ತಮ್ಮಲ್ಲಿರುವಂತ ಮೊಬೈಲ್ ಫೋನ್ ಗಳನ್ನು ದಯವಿಟ್ಟು ನೀವು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂದ್ರೆ ಯಾಕಂದ್ರೆ ನಾವು ಸತ್ಯವೇದನ ಅಧ್ಯಯನ ಮಾಡಬೇಕಾದ್ರೆ ನಾವು ಅದಕ್ಕೊಂದು ಮುಖ್ಯತ್ವ ಕೊಟ್ಟರೆ ನಮಗೆ ಒಳ್ಳೆಯದು ಅಲ್ವಾ ನೋಡಬೇಕಾದ್ರೆ ಯೇಸುಕ್ರಿಸ್ತ ಶಿಲುಬೆ ಮೇಲೆ ಏನು ಮಾಡಿದ್ರು ಅಂದ್ರೆ ನಮಗಾಗಿ ಜೀವ ಏನು ಮಾಡಿದ್ರು ಅವರು ಅವ್ರು ಕೊಟ್ಟರು ಅಲ್ವಾ ಯೇಸುಕ್ರಿಸ್ತ ಶಿಲುಬೆ ಮೇಲೆ ಎಷ್ಟು ಗಂಟೆ ಕಾಲ ಇದ್ರು ಆರು ಗಂಟೆ ಕಾಲ ಇದ್ರು ಎಷ್ಟು ಮಾತು ಮಾತಾಡಿದ್ರು ಅಲ್ವಾ ಸೆವೆನ್ ವರ್ಡ್ಸ್ ಅಲ್ವಾ ಮ್ಯಾಕ್ಸಿಮಮ್ ಮಾತಾಡಿದ್ದು ಆರು ಗಂಟೆ ಕಾಲದಲ್ಲಿ ಎಷ್ಟು ಮಾತುಗಳಂತೆ ಬರೀ ಎಳೆ ಮಾತುಗಳು ಅಲ್ವಾ ಯೋಚನೆ ಮಾಡ್ರಿ ಅಂತಂದ್ರೆ ನಮ್ಮ ಕರ್ತನೋ ನಮ್ಮ ಪ್ರಭು ಅಂದ್ರೆ ನಮ್ಮ ಒಡೆಯನೋ ರಾಜಾಜಿ ರಾಜನಾಗಿರೋಂಥ ನಮ್ಮ ಪ್ರಭುನೇ ಎಷ್ಟು ಮಾತು ಮಾತಾಡಿದ್ದಾರೆ ಆರು ಗಂಟೆ ಕಾಲದಲ್ಲಿ ಬರೀ ಮಾತಾಡಿದ ಎಷ್ಟು ಮಾತು ಏಳು ಮಾತು ಅಂದ್ರೆ ನಮಗೆ ಏಳು ಮಾತು ಮಾತಾಡ್ದಿರೋದಕ್ಕೆ ಏನ್ರಿ ಇವಾಗ ತುಂಬ ಪ್ರಾಬ್ಲಮ್ ಆಗ್ಬಿಡ್ತದೆ ಅಂದ್ರೆ ಅದಕ್ಕೆ ದಯವಿಟ್ಟು ಇರೋಂಥ ಸ್ವಲ್ಪ ಸಮಯದಲ್ಲಿ ಎಲ್ಲರೂ ದಯವಿಟ್ಟು ಫೋನ್ಗಳನ್ನ ಚೆಕ್ ಮಾಡಿ ಸೈಲೆಂಟ್ ಅಥವಾ ಏನು ಮಾಡಿ ನೀವು ಸ್ವಿಚ್ ಆಫ್ ಮಾಡಿಬಿಟ್ರೆ ತುಂಬ ಒಂದು ಪ್ರಯೋಜನ ಆಗಿರ್ತಾರೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಲ್ವಾ ಅದೇ ನೋಡ್ಬೇಕಾದ್ರೆ ಏನಪ್ಪ ಇವತ್ತಿಂದ ನಮ್ಮ ಮೀಟಿಂಗು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ಲರಿಗೂ ಏನಾಗಿದೆ ಅಂತಂದರೆ ಒಂದು ವಿಶ್ವಾಸ ಇದೆ ಕರೆಕ್ಟಾ ನಾವೆಲ್ಲರೂ ಯಾರನ್ನ ವಿಶ್ವಾಸ ಪಡ್ತೀರಿ ಯಾವ ನಂಬ್ತೀರಿ ಯೇಸು ಕ್ರಿಸ್ತ ನಂಬ್ತೀರಿ ಅಂದ್ರೆ ಯೇಸು ಕ್ರಿಸ್ತ ನಂಬ್ತಿರೋ ಯಾರ ಇದಾರೆ ಇಲ್ಲಿ ನಂಬ್ದಿರೋ ಯಾರ ಇದ್ದೀರಾ ಎಲ್ಲರೂ ಯೇಸು ಕ್ರಿಸ್ತ ನಂಬ್ತಿರ್ತಾನೆ ಅಲ್ವರಾ ಸಂಗ ನೋಡ್ಬೇಕಾದ್ರೆ ಎಲ್ಲ ಯೇಸು ಕ್ರಿಸ್ತನ ನಂಬ್ತೀರಿ ಅಲ್ವರಾ ಸೊ ಯೇಸು ಕ್ರಿಸ್ತನ ನಾವು ಯಾವ ಆಧಾರದ ಮೇಲೆ ನಂಬ್ತೀರಿ ಅಂತಂದ್ರೆ ನಮ್ಗಿರೋಂಥ ಸತ್ಯವೇದ ಕರೆಕ್ಟಾ ನಮ್ಗಿರೋಂಥ ಸತ್ಯವೇದದ ಮೇಲೆ ಏನು ಮಾಡೋದು ನಾವು ಯೇಸು ಕ್ರಿಸ್ತನ ನಾವೇನು ಮಾಡೋದು ರಕ್ಷಕ ಅಂತಂದ್ಬಿಟ್ಟು ನಾವು ನಂಬೋದು ಅಲ್ವರಾ ಈ ರೀತಿ ನೋಡೋದಂದ್ರೆ ಲೋಕದಲ್ಲಿ ಎಷ್ಟೋ ಧರ್ಮಗಳಿದೆ ಅಲ್ವರಾ ಎಷ್ಟೋ ಒಂದು ಮತಗಳಿದೆ ಅಲ್ವರಾ ಆ ಒಂದು ಎಲ್ಲ ಮತಗಳಲ್ಲಿ ಎಲ್ಲ ಧರ್ಮದಲ್ಲಿ ನೋಡ್ಬೇಕಾದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಗ್ರಂಥ ಅಂತ ಹೇಳ್ತಾರೆ ಕೊಟ್ಟಿದ್ದಾರೆ ಅಲ್ವರಾ ಹಿಂದೂಸ್ಗಳಿಗೆ ನೋಡ್ಬೇಕಾದ್ರೆ ಏನಿದೆ ಅಂದರೆ ಭಗವದ್ಗೀತಾ ಅಲ್ವರಾ ಆಮೇಲೆ ರಾಮಾಯಣ ಅಲ್ವರಾ ಏನ್ರಿ ಮಹಾಭಾರತ ಆಮೇಲೆ ವೇದಾಸ್ ಉಪನಿಷತ್ಗಳು ಅಲ್ವರಾ ಇವರೇನಾಗಿದೆ ಅಂದರೆ ಅವ್ರಿಗೆ ಅದೇ ಮಾಡೋದು ಅವ್ರಿಗೆ ಅವ್ರಿಗೆ ಕೊಟ್ಟಿದ್ದಾರೆ ಇದನ್ನು ನೋಡ್ಬೇಕಾದ್ರೆ ಅವರೊಂದು ಧರ್ಮದ ಬಗ್ಗೆ ಅನೇಕ ವಿಚಾರಗಳೇ ಇದೆ ಅದರಲ್ಲಿ ಅದರಲ್ಲಿ ಬರೆದಿರೋದುಂಟು ಅದರ ಇದೇ ನೋಡ್ಬೇಕಾದ್ರೆ ಮುಸ್ಲಿಮ್ಸ್ ಅವ್ರು ನೋಡಿದ ಏನಿದೆ ಅಂದರೆ ಕುರಾನ್ ಅದರ ಏನಾಗಿದೆ ಅದೇ ನೋಡ್ಬೇಕಾದ್ರೆ ಬುದ್ಧಿಸಮ್ಗೆ ಹೋದ್ರು ಸಿಖಿಸಮ್ಗೆ ಹೋದ್ರು ಬೇರೆ ಎಲ್ಲ ಧರ್ಮದೇನಿದೆ ಅವ್ರಿಗೆ ಅಂತಂದ್ಬಿಟ್ಟು ಒಂದು ಸಪ್ರೇಟ್ ಆಗಿರೋಂಥ ಒಂದೇನಾಗಿದೆ ಒಂದು ಒಂದು ಪುಸ್ತಕ ಅಥವಾ ಅವ್ರಿಗೆ ಅಂತ ಒಂದು ಗ್ರಂಥಗಳು ಏನಾಗಿದೆ ಇದೆ ಅಲ್ಲ ಈಗ ನೋಡಿ ಇದರಲ್ಲಿ ಬೇರೆ ಬೇರೆ ಗ್ರಂಥಗಳಿಗೆ ಏನು ಮಾಡ್ತೀರಿ ಬೇರೆ ಬೇರೆ ಹೆಸರುಗಳೇನು ಮಾಡ್ತೀವಿ ನಾವು ಯಾವತ್ತಿಲ್ಲ ಋಗ್ವೇದ ಯದುರ್ವೇದ ಈ ಥರ ನೋಡ್ಬೇಕಾದ್ರೆ ಅನೇಕ ವೇದಗಳೇನಾಗಿದೆ ಇದೆ ಅದರ ಆದರೆ ಬೈಬಲ್ನಲ್ಲಿ ದೇವರು ಕೊಟ್ಟಿರೋಂಥ ನಮಗೆ ಬೈಬಲ್ಗೆ ಅದಕ್ಕೇನು ಗೊತ್ತ ಹೆಸರು ಸತ್ಯವೇದ ಅಂದ್ರೆ ನೋಡ್ಬೇಕಾದ್ರೆ ಎಲ್ಲ ವೇದಗಳಲ್ಲಿ ಏನ್ರಿ ತುಂಬಾ ವ್ಯತ್ಯಾಸವಾಗಿರೋಂಥ ಒಂದು ವೇದ ಯಾವುದು ಅಂದ್ರೆ ಏನ್ರಿ ಸತ್ಯವೇದ ಯಾಕಂದ್ರೆ ಇದರಲ್ಲಿ ಇರೋದೇನ್ರಿ ಸತ್ಯ ಅದರ ಇದರಲ್ಲಿ ಯಾವುದು ಬಂದ್ಬಿಟ್ಟು ಕಟ್ಟು ಕಥೆಗಳೇನಿಲ್ಲ ಯಾವುದು ಇಲ್ಲ ಎಲ್ಲ ಬಂದ್ಬಿಟ್ಟು ಏನಂತಂದ್ರೆ ಎಲ್ಲ ಪ್ರೂವನ್ ಹಿಸ್ಟ್ರಿ ಅಂದ್ರೆ ಎಲ್ಲ ಬಂದ್ಬಿಟ್ಟು ಸತ್ಯವೇದಲ್ಲಿ ಅಂತ ಎಲ್ಲ ಮಾತ್ರ ಏನಿದೆ ಇವಾಗ ಅತ್ಯಧಿಕವಾಗಿ ಏನಾಗಿದೆ ಅದು ಪ್ರೂವ್ ಆಗಿದೆ ಅದರ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ತೋರೋಣ ಅಂತಂದ್ರೆ ಬೈಬಲ್ನಲ್ಲಿ ಏನೆಲ್ಲ ಅಡಗಿದೆ ಅಂತಂದ್ರೆ ಅನೇಕ ವಿಚಾರಗಳು ಅದರ ನೋಡ್ಬೇಕಾದ್ರೆ ಹಿಸ್ಟ್ರಿ ಇದೆಯಾ ಅಂತಂದ್ರೆ ಎಸ್ ಹಿಸ್ಟ್ರಿ ಇದೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಇವತ್ತವರೆಗೂ ಏನು ನಡೀತಾ ಇದೆ ಅಂತಂದ್ಬಿಟ್ಟು ಫುಲ್ ಇತಿಹಾಸ ಏನಾಗಿದೆ ಬೈಬಲ್ನಲ್ಲಿ ರೆಕಾರ್ಡ್ ಆಗಿದೆ ಅದರ ಎಷ್ಟೋ ಒಂದು ಇದರಲ್ಲಿ ನೋಡ್ಬೇಕಾದ್ರೆ ಗ್ರಂಥಗಳಲ್ಲಿ ಅಥವಾ ಎಷ್ಟೋ ಒಂದು ಇತಿಹಾಸದಲ್ಲಿರುವಂಥ ಪುಸ್ತಕಗಳಲ್ಲಿ ಕೆಲವೊಂದು ಘಟನೆಗಳು ಮಾತ್ರ ಮಾಡಿದರೆ ಬರೆದಿದ್ದಾರೆ ಆ ಘಟನೆಗಳ ನಂತರ ಏನಾಯಿತು ಆ ಘಟನೆಗಳಿಗಿಂತ ಮುಂಚೆ ಏನಾಯಿತು ಅಂತಂದ್ಬಿಟ್ಟು ರೆಕಾರ್ಡ್ ಎಲ್ಲೋ ಇಲ್ಲ ಅಂದ್ರೆ ಆದರೆ ಇವೆಲ್ಲ ರೆಕಾರ್ಡು ಎಲ್ಲಿ ಮಾತ್ರ ನೋಡ್ತೀರಿ ಅಂತಂದರೆ ಸತ್ಯವೇದದಲ್ಲಿ ಮಾಡ್ತೀವಿ ನಾವು ನೋಡ್ತೀವಿ ಅಂದ್ರೆ ಬೇರೆ ಬೇರೆ ಧರ್ಮದಲ್ಲಿ ನೋಡೋದಂತಂದರೆ ಎಲ್ಲ ಒಂದು ಕಡೆಯಿಂದ ಆರಂಭ ಮಾಡ್ತಾರೆ ಎಲ್ಲ ಒಂದು ಕಡೆಗೆ ಏನು ಮಾಡ್ತಾರೆ ಅಂತ್ಯ ಮಾಡ್ತಾರೆ ಆದರೆ ಬೈಬಲ್ ಏನಿಲ್ಲ ಹಂಗಿಲ್ಲ ಮೊದಲನೇ ಮನುಷ್ಯನಾಗಿರೋಂಥ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಆ ಮನುಷ್ಯನ ವಾಪಸ್ಸು ದೇವರು ಪುನರ್ತನ ಮಾಡಿ ತಿರ್ಗಾ ತಂದು ಆತನಿಗೆ ಮಾಡೋಂಥ ಆಶೀರ್ವಾದಗಳ ಬಗ್ಗೆ ಏನು ಮಾಡ್ತಾರೆ ಸಂಪೂರ್ಣವಾಗಿ ಏನು ಮಾಡ್ತಾರೆ ಈ ಪುಸ್ತಕದಲ್ಲಿ ಕೊಡ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಎಷ್ಟು ಪುಸ್ತಕ ಇದೆ ಅಂತ ನೋಡಿದ್ರೆ ಎಷ್ಟಿದೆ ಪುಸ್ತಕಗಳು 66 ಪುಸ್ತಕಗಳು ಅದರ 66 ಬುಕ್ಸ್ ಆಫ್ ದ ಬೈಬಲ್ ಅದರ ಇದರಲ್ಲಿ ಎಷ್ಟು ಭಾಗಗಳಿದೆ ಎರಡು ಭಾಗಗಳು ಯಾವುದದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವೆರಿ ಗುಡ್ ಅದರ ಹಳೆ ಒಡಂಬಡಿಕೆಯಲ್ಲಿ ಎಷ್ಟಿದೆ ಬುಕ್ಕು 39 ಹೊಸ ಒಡಂಬಡಿಕೆಯಲ್ಲಿ 27 ಅದರ ಒಟ್ಟಾಗಿ ನೋಡ್ಬೇಕಾದ್ರೆ ಬೈಬಲ್ ಎಷ್ಟು ಪುಸ್ತಕ ಅಂತಂದ್ರೆ 66 ಪುಸ್ತಕಗಳು ಏನಾಗಿದೆ ಇದೆ ಅಂದ್ರೆ ಸೊ ಅದೇ ನೋಡ್ಬೇಕಾದ್ರೆ ಈ ಬೈಬಲಲ್ಲಿ ಏನಪ್ಪಾ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ಇವನ್ ಸೈನ್ಸ್ ಬಗ್ಗೆ ಕೂಡ ಏನು ಮಾಡಾರೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಾರೆ ಅಲ್ವರ ಆಮೇಲೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಏನು ಮಾಡೋದು ನಮಗೆ ನಮ್ಗೆ ಕೊಟ್ಟಾರಲ್ಲ ಸೋಲೋಮನ್ ಕಟ್ಟಿದ್ನಲ್ಲ ಆಲಯ ಅಲ್ವರ ಆಮೇಲೆ ನೋವಾಗ ಏನಾಗ್ತಾರೆ ದೊಡ್ಡದಾಗಿರೋದು ಏನು ಕಟ್ಟಿ ನೀವು
ನಾವೇ ಕಟ್ಟಿ ಆರ್ಕ್ ಕಟ್ಟಿ ಅಂತ ಹೇಳ್ತಾರೆ ಅಲ್ವಾ ಆ ಆರ್ಕ್ ಕಟ್ಟೋದಕ್ಕೆ ನಾವೇ ಕಟ್ಟೋದಕ್ಕೆ ದೇವ್ರೇ ಮಾಡೋದು ಅಳ್ತೇನಾ ಕೊಟ್ಟಾರೆ ವ್ಯವಸ್ಥೆ ಮಾಡ್ರಿ ಅಂತೀನಿ ಅದರ ಏನು 150 ಅಡಿ ಉದ್ದ ಇರೋಂತ ಒಂದು ನಾವೇ ಏನು ಮಾಡಬೇಕು ಕಟ್ಟಬೇಕು 75 ಅಡಿ ಎತ್ತರ ಇರೋಂತ ನಾವೇ ಮಾಡೋ ನೀವು ಕಟ್ಟು ಅದ ಕೋಣೆಗಳೆಲ್ಲ ಇರಬೇಕು ಆ ಕೋಣೆಗಳೆಲ್ಲ ಹೀಗೆ ಇರಬೇಕು ಅಂತ ಮೆಜರ್ಮೆಂಟ್ಸ್ ಮಾಡೋರೆ ನಮಗೆ ಸತ್ಯವೇದದಲ್ಲಿ ಮಾಡೋರೆ ಕೊಟ್ಟಾಗ್ರೆ ಬೈಬಲ್ ಇಲ್ಲಿರಂತ ಇನ್ಫರ್ಮೇಷನೇ ಇಲ್ಲ ಈವನ್ ಸೋಲೊಮನ್ ಕಟ್ಟಿದಂತ ಆಲಯದಲ್ಲಿ ದೇವರೇ ಮಾಡೋರೆ ಅಳತೆ ಹಾಕ್ಬಿಟ್ಟು ಹಿಂಗೆ ಇರಬೇಕು ಇದಲ್ಲ ಏನಾಗಿರಬಹುದು ಸ್ವಲ್ಪ ಕೂಡ ಜಾಸ್ತಿ ಆಗಿರಬಹುದು ಸ್ವಲ್ಪ ಕೂಡ ಕಮ್ಮಿ ಆಗಿರಬಹುದು ಅಂತ ಹೇಳ್ತಾರೆ ಕ್ಲೀನ್ ಆಗಿ ಎಲ್ಲ ಮಾಡ್ತಾರೆ ಬೈಬಲ್ನಲ್ಲಿ ಅನೇಕ ಒಂದು ಡೀಟೇಲ್ಸ್ ಗಳೇ ಮಾಡ್ತಾರೆ ನಾವು ಕೊಟ್ಟಿರುತ್ತೆ ನಾವು ನೋಡ್ತೀವಿ ಅದರ ಆಯ್ತು ನೋಡಬೇಕು ಸೈನ್ಸ್ ಸೈನ್ಸ್ ಗೆ ಬಂದ್ರೆ ಏನು ಇದೆ ಈಗ ನಾವು ಏನು ಮಾಡ್ತೀವಿ ಸೈನ್ಸ್ ಅಂತ ಹೇಳಬೇಕು ಏನ್ರಿ ಡಾಕ್ಟರೇಟ್ ಇದೆ ಅದರ ಆಮೇಲೆ ಇದೆ ಬಯಾಲಜಿ ಅದರ ಫಿಸಿಕ್ಸ್ ಕೆಮಿಸ್ಟ್ರಿ ಅದರ ಇವೆಲ್ಲ ಏನಾಗಿದೆ ಇವೆಲ್ಲ ಏನಂದ್ರೆ ಕೆಲವೊಂದು ಇನ್ಫರ್ಮೇಷನ್ ಗಳು ಬೈಬಲ್ನಲ್ಲೇ ಇದೆ ಅದರ ಇವಾಗ ನಾವೆಲ್ಲ ಸಾಮಾನ್ಯವಾಗಿ ಹಾಕಂತ ಬಟ್ಟೆ ಯಾವುದು ಯಾವ ತರ ಕ್ವಾಲಿಟಿ ಬಟ್ಟೆ ಹಾಕ್ತೀರಿ ಕಾಟನ್ ಹಾಕ್ತೀರಿ ಏನಕ್ಕೆ ಕಾಟನ್ ಹಾಕೋದು ಏನಕ್ಕೆ ನಾವು ಕಾಟನ್ ಹಾಕ್ತೀರಿ ಬೇರೆ ಯಾವ್ದು ಹಾಕಲ್ಲ ಫಸ್ಟ್ ಹೋಗಿ ತಕ್ಷಣ ಏನು ಮಾಡ್ತೀರಿ ಏನು ನೋಡೋ ಇದು ಕಾಟನ ಅಂತ ಕೇಳ್ತೀರಿ ಏನಕ್ಕೆ ಕಾಟನ್ ಹಾಕೋದು ಸೈಕೆ ಆಗಲ್ಲ ಅದರ ನಮ್ಗೆ ಹೆಂಗಿರ್ತಾರೆ ಸಾಫ್ಟ್ ಆಗಿರ್ತಾರೆ ಬಾಡಿಗೆ ಏನಾಗಿರ್ತಾರೆ ಕೂಲ್ ಆಗಿರ್ತಾರೆ ಅಂತಂದ್ರೆ ಇದು ಎಲ್ಲಿ ಇನ್ಫಾರ್ಮೇಶನ್ ಕೊಟ್ಟಾರೆ ಅಂದರೆ ಇದು ಬೈಬಲ್ನ ಕೊಟ್ಟಾರೆ ಯಾಜಕ ಕಾಂಡದಲ್ಲಿ ನೋಡಬೇಕ್ರೆ ವಸ್ತ್ರ ಹಾಕ್ಬೇಕಾದ್ರೆ ಎರಡು ತರ ಇರೋಂತ ಒಂದು ಎಂತರ ಇದು ವಸ್ತ್ರಗಳೇ ಮಾಡ್ಬಿಡ್ದು ನೀವು ಹಾಕ್ಬಾರ್ದು ಅಂತ ಟೆರಿ ಉಲ್ ಕೇಳಿದಿರಾ ಬೇಗದ ಅದೆಲ್ಲ ಎಲ್ಲ ಯಾರು ಯೂಸ್ ಮಾಡಕ್ ಹೋಗಲ್ಲ ಅದರ ಎಂತ ಟೆರಿ ಉಲ್ ಟೆರಿ ಕಾಟ್ ಇತ್ತು ಗೊತ್ತಾ ಒಂದು ಕಾಲದಲ್ಲಿ ಏನೋ ಒಂದು 15 ವರ್ಷ 20 ವರ್ಷ ಮುಂಚೆ ಇರ್ತೀವಲ್ಲ ಯಾಕಂದ್ರೆ ವೆದರ್ ಹಂಗೆ ಇತ್ತು ಇವಾಗ ಏನಾಗಿದೆ ಕ್ಲೈಮೇಟಿಕ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇದೆ ನೋಡ್ಬೇಕ್ರೆ ಇದೆಲ್ಲ ಏನು ಮಾಡೋರು ಇನ್ಫಾರ್ಮೇಶನ್ಗಳು ಬೈಬಲ್ ಏನು ಮಾಡೋ ನಮಗೆ ಕೊಟ್ಟಿರೋ ನಾವು ನೋಡ್ತೀರಿ ಅದರ ಇದೇ ಥರ ನೋಡ್ಬೇಕ್ರೆ ಹಲವಾರು ಇನ್ಫಾರ್ಮೇಶನ್ಗಳು ಇವನ್ ನೋಡ್ಬೇಕ್ರೆ ಜಾಗ್ರಫಿ ಕೂಡ ಏನು ಮಾಡೋರು ಬೈಬಲ್ನಲ್ಲಿ ನಮಗೆ ಕೊಟ್ಟಾರೆ ಅದರ ಉದಾಹರಣೆ ಹೇಳ್ಬೇಕ್ರೆ ಜಾಗ್ರಫಿ ಅಂದ್ರೆ ಏನು ಅಂತಂದ್ರೆ ಇವಾಗ ಒಂದು ವಸ್ತುನ ಕಟ್ಟಬೇಕಾದ್ರೆ ಇದನ್ನ ಹಿಂಗೇ ಕಟ್ಟಬೇಕು ಅಂತ ಏನಿದೆ ರೂಲ್ಸಿದೆ ಅದರ ಉದಾಹರಣೆ ನೋಡ್ಬೇಕ್ರೆ ಈ ಮನೆ ಅದರ ಅಕ್ಕಪಕ್ಕ ಒಂದು ಸೈಡ್ ಗೇಟ್ ಖಾಲಿ ಇದೆ ಅಂತಂದ್ರೆ ನಮ್ಮ ಮನೆ ಏನು ಮಾಡ್ಬೋದು ಇಷ್ಟ ಮನೆ ಕಟ್ಕೊಬೋದಾ ಯಾರ ಪ್ರಕಾರ ಕಟ್ಟಬೇಕು ವಾಸ್ತು ಪ್ರಕಾರ ಯಾರ ಪ್ರಕಾರ ಕಟ್ಟಬೇಕು ಯಾರು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಇಂಜಿನಿಯರ್ ಸ್ಯಾಂಕ್ಷನ್ ಮಾಡಬೇಕಾ ನಿಮ್ಮ ಪ್ಲಾನ್ ನೀವು ಸ್ಯಾಂಕ್ಷನ್ ಮಾಡಬೇಕಾ ನಮ್ಮ ಪ್ಲಾನ್ ಎಲ್ಲ ಒಬ್ಬರು ಸ್ಯಾಂಕ್ಷನ್ ಮಾಡೋಕೆ ಅವ್ರು ಗೌರ್ಮೆಂಟಲ್ಲಿ ಕೂತವ್ರೆ ಅದರ ಅದಂದ್ರೆ ನಿಮ್ಮ ಇದರಲ್ಲಿ ಏನಾದ್ರು ಮಹಾನಗರ ಪಾಲಿಕೆ ಅಂತ ಇದ್ದಾರೆ ಬಿ ಬಿ ಎಂ ಪಿ ಅವರು ಏನು ಮಾಡಬೇಕು ಪ್ಲಾನ್ ಅಪ್ರೂವ್ ಮಾಡಬೇಕು ಅವಾಗ ಏನಾಗೋದು ಅದನ್ನ ಕಟ್ಟೋದಕ್ಕೆ ಸಾಧ್ಯ ಬೈಬಲ್ನಲ್ಲೂ ದೇವರು 4000 ವರ್ಷದ ಮುಂಚೆನೆ ಮನೆ ಕಟ್ಟಬೇಕಾದ್ರೆ ಮನೆ ಹೆಂಗಿರ್ಬೇಕು ಅಂತ ನಿಮ್ಮ ದೇವರು ಹೇಳ್ಬಿಟ್ರು ಇವಾಗ ಮನೆ ಕಟ್ಟಬೇಕಾದ್ರೆ ಸುತ್ತಲೂ ಏನು ಮಾಡೋ ಅಂತ ಹೇಳ್ತಾರೆ ಫಸ್ಟ್ ಗೌರ್ಮೆಂಟ್ ಅವರು ಕಾಂಪೌಂಡ್ ಹಾಕಿ ಇಷ್ಟಡಿ ಜಾಗ ಬಿಟ್ಬಿಡಿ ಆಮೇಲೆ ಮಾಡಿ ನೀವು ನೀವು ಮನೆ ಕಟ್ಟಿದ್ದಂತ ಇದು ಆಲ್ರೆಡಿ ಎಲ್ಲಿದೆ ಗೊತ್ತಾ ಇವೆಲ್ಲ ಬೈಬಲ್ ಇರೋಂಥ ಇನ್ಫಾರ್ಮೇಶನ್ಗಳು ಅಲ್ವರ ಈ ರೀತಿ ನೋಡಬೇಕಾದ್ರೆ ಏನ್ರಿ ಬೈಬಲ್ನಲ್ಲಿ ಅನೇಕ ಒಂದು ಪಾಯಿಂಟ್ಸ್ಗಳು ಏನು ಮಾಡೋದು ನಮಗೆ ಕೊಟ್ಟಾರೆ ಅದು ಮಾತ್ರ ಅಲ್ಲ ಏನ್ರಿ ಕಾಲಗಳ ಬಗ್ಗೆ ಸಮಯಗಳ ಬಗ್ಗೆ ಏನು ಮಾಡೋದು ಬೈಬಲ್ನಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಾರೆ ಅಲ್ವರ ಏನು ಸಮಯಗಳು ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು 1000 ವರ್ಷ ಆಯಿತು ಮನುಷ್ಯನ ಸೃಷ್ಟಿ ಮಾಡಿ ಇವಾಗ ನ್ಯೂಸ್ ಪೇಪರ್ಲ್ಲಿ ಓದ್ರೆ ಏನು ತೋರ್ತೀರಿ ಸೈನ್ಸ್ ಏನು ಹೇಳ್ತಾರೆ ಸ್ಕೂಲಲ್ಲಿ ಹೇಳ್ತಾರಲ್ಲ ಮನುಷ್ಯನ ಸೃಷ್ಟಿ ಮಾಡಿ ಏನಾಯ್ತು ಅದರ ಎಷ್ಟೋ ಕೋಟ್ಯಾಂತರ ಕೋಟಿ ವರ್ಷಗಳಾಯ್ತು ಅಂತಂದ್ರೆ ಇದು ಬೈಬಲ್ ನೋಡೋದ್ರೆ ಬೈಬಲ್ ಏನು ಮಾಡೋಕೆ ಹೋಗಲ್ಲ ಆ ಥರ ಆದರೆ ಎಲ್ಲೋ ಹೇಳೋದಕ್ಕೆ ಹೋಗೋದಿಲ್ಲ ಅಲ್ವರ ಅದು ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಏನು ಮಾಡೋರೆ ಮನುಷ್ಯನ ಸೃಷ್ಟಿ ಮಾಡಿದಾಗಿಂತ ಹಿಡಿದು ಎಷ್ಟು ಸಮಯ ಆಯಿತು ಯೇಸು ಕ್ರಿಸ್ತನ ಒಂದು ಮೊದಲೇ ಬರುವಿಕೆ ಅವ್ರಿಗೆ ಅಂತ ಮಾಡೋರೆ ಅದನ್ನು ಇನ್ಫಾರ್ಮೇಶನ್ ಏನು ಮಾಡೋದು ನಮಗೆ ಕೊಟ್ಟರೆ ಯೇಸು ಕ್ರಿಸ್ತ ಯಾವಾಗ ಹುಟ್ಟಿದ್ರು ಅದು ಕೂಡ ಏನು ಮಾಡೋದು ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಈ ರೀತಿ ನೋಡ್ಬೇಕಾದ್ರೆ ಬೈಬಲ್ನ ಇಲ್ದಿರೋಂಥ ಒಂದು ಇನ್ಫಾರ್ಮೇಶನೇ ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಈ ಪುಸ್ತಕಕ್ಕೆ ಏನಿಸಂದ್ರೆ ಸತ್ಯ ವೇದ ಅದರ ಇದಲ್ಲಿರೋದೇನೆಂತಂದ್ರೆ ಸತ್ಯಗಳು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ದ ಓಲ್ಡೆಸ್ಟ್ ಬುಕ್ ಅಲ್ವರ ಆನ್ ದಿಸ್ ವರ್ಲ್ಡ್ ಅಂತ ಯಾವ್ದು ನೋಡ್ಬೇಕಾದ್ರೆ ಅದು ನಮ್ಗಿರೋಂತ ಒಂದು ಬೈಬಲ್ ಇದಕ್ಕಿಂತ ಓಲ್ಡೆಸ್ಟ್ ಬುಕ್ ಯಾವುದೋ ಇಲ್ಲ ಏನ್ ಓಲ್ಡೆಸ್ಟ್ ಅಂದ್ರೆ ಈ ತರನ ಇದಲ್ಲ ಏನ್ರಿ ಪ್ರಿಂಟ್ ಮಾಡಿ ಏನ್ರೆ ಪಬ್ಲಿಷ್ ಮಾಡಿರೋದು ಓಲ್ಡ್ ಅಂತಲ್ಲ ಇದನ್ನ ಬರೆಯಲ್ಪಟ್ಟಿದೆ ಏನ್ರಿ ತುಂಬಾ ಒಂದು ಹಳೆಯ ಪುಸ್ತಕ ಅಂತ ಅಂತ ಅದೇ ನೋಡ್ಬೇಕಾದ್ರೆ ಈ ಬೈಬಲ್ನ ಫಸ್ಟ್ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂತಂದ್ರೆ 1440 ಇಸ್ವಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಂತ ಏನು ಮಾಡಿದ್ರು ಒಟನ್ಬರ್ಗ್ ಅಂತ ಅಂದ್ಬಿಟ್ಟು ಊರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಂತ ಏನು ಮಾಡಿದ್ರು ಕಂಡಿಡಿದ್ರು ಆವಾಗ ಪಬ್ಲಿಷ್ ಮಾಡಿದಂಥ ಫಸ್ಟ್ ಬುಕ್ ಯಾವ್ದಂತ ನೋಡ್ಬೇಕಾದ್ರೆ ನಮಗಿರೋಂಥ ಸತ್ಯವೇದ ಅದರ ಬೈಬಲ್ ಅಂತ ಒಂದು ಫಸ್ಟ್ ಪೇಜ್ನ ಏನು ಮಾಡಿದಂತೆ ಆವಾಗ ಅವರು ಪ್ರಿಂಟ್ ಮಾಡಿದ್ದು ಅದರ ಅದೇ ನೋಡ್ಬೇಕಾದ್ರೆ ಇದುವರೆಗೂ ಇವತ್ತವರೆಗೂ ನೋಡ್ಬೇಕಾದ್ರೆ ಅಧಿಕವಾಗಿ ಪ್ರಿಂಟ್ ಮಾಡಿರೋಂಥ ಒಂದೇ ಪುಸ್ತಕ ಯಾವುದು ಅಂದರೆ ಬೈಬಲ್ ಲೋಕದಲ್ಲಿರೋಂಥ ಪ್ರತಿಯೊಂದು ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಿರೋಂಥ ಒಂದೇ ಒಂದು ಬುಕ್ ಯಾವುದು ನೋಡ್ಬೇಕಾದ್ರೆ ಬೈಬಲ್ ಅಧಿಕವಾಗಿ ಜನಗಳು
ಪರ್ಚೇಸ್ ಮಾಡಂತ ಬುಕ್ ಕೂಡ ಮಾಡಬೇಕಾದ್ರೆ ಯಾವುದಂತಂದ್ರೆ ಅದು ಬೈಬಲ್ ಅದರ ಆ ರೀತಿ ಮಾಡಬೇಕಾದ್ರೆ ಅಧಿಕವಾಗಿ ಓದಂತ ಕೂಡ ಒಂದೇ ಬುಕ್ ಯಾವುದು ಅಂತಂದ್ರೆ ಬೈಬಲ್ ಅಲ್ವರ ಸತ್ಯವೇದ ಅದೇ ರೀತಿ ನೋಡಬೇಕಾದ್ರೆ ಅಧಿಕವಾಗಿ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಂತ ಒಂದೇ ಬುಕ್ ಕೂಡ ಯಾವುದು ನೋಡಬೇಕಾದ್ರೆ ಅಂದ್ರೆ ಬೈಬಲ್ ಅಂದ್ರ ಯಾಕೆ ಅಂತಂದ್ರೆ ಬೈಬಲ್ ಇರೋದು ಎಷ್ಟು ಒಂದೇ ಅಂದ್ರ ಅದೇ ನೋಡಬೇಕಾದ್ರೆ ಬೈಬಲ್ ಒಂದೇ ಆಗಿದ್ರು ಸರಿ ಇವತ್ತು ಲೋಕದಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಡಿನಾಮಿನೇಷನ್ ಗಳು ಕರೆಕ್ಟ್ರಾ ನೋಡಬೇಕಾದ್ರೆ ಏ ಲೋಕದಲ್ಲಿ ಹೆಚ್ಚು ಕಮ್ಮಿ ಎಷ್ಟಿದೆ ಅಂತಂದ್ರೆ 750 ಡಿನಾಮಿನೇಷನ್ ಏನಾಗಿದೆ ಇದೆ ರೋಮನ್ ಕ್ಯಾಥಲಿಕ್ ಅಂತೆ ಅದಲ್ಲಿ ಇನ್ನೇನ್ರಿ ಗ್ರೀಕ್ ಕ್ಯಾಥಲಿಕ್ ಅದಲ್ಲಿ ಎಷ್ಟೋ ವೆರೈಟಿಗಳಿದೆ ಅದರ ಕ್ಯಾಲ್ವಿನಿಸ್ಟ್ ಅಂತೆ ಲೂಥರನ್ ಅಂತೆ ಬ್ಯಾಪ್ಟಿಸ್ಟ್ ಅಂತೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತೆ ಜೆಹೋವ ವಿಟ್ನೆಸ್ ಅಂತೆ ಉಂಗ್ಲಿ ಜೀಸಸ್ ಅಂತೆ ಟ್ರಿನಿಟೇರಿಯನ್ಸ್ ಅಂತೆ ಪೆಂಟಿಕಾಸ್ಟ್ ಪೆಂಟಿಕಾಸ್ಟ್ ಅಂತ ಅಂದ್ರೇನ್ರಿ ಸಿಲಾನ್ ಪೆಂಟಿಕಾಸ್ಟ್ ಇನ್ನೊಂಥರ ಪೆಂಟಿಕಾಸ್ಟ್ ಸಿ ಎಸ್ ಐ ಅಲ್ಲರ ಮೆಥೋಡಿಸ್ಟ್ ಈ ಥರ ಲೆಕ್ಕ ಹಾಕೊಂಡು ಓದ ಅಂತಂದ್ರೆ ಹೆಚ್ಚು ಕಮ್ಮಿ ಎಷ್ಟಿದೆ ಡಿನಾಮಿನೇಷನ್ ಅಂದರೆ 750 ಡಿನಾಮಿನೇಷನ್ಗಳೇನಾಗಿದೆ ಇದೆ ಅದರ ಈ 750 ಡಿನಾಮಿನೇಷನ್ಗಳಲ್ಲಿ ಯಾವುದು ಸತ್ಯ ಅಲ್ಲರ ಸತ್ಯ ಎಷ್ಟಿರ್ಬೇಕು ಒಂದೇ ಇರಬೇಕು ಹೊರತು ಹಲವಾರು ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಕೊಟ್ಟಿರೋಂಥ ಬೈಬಲ್ ಎಷ್ಟು ಒಂದೇ ಬೈಬಲ್ ಅಲ್ಲರ ಅಂದರೆ ಒಂದೇ ಬೈಬಲ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂತಂದರೆ ಸತ್ಯ ಎಷ್ಟಿಟ್ಟಿರ್ಬೇಕು ದೇವರು ಒಂದೇ ಇಟ್ಟಿರ್ಬೇಕು ಅದಕ್ಕೆ ಸತ್ಯವೇದ ಏನು ಹೇಳ್ತಾರೆ ತೆಗೆದಿತ್ತು ನೋಡೋಣ ಅಂತೀನಿ ಎಫಿಷಿಯನ್ಸ್ಗೆ ಬಂದಂಥ ಪತ್ರಿಕೆ 4:5 ಎಫಿಷಿಯನ್ಸ್ 4:5 ಬರಿ ಎಫಿಷಿಯನ್ಸ್ 4:5 ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ ಭರವಸೆಯು ಒಂದೇ ನೋಡ್ರ ಭರವಸೆ ಒಂದೇ ಸ್ನಾನ ದೀಕ್ಷೆಯು ಒಂದೇ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ನೋಡ್ರ ಏನಂತ ಅಂದ್ಬಿಟ್ರು ಅಂದ್ರೆ ಒಂದೇ ನಿರೀಕ್ಷೆ ಅಂದ್ರೆ ಒಂದೇ ನಂಬಿಕೆ ಒಂದೇ ಭರವಸೆ ಅಂತ ಅಂದ್ಬಿಟ್ರು ನಮಗೆಲ್ಲ ನಂಬಿಕೆ ಭರವಸೆ ಒಂದೇ ಅಂತಂದ್ರೆ ಸತ್ಯವೇದನಾಗಿರ್ಬೇಕು ಒಂದೇ ಇರ್ಬೇಕು ಸತ್ಯ ಎಷ್ಟಿರ್ಬೇಕಂದ್ರೆ ಒಂದೇ ಇರಬೇಕು ಅಲ್ಲ ಅಂದ್ರೆ ಇಷ್ಟೊಂದು ಇದರಲ್ಲಿ ಯಾವುದಪ್ಪ ಸತ್ಯ ಅಂತ ನೋಡ್ಬೇಕಾದ್ರೆ ನಾವು ಇದಕ್ಕೆ ಎಲ್ಗೋಬೇಕು ತಿರ್ಗಾ ಹುಡುಕೋದಿಕ್ಕೆ ಸತ್ಯ ಅಂದ್ರೆ ಹುಡುಕ್ಬೇಕು ಎಲ್ಗೋಬೇಕು ಸತ್ಯ ವೇದಕ್ಕೆ ಹೋಗ್ಬೇಕು ಅಂದ್ರೆ ಯಾವ್ದಾವ ವೇದಗಳಿಗೆ ಹೋದ್ರೆ ಸತ್ಯ ಸಿಗ್ತದ ಅದನ್ನ ನಾವು ಎಲ್ಗೋಬೇಕು ಸತ್ಯ ವೇದಕ್ಕೆ ಹೋಗ್ಬಿಟ್ಟು ಇದರಲ್ಲಿ ಯಾವ್ದು ಸತ್ಯ ಅಂತ ಮಾಡಿ ನಾವು ತಿಳ್ಕೊಬೇಕು ಅಲ್ಲರೂ ಅದೇ ನೋಡ್ಬೇಕಾದ್ರೆ ದೇವ್ರು ಏನ್ ಹೇಳ್ತಾರೆ ನೋಡಿರ್ತೀನಿ ಓಸಿಯಾದಲ್ಲಿ 6:6 ಓಸಿಯಾ 6:6 ಓದಿದ್ದೀನಿ ಹೋಸಿಯ 6:6 ವಚನ ನನಗೆ ಯಜ್ಞವು ಬೇಡ ಕರುಣೆಯೇ ಬೇಕು ಹೋಮಗಳಿಗಿಂತ ದೇವರ ಜ್ಞಾನವೇ ಇಷ್ಟ ನೋಡ್ರ ಏನ್ ಹೇಳ್ತಾರೆ ಹೋಮಗಳಿಗಿಂತ ದೇವರಿಗೆ ಇಷ್ಟ ಅಂತ ಬಿಟ್ರ ದೇವರ ಜ್ಞಾನವೇ ಇಷ್ಟ ಅಂದ್ರೆ ದೇವರಿಗೆ ಇಷ್ಟ ಅಂದ್ರೆ ಸತ್ಯ ಇಷ್ಟ ಸತ್ಯನ ತಿಳಿಯೋದೇ ಯಾರಿಗೆ ಇಷ್ಟ ಅಂತೆ ದೇವರಿಗೆ ಇಷ್ಟ ಅಂದ್ರೆ ನೋಡ್ಬೇಕ್ರೆ ಬೈಬಲ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್ ಸತ್ಯವೇದ ಬಗ್ಗೆ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು ಅಂದ್ರೆ ಅದಕ್ಕೆ ದೇವ್ರು ಹೇಳ್ತಾರೆ ಅಂದ್ರೆ ಲೋಕದಂತೆ ಎಲ್ಲಾ ಜನಗಳು ಇವತ್ತು ನಾಶ ಆಗ್ತಾರದ ಏನ್ ಕಾರಣ ಅಂತಂದ್ರೆ ಅವರಿಗೆ ಸತ್ಯದ ಒಂದು ಜ್ಞಾನ ಏನಾಗಿಲ್ವಂತೆ ಇಲ್ವಂತೆ ಓದಿಂತೀನಿ ಹೋಸಿಯಾದಲ್ಲಿ 4:6 ಹೋಸಿಯಾದಲ್ಲಿ 4:6 ಓದಿಂತೀನಿ ನೋಡ್ರ ನನ್ನ ಜನರು ಜ್ಞಾನಹೀನರಾಗಿದ್ದಾರೆ ಹಾಳಾಗಿದ್ದಾರೆ ದೇವ್ರು ಯಾವ ಜ್ಞಾನದ ಬಗ್ಗೆ ಹೇಳ್ತಾವ್ರೆ ಅಂತಂದ್ರೆ ಲೌಕಿಕ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ ಯಾವ ಜ್ಞಾನ ಅಂತೆ ದೇವರ ಜ್ಞಾನ ಇಲ್ದಿರ ಜನಗಳು ಏನ್ ಮಾಡ್ತಾರೆ ಹಾಳಾಗ್ತಾರೆ ಯಾಕಂದ್ರೆ ಒಬ್ಬೊಬ್ಬರು ಏನ್ ಮಾಡ್ತಾರೆ ಒಬ್ಬರು ಒಂದೊಂದು ವಿಧವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವ್ರನ್ನ ಆರಾಧನೆ ಮಾಡ್ತಾರೆ ದೇವ್ರನ್ನ ಆರಾಧನೆ ಮಾಡ್ಬೇಕು ಹೆಂಗ ಆರಾಧನೆ ಮಾಡ್ಬೇಕು ಸ್ಪಿರಿಟ್ ಅಲ್ಲಿ ಚಪ್ಪಳೆ ತರ್ಕೊಂಡು ತಮ್ಮ ಹುಡುಗರು ಆರಾಧನೆ ಮಾಡ್ಬೋದಾ ಯೇಸು ಕ್ರಿಸ್ತ ಹೇಳ್ತಾ ತೆಗೆದಿದ್ದೀನಿ ಯೋಹಾನ 4:24 ಓದಿ ಯೋಹಾನ 4:24 ಜಾನ್ 4:24 ತೆಗೆದಿ ನೋಡ್ರ ಆತ್ಮೀಕ ರೀತಿಯಲ್ಲಿ ಯಾರ ತಕ್ಕಾಗೆ ಸತ್ಯ ವೇದದ ಪ್ರಕಾರ ಏನ್ ಮಾಡ್ಬೇಕು ದೇವ್ರನ್ನ ಆರಾಧಿಸ್ಬೇಕು ಅಂತ ಅಂದ್ರೆ ಇಂಪಾರ್ಟೆನ್ಸ್ ಯಾವ್ದು ಕೊಡ್ಬೇಕು ಸತ್ಯವೇದ ಹಂಗಂದ್ರೆ ನೋಡ್ಬೇಕ್ರೆ ಇವಾಗ ಸತ್ಯವೇದ ಪ್ರಕಾರ ಆರಾಧನೆ ಮಾಡ್ಬೇಕು ಅಂದ್ರೆ ಸತ್ಯವೇದ ನಾವೇನ್ ಮಾಡಕ್ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು ನಾವು ತಿಳಿದ್ರೆ ಇದ್ರೆ ದೇವ್ರನ್ನ ಆರಾಧನೆ ಮಾಡಕ್ ಸಾಧ್ಯನಾ ನಾವು ಇಷ್ಟ ಬಂದಂಗೆ ದೇವ್ರ ಆರಾಧನೆ ಮಾಡಿದ್ರೆ ದೇವ್ರ ಆರಾಧನೆ ಅಂಗೀಕಾರ ಮಾಡ್ತಾರ ಅದೇ ನೋಡ್ಬೇಕು ಏನ್ಬಿಟ್ರು ಸತ್ಯದ ತಕ್ಕಾಗೆ ಮಾಡ್ಬೇಕು
ಆರಾಧನೆ ಮಾಡಬೇಕು. ಅಲ್ಲಿ ನೀವು ಮನೇಲಿ ಹೋಗಿ ಓದಿ ಅಂತೀನಿ, ಅಲ್ಲಿ ಏನಾಗ್ತದೆ ಒಂದು ಸಮಾರ್ಯ ಸ್ತ್ರೀ ಬಂದು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಹತ್ರ ಮಾತಾಡ್ತಾರೆ. ಅವರ ಆ ಇದ್ರ ಹತ್ರ ಕೂತ್ಕೊಂಡು ಇರ್ಬೇಕಾದ್ರೆ ಸಮಾರ ಸ್ತ್ರೀ ಹತ್ರ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ನೀರು ಕೇಳ್ತಾರೆ. ಅವಾಗ ಆಗಂತ ಡಿಸ್ಕಷನ್ ಅದರ ಅವಾಗ ಏನು ಹೇಳ್ತಾರೆ, ಒಂದು ಕಾಣೋಗ್ಬಿಡ್ತಾರೆ, ನಾವು ಪರ್ವತದಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಬೆಟ್ಟದ ಮೇಲೆ ಹೋಗ್ಬಿಟ್ಟು ದೇವ್ರನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹಳೆ ಕಾಲದಲ್ಲಿ ಹೆಂಗಿತ್ತು, ಮೋಸ ಎಲ್ಲೋದ್ರು ದೇವ್ರನ್ನ ದರ್ಶನ ಮಾಡೋಕ್ಕೆ ಎಲ್ಲೋದ್ರ ಅಲ್ಲರ ಪರ್ವತದ ಮೇಲೆ ತಾನೆ ಹೋಗಿದ್ದವ್ರು, ಅದರ ಬೆಟ್ಟದ ಮೇಲೆ ಹೋಗಿ ಮಾಡಿದ್ರು ಅವರು ದರ್ಶನ ಮಾಡ್ಕೊಂಬಂದಲ್ವಾ. ಅದೇ ಹೇಳ್ತೀವಿ ನೋಡ್ಬೇಕಾದ್ರೆ ಎಲ್ಲ ಒಂದು ಭಕ್ತರುಗಳು ಎಲ್ಲಿ ಅಂತಂದ್ರೆ ಪರ್ವತದ ಮೇಲೆ ಹೋಗಿ ಮಾಡಿರೋದು ಅನೇಕ ಒಂದು ಇದನ್ನಗಳನ್ನ ಅವ್ರು ಮಾಡಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಇವ್ರೇನು ತಿಳ್ಕೊಂಬಿಟ್ರು, ಓ ನಾವು ಎಲ್ಲಿ ಹೋಗ್ಬೇಕು ದೇವ್ರನ್ನ ಆರಾಧನೆ ಮಾಡ್ಬೇಕಾದ್ರೆ ಒಂದು ಪರ್ವತದ ಮೇಲೆ ಅಥವಾ ಪ್ರಮುಖವಾಗಿರೋಂಥ ಪ್ರತ್ಯೇಕವಾಗಿರೋಂಥ ಸ್ಥಳಕ್ಕೆ ಹೋಗ್ಬೇಕು, ನಾವು ಈ ಥರನೇ ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡಿದ್ರು. ಅದನ್ನೇನು ಮಾಡ್ತಾರೆ, ಯೇಸು ಕ್ರಿಸ್ತ ಬಂದು ಹೇಳ್ತಾರೆ ನೋಡಪ್ಪ ಹಂಗೆಲ್ಲ ಬೇಕಾಗಿಲ್ಲ, ದೇವ್ರನ್ನ ಆರಾಧನೆ ಮಾಡೋರು ಎಲ್ಲಿ ಬೇಕಾದ್ರೂ ಇರ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು, ಅದು ಹೆಂಗೆ ಆರಾಧನೆ ಮಾಡಬೇಕು ಸತ್ಯದ ತಕ್ಕ ಹಾಗೆ. ಅಂದರೆ ಸತ್ಯ ತಿಳಿಯೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಯಾರು ಮಾತಾಡೋದು ಸತ್ಯನಾ, ಇವಾಗ ಏನು ಮಾಡಿ ಹೆಂಗೆ ನಂಬೋದು, ಯಾರು ಏನು ಬೇಕಾದ್ರೂ ಮಾತಾಡ್ತಾರೆ ಸತ್ಯನಾ, ಅದು ಮಾತಾಡೋದೆಲ್ಲ ಸತ್ಯನಾ, ಇವಾಗ ನಾನೇ ತೊಳಿ ನಾನೆಲ್ಲ ಮಾತಾಡೋದೆಲ್ಲ ಸತ್ಯನಾ, ಹೆಂಗೆ ನಂಬ್ತೀರ ನೀವು, ನಾನು ಮಾತಾಡೋದೆಲ್ಲ ಸತ್ಯ ಹಂಗಾರೆ ನಾನು ಏನು ಹೇಳೋದು ನಂಬ್ತೀರ ನೀವು, ಹೆಂಗಿರ್ಬೇಕು ಬಾಕಿ ಇರ್ಬೇಕಾರ ಇರ್ಬೇಕು ಕರೆಕ್ಟಾ. ಅಂದರೆ ಏನೋ ಹೇಳೋಂಥ ಮಾತು ಎಲ್ಲಿರ್ಬೇಕು, ವಾಕ್ಯದಲ್ಲಿರ್ಬೇಕು. ನೋಡಿ ಬೈಬಲನ್ನು ಹೇಳ್ತಾರೆ ತೆಗ್ರಿ, ಯಾರು ಏನೇ ಹೇಳಿದ್ರು ಬೈಬಲನ್ನು ಚೆಕ್ ಮಾಡ್ಬೇಕಂತೆ. ಅಪೊಸ್ತಲ ಕೃತ್ಯಗಳು 17:10-11, ಅಪೊಸ್ತಲ ಕೃತ್ಯಗಳು 17:10-11 ನೋಡಿ, ಆ ಬರಿಯಾ ದೇಶದ ಸಭೆಯವರು ಥೆಸಲೋನಿಕದಲ್ಲಿರೋಂಥ ಸಭೆ ಮಕ್ಕಳಿಗಿಂತ ಏನಾಗಿದ್ದಂತೆ ಸದ್ಗುಣವುಳ್ಳವರಾಗಿದ್ರಂತೆ. ಅದರ ಯಾರೋ ಪೌಲ ಮತ್ತು ಶಿಲಾಸ್ ಅವ್ರು ಏನು ಮಾಡೋದಲ್ಲಿ, ಅಲ್ಲೇನು ಮಾಡೋದು ದೇವ್ರ ವಾಕ್ಯನ ಸಾರದ್ರಂತೆ. ಇವ್ರು ಏನು ಮಾಡೋದಂತೆ ಅಲ್ಲಿ, ವಿಷಯದಲ್ಲಿ ನೋಡ್ರ ಪ್ರತಿದಿನವೂ ಏನು ಶೋಧಿಸ್ತಿರಂತೆ, ಶಾಸ್ತ್ರ ಗ್ರಂಥಗಳನ್ನ ಶೋಧಿಸೋದ್ರೆ. ಅಪೋಸ್ಟ್ಲು ಪೌಲ್ ಹೇಳಿದ್ರು ಅಂತಂದ್ಬಿಟ್ಟು ಇವ್ರು ಏನು ಮಾಡೋಕೆ ಹೋಗಿಲ್ಲ ಅಂತ, ಅದು ನಂಬಕ್ಕೆ ಹೋಗಿಲ್ಲ. ಅಪೋಸ್ಟ್ಲು ಪೌಲ್ ಹೇಳೋಂಥ ಮಾತು ಎಲ್ಲಿ ಇದೆಯೋ ಇಲ್ಲಂತ ಪರೀಕ್ಷೆ ಮಾಡಿದ್ರು ಗ್ರಂಥದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಇವ್ರೇನಂಥ ಮಾತು ಇದೆಯಲ್ಲ ಅಂತ ಏನ್ಮಾಡಂತೆ ಪರೀಕ್ಷೆ ಮಾಡೇ ಮಾಡಂತೆ ನಂಬಿದ್ರಂತೆ. ಅದೇ ರೀತಿ ಯಾರು ಏನೇ ಹೇಳಲಿ ಅಂದ್ರೆ ಅದನ್ನು ನಾವೇನು ಮಾಡಬೇಕು, ನಂಬಕ್ಕೂ ಮುಂಚೆ ಮಾಡಬೇಕು. ಹೆಂಗೆ ಟೆಸ್ಟ್ ಮಾಡೋದು, ಸತ್ಯವೇದದಲ್ಲಿ ಇದೆಯೋ ಇಲ್ಲೋ ಅಂತ ಮಾಡೋಗ್ತಾವೆ ಪರೀಕ್ಷೆ ಮಾಡಿ ನೋಡಬೇಕು. ಅದ್ರ ಅದೇ ನೋಡ್ಬೇಕಾದ್ರೆ ಸತ್ಯ ಕಲಿಯೋದು ತುಂಬ ಇಂಪಾರ್ಟೆಂಟ್ ಅದರ. ಯಾಕೆಂದರೆ ಕ್ರೈಸ್ತವರಂದು ಯಾರೋ ಬೈಬಲ್ ಪ್ರಕಾರ ಕ್ರೈಸ್ತವರಂದು ಯಾರೋ, ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಬಂದಿದ ತಕ್ಷಣ ನಮ್ಮ ಹೆಸರುಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾವು ಕ್ರೈಸ್ತವರಾಗ್ತೀರಾ? ಅದರ ಫಸ್ಟ್ ಏನಂತ ಹೇಳ್ತಾರೆ ರಮ ಅಂತ ಹೆಸರ್ಕೊಂಡಿರ್ತಾರೆ, ಇಲ್ಲಿ ಬಂದ ತಕ್ಷಣ ರೂತ್ ಅಂತ ಹೆಸರ್ಕೊಂಡ್ಬಿಟ್ರೆ ಕ್ರೈಸ್ತವರಾಗೋಯ್ತಾರ? ಮತ್ತು ಕ್ರೈಸ್ತವರಾಗೋದು ಹೆಂಗೆ ಓದಿ ಅಂತೀನಿ. ಅಪೊಸ್ತಲ ಕೃತ್ಯಗಳು 11:26 ಅಪೊಸ್ತಲ ಕೃತ್ಯಗಳು 11:26 ಓದಿ. ನೋಡ್ರ ಅಂತ್ಯೋಕದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತವರಂತ ಏನಂತ ಮೊದಲು ಹೆಸರು ಬಂತಂತ. ಅಂದರೆ ಈ ಹೆಸರು ಯಾರಿಗೆ ಬಂದಿದ್ರು ಫಸ್ಟು ಕ್ರೈಸ್ತವ್ರಂತ? ಎಲ್ಲರೂ ಕೊಡಲಿಲ್ಲ, ಯಾರಿಗಂತ ಕೊಟ್ಟಿದ್ದ ಅದರ ಸುಮ್ಮನೆ ಮತ ಬಿಟ್ಟು ಬಂದ್ಬಿಟ್ರು, ಸುಮ್ಮನೆ ಹೆಸರು ಚೇಂಜ್ ಮಾಡ್ಕೊಂಬಿಟ್ರು ಅದರ ಅಲ್ಲಿದ್ದಂಥ ಏನೋ ಒಂದು ಹೆಸರು ತಿಳಿ ಬಂದ್ಬಿಟ್ರು ಅಂದರೆ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಏನು ಮಾಡ್ಕೊಂಬಿಟ್ರು ಅಂತ ಹೆಸರು ಬಂದ್ಬಿಟ್ಟ ಕ್ರಿಶಿಯನ್ಸ್ ಆಗ್ಬಿಟ್ರ ಇಲ್ಲ ಹೆಂಗಂತ ಬಂದಿದ್ದ ಯಾರಿಗೆ ಶಿಷ್ಯನರಿಗೆ ಕ್ರೈಸ್ತವರು ಅಂತಂದ್ಬಿಟ್ಟು ಹೆಸರು ಬಂದಿದ್ದೆ. ಹಂಗಾದ್ರೆ ಶಿಷ್ಯನರು ಯಾರೋ, ಯಾರು ಶಿಷ್ಯನರು ಫಾಲೋವರ್ ಯಾಕೆ ಫಾಲೋ ಮಾಡ್ಬೇಕು ಕ್ರೈಸ್ತ ಅಂದ್ರೆ? ಹಂಗಾರೆ ಇವಾಗ ಗುರುಗಳ ಹತ್ರ ಒಬ್ಬಿಟ್ಟು ಕರೆಕ್ಟಾಗಿ ಕೇಳಿದ್ರೆ ಹೇಳ್ತಾರೆ ಸ್ವಾಮಿ ನಿಮ್ಮ ಶಿಷ್ಯನರು ಯಾರು ಅಂತಂದ್ಬಿಟ್ಟು. ಯಾಕೆ ಯಾರು ಬೇಕಾದ್ರೂ ಹೇಳ್ಬೋದು, ನಾನು ಇವ್ರ ಹತ್ರ ಪಾಠ ಕಲ್ತೀನಿ ಅವ್ರ ಹತ್ರ ಪಾಠ ಕಲ್ತೀನಿ, ನಾನು ಹೇಳ್ಬೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಾನು ಓದ್ ಬಂದೆ ಅಂತ ಅಂದ್ರೆ ಅದಕ್ಕೇನು ಗ್ಯಾರಂಟಿ? ಯಾರ ಹತ್ರ ಕೇಳಬೇಕು? ನಮ್ಮ ಗುರುಗಳ ಹತ್ರ ಮಾಡೋಕೋ ಹೋಗಿ ಕೇಳಬೇಕಲ್ಲ. ನಮ್ಮ ಗುರುಗಳು ಯಾರು? ಯೇಸು ಕ್ರಿಸ್ತ ಹೋಗಿ ಕೇಳೋಣ, ಬನ್ನಿ ಕೇಳೋಣ. ಅವ್ರು ಏನು ಹೇಳ್ತಾರೆ ತೆಗಿತೀನಿ. ಯೋಹಾನ ಎಂಟನೇ ಅಧ್ಯಾಯದಲ್ಲಿ 31 ತೆಗಿರಿ. John 8:31 ನಂಬಿಕೆ ಇಟ್ಟರು. John 8:31 John 8:31
ನೋಡ್ರ ಎಂತ ನಿಜವಾಗೂ ಏನಾಗಿರ್ತೀರ ಅವಾಗ ನನ್ನ ಶಿಷ್ಯರಾಗಿರ್ತೀರ ಅಂತ ಅಂದ್ರು ಅದಕ್ಕೆ ಏನ್ ಮಾಡ್ಬೇಕು ನಾವು ಯೇಸುಕ್ರಿಸ್ತ ನಿಜವಾದ ಶಿಷ್ಯರಾಗ್ಬೇಕಂದ್ರೆ ಮಾಡ್ಬೇಕು ವಾಕ್ಯದಲ್ಲಿ ಏನಾಗ್ಬೇಕು ನೆಲೆಗೊಂಡಾಗಿರ್ಬೇಕು ಅದರ ವಾಕ್ಯದ ಪಕ್ಕ ನಡೆಯೋರಾಗಿರ್ಬೇಕು ಅವಾಗ ಏನಾಗೋದಿಕ್ಕೆ ಸಾಧ್ಯ ಯೇಸು ಕ್ರಿಸ್ತನ ನಿಜವಾದ ಶಿಷ್ಯರಾಗೋದಿಕ್ಕೆ ಸಾಧ್ಯ ಆ ನಿಜವಾದ ಶಿಷ್ಯರನ್ನ ಏನಿದ್ದಾರೆ ಸುಳ್ಳು ಶಿಷ್ಯರು ಕೂಡ ಏನಾಗಿದ್ದಾರೆ ಇದರ ಅಂತ ಮೀನಿಂಗು ಅದ್ರ ಅಂದ್ರೆ ವಾಕ್ಯದ ಪ್ರಕಾರ ಏನ್ ಮಾಡ್ಬೇಕು ನಾವು ನಡ್ಕೊಳೋದು ಇಂಪಾರ್ಟೆಂಟ್ ಅದ್ರ ವಾಕ್ಯದ ಪಕ್ಕ ನಡೀಬೇಕಂದ್ರೆ ವಾಕ್ಯ ಏನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನಾವು ನಾವು ತಿಳ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ನಾವು ವಾಕ್ಯದ ಪಕ್ಕ ನಡೀಕ್ ಸಾಧ್ಯನಾ ಅದೇ ಹೇಳ್ಬೇಕಂದ್ರೆ ವಾಕ್ಯ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮಗೆಲ್ಲ ಕಲ್ಸ್ಕೊಡೋದು ಯಾರೋ ಯಾರೋ ಯಾರು ಕಲ್ಸ್ಕೊಡ್ತಾರೆ ಅದರ ನಮ್ಮ ಗುರುಗಳು ಯಾರೋ ಇವಾಗ ಯೇಸು ಸಮೇತರು ಹೋಗ್ಬಿಟ್ಟು ಸ್ವಾಮಿ ನಾವು ನಿಮ್ಮ ಶಿಷ್ಯಂದ್ರು ದಯವಿಟ್ಟು ನಮ್ಗೆ ಕಲ್ಸ್ಕೊಡಿ ಅವ್ರು ಇಲ್ಲ ಅಂತಂತಾರ ಖಂಡಿತವಾಗ ಕಲ್ಸ್ಕೊಡ್ತಾರೆ ನೋಡಿ ಅವ್ರು ಏನ್ ಹೇಳ್ತಾರೆ ತೆಗೆದಿರ್ತೀನಿ ಯೋಹಾನ 6:45 ನೋಡ್ರ ಯೇಸು ಕ್ರಿಸ್ತನ ಬಳಿಗೆ ಬರ್ತಾರಂತೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅವ್ರಿಗೆಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಟೀಚ್ ಮಾಡ್ತಾರೆ ನಾನು ನೋಡ್ಬೇಕಂದ್ರೆ ಬೈಬಲ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವು ಸತ್ಯದ ಬಗ್ಗೆ ಓದ್ಬಿಟ್ಟು ತಿಳ್ಕೊಳೋದು ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ನಾವು ಏನ್ ಮಾಡೋಣ ಅಂತಂದ್ರೆ ಈ ಸತ್ಯವೇದನ ಹೆಂಗೆ ಓದೋದು ಅಂತ ಮಾಡೋಣ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಅಂದ್ರ ಅದೇ ನೋಡ್ಬೇಕಂದ್ರೆ ಅದೇ ನೋಡ್ಬೇಕಂದ್ರೆ ಈ ಬೈಬಲ್ ಹೆಂಗಪ್ಪ ಓದೋದು ಅಂದ್ರ ಬೈಬಲ್ನ ಓದೋದಕ್ಕೆ ಏನಾಗಿದೆ ಅಂದ್ರೆ ಬೇರೆ ಬೇರೆ ರೀತಿಗಳು ಏನಾಗಿದೆ ಇದೆ ಅದರ ಉದಾಹರಣೆ ನೋಡ್ಬೇಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಕ್ಯಾಲೆಂಡರ್ ಪಬ್ಲಿಷ್ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಕರೆಕ್ಟಾ ನೆಕ್ಸ್ಟ್ ಮಂತ್ ಡಿಸೆಂಬರ್ ಅದರ ನವೆಂಬರ್ ಆಯಿತು ಡಿಸೆಂಬರ್ ಬಿಡ್ತಾರೆ ಅದರ ಡಿಸೆಂಬರ್ಲೇ ಅಂತ ನಮ್ಗೆಲ್ಲರಿಗೂ ಕ್ಯಾಲೆಂಡರ್ ಸಿಗ್ತದೆ ಅದರ ಆ ಕ್ಯಾಲೆಂಡರ್ಲ್ಲಿ ಒಂದೊಂದು ದಿನಕ್ಕೆ ಏನಾಗಿದ್ದಾರೆ ಒಂದೊಂದು ಏನಾಗಿದೆ ಒಂದೊಂದು ವಚನಗಳಿದೆ ಅದರ ಕೆಲವು ಜನ ಏನು ಮಾಡ್ತಾರೆ ಬೆಳಬೆಳಗ್ಗೆ ಎದ್ಬಿಟ್ಟು ಕ್ಯಾಲೆಂಡರ್ಲ ಡೇಟ್ ನೋಡ್ಬಿಟ್ಟು ಆ ಡೇಟಲ್ಲಿ ಅಂತ ವಚನ ಏನು ಮಾಡ್ತಾರೆ ಓದ್ಬಿಟ್ಟು ಮುಗಿಸ್ಬಿಡ್ತಾರೆ ಅದರ ಓದ್ರೆ ಏನು ಮಾಡ್ದಂಗೆ ಓ ಇವತ್ತಿಂದ ನಮ್ದು ಏನಾಗೋಯ್ತು ಋಣ ತೀರ್ಬಿಡ್ತು ಅದರ ಓದಿದ್ದಾಗೋಯ್ತು ವಚನ ಅಂತ ಏನು ಮಾಡ್ತಾರೆ ಈ ಥರ ಕೆಲವು ಜನ ಏನು ಮಾಡ್ತಾರೆ ಬೈಬಲ್ನ ಓದೋದಂತು ಇನ್ನು ಕೆಲವು ಜನ ಹೆಂಗೆ ಓದ್ತಾರೆ ಬೈಬಲ್ ಅಂತಂದರೆ ಪರಲೋಕದ ಮನ್ನಾ ಅಂತ ಏನಾಗಿದೆ ಒಂದು ಬುಕ್ಕು ಅಲ್ಲ ಇದೆ ಅದ್ರಲ್ಲಿ ಏನಾಗಿದೆ ಅಂದರೆ ಒಂದೊಂದು ದಿನಕ್ಕೆ ಏನಾಗಿದೆ ಒಂದು ವಚನದ ಆಧಾರದ ಮೇಲೆ ಏನಂತಾರೆ ಒಂದು ಸ್ವಲ್ಪ ಪಾಯಿಂಟ್ಸ್ ಬರೆದಿರ್ತಾರೆ ಇದನ್ನು ಓದ್ಬಿಟ್ಟು ಕೆಲವು ಜನ ಎಂತ ಇದು ಮಾಡ್ತಾರೆ ಓ ಇವತ್ತೇನು ಮಾಡಿದ್ರಿ ಇವತ್ತು ಇವತ್ತಿನ ಏನಂತಾರೆ ಮನ್ನಾ ಏನು ಮಾಡ್ರಿ ಮನ್ನಾ ನಾವು ತಿಂದಿದ್ದಾಯಿತು ಇವತ್ತಿನ ಆಹಾರ ನಮ್ಗೆ ಏನಾಗಿದೆ ಒಂದು ದಿನದ ಆಹಾರ ನಮ್ಮ ದೇವ್ರು ನಮಗೆ ದಯೆ ಪಾಲಿಸ್ಬಿಟ್ಟಿದ್ದಾರೆ ಅಂತ ಏನು ಮಾಡ್ತಾರೆ ಕೆಲವು ಜನ ಈ ಥರ ಕೂಡ ಏನು ಮಾಡ್ತಾರೆ ಬೈಬಲ್ನ ಓದ್ತಾರೆ ಅದರ ಇನ್ನು ಕೆಲವು ಜನ ಯಾವ ಥರ ಬೈಬಲ್ ಓದ್ತಾರೆ ಅಂತಂದರೆ ಏನ್ರಿ ಪ್ರಯತ್ನ ಮಾಡಿಬಿಟ್ಟು ದಿಢೀರಂತೆ ಮಾಡೋದು ಬೈಬಲ್ನ ತೆಗೆದುಬಿಟ್ಟು ಅವಾಗ ಯಾವ ವಚನ ಬರ್ತಾರೋ ದೇವ್ರೇ ಮಾಡೋದು ಈ ವಚನ ಮುಖಾಂತರ ಹತ್ರ ಮಾತಾಡ್ಬಿಟ್ಟವ್ರೆ ಅಂತ ಏನು ಮಾಡೋರು ಓದೋದು ಅಲ್ಲರ ಅದೇ ಇರ್ತೀವಿ ಒಬ್ಬ ಮನುಷ್ಯ ಇದ್ದಂತೆ ಅವನೇನು ಮಾಡ್ತಾ ಇದ್ದಂತೆ ದಿನ ಈ ಥರ ಬೈಬಲ್ನ ಪ್ರಾರ್ಥನೆ ಮಾಡಿ ತೆಗೆದು ಹಿಂಗೆ ಕಂಟಿನ್ಯೂ ಮಾಡ್ತಿದ್ದಂತೆ ಯಾವ ವಚನ ಬಂತು ಅದ್ರ ವಚನ ಮುಖಾಂತರ ದೇವ್ರ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಂತೆ ಒಂದಿನ ಏನಾಯ್ತು ಅಂದರೆ ಪ್ರಾರ್ಥನೆ ಮಾಡಿಬಿಟ್ಟು ಅಯ್ಯೋ ದೇವರೇ ಇವತ್ತು ತುಂಬ ಇಕ್ಕಟ್ಟಲ್ಲಿದ್ದೀನಿ ದಯವಿಟ್ಟು ನನಗೆ ಏನು ಮಾಡೋದು ನನಗೆ ಒಳ್ಳೆ ಆದರಣೆ ಆಗಿರೋಂಥ ವಚನ ಕೊಡು ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ ತೆಗೆದಂತೆ ತೆಗೆದ್ರೆ ಅವ್ನು ಯಾವ ವಚನ ಬಂತು ಅಂದರೆ ಮತ್ತೆಯ 16:16 ಯೇಸು ಕ್ರಿಸ್ತು ಪೇತ್ರನ ನೋಡ್ಬಿಟ್ಟು ಗದರಿಸ್ಬಿಟ್ಟು ಹೇಳ್ತಾರೆ ಗೊತ್ತಾ ಹಿಂದೆ ಹೋಗು ಸೇತಾನೇ ಆ ವಚನ ಏನಾಯ್ತಂತೆ ಅವನಿಗೆ ಅವ್ನಿಗೆ ಬಂದ್ಬಿಡ್ತಂತೆ ಆ ವಚನ ಬಂದ ತಕ್ಷಣ ಅರೇ ಇಲ್ಲೇ ಮಿಸ್ಟೇಕ್ ಮಾಡ್ಬಿಟ್ಟಿದೀನಿ ಅಂತೆ ಮಾಡ್ದಂತೆ ಮುಚ್ಚಿಬಿಟ್ಟು ಇನ್ನೊಂದ್ಸತಿ ಪ್ರಾರ್ಥನೆ ಮಾಡಿ ತೆಗೆದಂತೆ ಇನ್ನೊಂದ್ಸತಿ ಪ್ರಾರ್ಥನೆ ಮಾಡಿ ತೆಗೆದ್ರೆ ಯಾವ ವಚನ ಬಂತು ಅಂದ್ರೆ ಯೂದಾಸ್ ಹೋಗ್ಬಿಟ್ಟು ನೇಣು ಹಾಕೊಂಡ್ಬಿಟ್ಟಲ್ಲ ಬಂದ್ಬಿಡ್ತಂತೆ ಬಂದ್ಬಿಡ್ತಂತೆ ಅಲ್ವ ಸೊ ಈ ತರ ಎಲ್ಲ ನಾವು ಬೈಬಲ್ ಹೋದ್ರೆ ನಿಜವಾಗ್ಲೂ ಏನಾಗಲ್ಲ ನಮ್ಗೆ ಸತ್ಯ ಅರ್ಥ ಆಗ್ತದಾ ಈ ತರ ಎಲ್ಲ ಹೋದ್ರೆ ಅರ್ಥನೇ ಆಗಲ್ಲ ಇನ್ ಕೆಲವು ಜನ ಬೈಬಲ್ನ ಯಾವ ತರ ಉಪಯೋಗಿಸ್ತಾರೆ ಅಂತಂದ್ರೆ ಏನ್ರಿ ಬೈಬಲ್ ದುಡ್ಡು ಇಕ್ಬಿಡ್ತಾರೆ ಅಲ್ವ ಏನೋ ಬೈಬಲ್ ದುಡ್ಡು ಇಟ್ಟರೆ ಏನಾಯ್ತದೆ ದೇವ್ರು ಆಶೀರ್ವಾದ ಮಾಡ್ತಾರೆ ಹಾಗೆ ಇದ್ದಿದ್ರೆ ಎಲ್ಲ ರಿಸರ್ವ್ ಬ್ಯಾಂಕಲ್ಲಿ ಹಾಕಿಟ್ಟಿರೋರು ನೋಡೋಕೆಲ್ಲ ಏನು ಮಾಡಿರೋರು ಬೈಬಲಲ್ಲಿ ಇಟ್ಟಿರೋರು ಇನ್ನು ಕೆಲವು ಜನ ಏನು ಮಾಡ್ತಾರೆ ಏನ್ರಿ ಬೈಬಲ್ ಅರ್ಥನೇ ಆಗಲ್ಲ ಅಂತ ಮುಟ್ಟೆ ಮಾಡೋದು ಉಲ್ಟಾ ಪಲ್ಟಾ ಏನ್ರಿ ನಿಂತ್ಕೊಂಬಿಟ್ಟು ತಲೆ ಕೆಡ ಏನು ಬೈಬಲ್ ಇಟ್ಕೊಂಬಿಟ್ಟೆ ಮಾಡೋದು ಏನಂತಾರೆ ಜಪ ಮಾಡೋದು ಅದರ ಏನು ಅಟ್ಲೀಸ್ಟ್ ನೆಟ್ಟಿಗೆ ಹೋದ್ರೆ ಅರ್ಥ ಆಗಲ್ಲ ಉಲ್ಟಾ ಏನು ಮಾಡೋಣ ಬೈಬಲ್ ತಲೆ ಇಟ್ಕೊಂಬಿಟ್ಟೆ ಮಾಡೋಣ ನಾವು ನಿಂತ್ಬಿಡೋಣ ಏನಾಗ್ತಾರೆ ಬೈಬಲ್ ಅಟ್ಲೀಸ್ಟ್ ಹೋಗ್ತಾರೆ ಈ ಥರ ಎಲ್ಲ ಹೋದ್ರೆ ಬೈಬಲ್ ಅರ್ಥ ಆಗ್ತದಾ ಖಂಡಿತವಾಗ್ಲೂ ಇಲ್ಲ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಬೈಬಲ್ನ ಯಾವ ಥರ ಉಪಯೋಗಿಸ್ಕೊಂತಾರೆ ಅಂದರೆ ನಿದ್ದೆ ಬರಲ್ಲ ನೋಡಿರ್ತೀನಿ ಅವಾಗ ಏನು ಮಾಡೋದು ನಿದ್ದೆ ಬರಲ್ಲ ಆಸರಿ ಆಗಿಬಿಡು ಬೈಬಲ್ ಕುತ್ತು ಓದೋ ಅಂತ ಹೇಳೋದು ಅವರ ಬೈಬಲ್ ಓದ್ತಾ ಓದ್ತಾ ಓದ್ ಏನಾಗೋದು ನಿದ್ದೆ ಬಂದ್ಬಿಡೋದು ಅವರ ಈ ಥರ ನೀವೆಲ್ಲ ಮುರಿದ ನೀವು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಹೇಳೋರ ಸಾಮಾನ್ಯವಾಗಿ ಏನು ಮಾಡ್ತಾರೆ ನಿದ್ದೆ ಬರಲ್ಲ ಏನು ಮಾಡೋದು ಬೈಬಲ್ ಕೇಳೋದು ಇಲ್ಲ ಬೈಬಲ್ ಓದೋದು ಏನಕ್ಕೆ ದೇವ್ರ ಜೋಜೋ ಆಡಲಿ ಅಂತ ಸರಿ ಈ ಥರ ಏನು ಮಾಡ್ತಾರೆ
ಹಲವಾರು ಜನಗಳು ಬೈಬಲ್ ಏನ್ಮಾಡ್ತಾರೆ ಇಂಪೆಕ್ಸರ್ ಎಲ್ಲ ಇದೆಲ್ಲ ನಾವೆಲ್ಲ ಅಂತ ನಾವೆಲ್ಲ ಮಾಡಿರೋದೆ ನಾವೇನ ಮಾಡ್ದಿರೋದಿಲ್ಲ ನಾನು ಕೂಡ ಮಾಡಿದ್ದೀನಿ ಅಲ್ವರ ನನ್ನ ಜೊತೆಗೆ ನೀವು ಕೂಡ ಏನು ಮಾಡಿದಿರಾ ಇವೆಲ್ಲ ಅನುಭವಿಸ್ತೀರ ಅಲ್ವರ ಸರಿ ಓಕೆ ನೋಡ್ಬೇಕಾದ್ರೆ ಈ ಥರ ಎಲ್ಲ ಬೈಬಲ್ ಇದೆ ಈ ಥರ ಎಲ್ಲ ಬೈಬಲ್ನ ಓದ್ಬೋದು ಅಲ್ವರ ಅದೇ ಥರ ನೋಡ್ಬೇಕಾದ್ರೆ ಬೈಬಲ್ನ ಸಿಸ್ಟಮೆಟಿಕ್ಕಾಗಿ ಓದೋಕ್ಕೆ ನಾವು ಹೊಸ ಬೈಬಲ್ ತೊಗೊಂಡಾದ್ರೆ ಏನಿದೆ ಅಂತಂದರೆ ಈ ಬೈಬಲ್ ರೀಡಿಂಗ್ ಪ್ಲ್ಯಾನ್ ಅಂತ ಕೊಟ್ಬಿಡ್ತಾರೆ ಏನು ಈ ಪ್ಲ್ಯಾನಲ್ಲಿ ಇದೆ ಅಂದರೆ ದಿನ ಹಳೆ ಒಡಂಬಡಿಕೆಯಲ್ಲಿ 2 ಅಧ್ಯಾಯ ಹೊಸ ಒಡಂಬಡಿಕೆಯಲ್ಲಿ 1 ಅಧ್ಯಾಯ ಓದ್ತಾ ಇದ್ದರೆ ಇಡೀ ಒಂದು ವರ್ಷದಲ್ಲಿ ಮಾಡೋದು ಬೈಬಲ್ನ ಓದ್ಬಿಟ್ಟು ಮುಗಿಸ್ಬಿಡೋದು ಡಾಕ್ಟರ್ ಹೇಳ್ತಾರಲ್ಲ ಕಾಯಿಲೆ ಇದೀನಪ್ಪ ಬೆಳಿಗ್ಗೆ ಟ್ಯಾಬ್ಲೆಟ್ ತಗೋ ಸಾಯಂಕಾಲ ಏನು ಮಾಡೋದು ಒಂದು ಟ್ಯಾಬ್ಲೆಟ್ ತಗೋ ಒಂದು ವಾರದಲ್ಲಿ ಏನಾಯ್ತದೆ ಖಾಲಿ ಇಲ್ಲ ಹೋಗ್ಬಿಡ್ತಾರೆ ನಮ್ಗೆ ಆ ಥರ ಒಂದು ವರ್ಷ ಎಲ್ಲ ಹಿಂಗೆ ಓದ್ರೆ ಬೈಬಲು ಹಾಂ ಓದ್ಬೋದು ಕರೆಕ್ಟಾ ಈ ಥರ ಎಷ್ಟೋ ಜನಗಳು ಏನು ಮಾಡಿದ್ರು ಬೈಬಲ್ ಓದಿ ಮುಗಿಸಿದ್ರು ಕರೆಕ್ಟಾ ಎಲ್ಲ ಓದ್ತಿದ್ರು ಬೈಬಲ್ ಒಂದ್ಸತಿ ಬೈಬಲ್ ಒಂದ್ಸತಿ ಯಾರು ಓದಿದ್ದೀರಾ ಓದ್ದಿರೋರು ಯಾರು ಇದ್ರಾ ಕೇಳ್ತೀರಿ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿಲ್ಲ ಸರಿ ಓದಿದ್ದೀರಾ ಅಟೋಸ್ ಬೈಬಲ್ ಅಂತ ಇನ್ಫಾರ್ಮೇಷನ್ ಆದಿ ಕಂಡಾರ ಓದಿದ್ದೀರಾ ಸರಿ ಓಕೆ ಅಂದ್ರೆ ಬೈಬಲ್ ಓದಿರೋದ್ರ ಅದಕ್ಕೆ ಬೈಬಲ್ ಅಟ್ಲೀಸ್ಟ್ ಒಂದ್ಸತಿ ಓದ್ಬೇಕು ನಾವು ಓದ್ರೆ ಏನಾಗ್ತದಂದ್ರೆ ಅದಲ್ಲಿರೋಂಥ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೇನಾಗ್ತದೆ ನಮಗೆ ಗೊತ್ತಾಗ್ತದೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಆ್ಯಕ್ಚುಲಿ ಬೈಬಲ್ ಓದ್ಬೇಕು ನಾವೇನು ತಿಳ್ಕೊಂಬಿಡ್ತೀವಿ ಅಯ್ಯೋ ದೊಡ್ಡ ಪ್ರಯಾಸಪ್ಪ ಬೈಬಲ್ ಓದೋದು ಇಷ್ಟೊಂದಿದೆ ಇದೆಲ್ಲ ಓದೋ ಕಷ್ಟ ಅಂತ ಅಂತಂದ್ರೆ ಏನಿಲ್ಲ ಬೈಬಲ್ನ ತೊಗೊಂಬಿಟ್ಟು ಕಂಟಿನ್ಯೂಸ್ ಆಗಿ ಏನ್ರಿ ಓದ್ತಾ ಕೂತಿದ್ದ ಅಂತಂದರೆ ನಾವು ಬರೀ 7ನೇ ದಿನದಲ್ಲೇ ಮಾಡೋದು ಬೈಬಲ್ನ ಓದಿ ಮುಗಿಸ್ಬೋದು ಯಾವ ಥರ ನ್ಯೂಸ್ ರೀಡರ್ ಓದ್ತಾರೆ ಗೊತ್ತಾ ನ್ಯೂಸಲ್ಲಿ ಈ ಥರ ಓದ್ತಾ ಕೂತ್ಕೊಂಡಂದ್ರೆ ಪ್ರತಿದಿನ 8 ಅವರ್ ಓದ್ರೆ ಮುಗೀತು ಇಡೀ ಬೈಬಲ್ನೇ ಮಾಡೋದು ಒಂದು ವಾರದಲ್ಲಿ ಓದಿ ಮುಗಿಸ್ಬಿಡೋದು ಕಂಟಿನ್ಯೂಸ್ ಆಗಿ ಓದ್ತೀರಿ ಅಂತಂದರೆ ಜಸ್ಟ್ 72 ಅವರ್ಸ್ ಸಾಕು 3ನೇ ದಿನ ಸಾಕು ಬೈಬಲ್ ಓದೋದಕ್ಕೆ ಅದರ ಕಂಟಿನ್ಯೂಸ್ ಆಗಿ ನಾವು ಏನಂತಾರೆ ಎಡೆ ಬಿಡದ ಕೂತು ಓದ್ತೀರಿ ಅಂತಂದರೆ ಏನು ಹೆಚ್ಚಿನ ಸಾಕು 3ನೇ ದಿನದಲ್ಲಿ ಇಡೀ ಬೈಬಲ್ನೇ ಮಾಡೋದು ಓದಿ ಮುಗಿಸ್ಬೋದು ಈ ಥರ ನೋಡಬೇಕಾದ್ರೆ ಅನೇಕ ಜನಗಳು ಅನೇಕ ಸತಿ ಏನು ಮಾಡೋರು ಬೈಬಲ್ನ ಓದಿರೋದು ಉಂಟು ಅಂದ್ರೆ ಕೆಲವೊಂದು ಸರಿ ಏನು ಮಾಡ್ತಾರೆ 10 ಜನ 10 ಸತಿ ಏನು ಮಾಡೋರೆ ಓದೋರು ಎಲ್ಲರೂ ಯಾರು ಓದಿದ್ದೀರಾ 10 ಸತಿ ಅಲ್ಲ 10 ಸತಿ ಯಾರು ಓದಿಲ್ಲ ಒಂದು ಸತಿ ಯಾರು ಓದಿದ್ದೀರಾ 10 ಸತಿ ಓದಿದ್ದೀರಾ ಸಭಾಸ್ ಹೌದಾ ಸರಿ ಒಂದು ಸತಿ ಪೂರ್ತಿ ಓದೋರ ಅಂದ್ರೆ ಅಂತ ನೋಡ್ಬೇಕು ಓದಿದ್ದಾರೆ ಅಲ್ಲ ಸರಿ ಅಲ್ಲ ಓದಬೇಕು ಅಂದ್ರೆ ಆ ರೀತಿ ನೋಡ್ಬೇಕಾದ್ರೆ ಬೈಬಲ್ನ ಏನಂತಾರೆ ಅನೇಕ ವಿಧ ಅಂತ ರೀತಿಯಲ್ಲಿ ಓದೋರ್ಬಿಟ್ಟು ಅಂದ್ರೆ ಹಂಗಾರೆ ಸರಿಯಾಗಿ ಬೈಬಲ್ ಓದೋದು ಯಾವುದು ಅಂದ್ರೆ ಅದೇ ನೋಡ್ಬೇಕು ನಾವೇನು ಮಾಡೋಣ ನಮ್ಮ ಒಂದು IQ ಅಂದ್ರೆ ಈ ಬೈಬಲ್ ಬಗ್ಗೆ ಇರೋಂಥ ನಮ್ಮದು ಇಂಟೆಲಿಜೆಂಟ್ ಕ್ವೋಷಂಟ್ ನಮ್ಗೆ ಎಷ್ಟು ಬೈಬಲ್ ಬಗ್ಗೆ ಗೊತ್ತು ಅಂತ ಮಾಡೋಣ ನಾವು ಟೆಸ್ಟ್ ಮಾಡೋಣ ಅಂದ್ರೆ ಏನಿಲ್ಲ ಅಂದ್ರೆ ಬೈಬಲ್ ಏನಂತ ಸಿಂಪಲ್ ಆಗಿರೋಂಥ ಕ್ವಶನ್ಸ್ ಏನು ಮಾಡೋಣ ನಾವು ನೋಡೋಣ ಅಂದ್ರೆ ನಮಗೆ ಬೈಬಲ್ ಬಗ್ಗೆ ಎಷ್ಟು ಗೊತ್ತು ಅಂತಂದ್ಬಿಟ್ಟಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಮೊದಲನೇದಾಗಿರೋಂಥ ಒಂದು ಪ್ರಶ್ನೆ ಅಂದ್ರೆ ಸತ್ಯವೇದದಲ್ಲಿ ಏನಂದರೆ ನಮಗೆ ಬೈಬಲ್ ಎಷ್ಟು ಗೊತ್ತು ಅಂತ ನಿರ್ಮಾಣ ಏನಿಲ್ಲ ಏನು ದೊಡ್ಡ ದೊಡ್ಡದಾಗಿರೋ ಕ್ವಶನ್ಸ್ ಏನು ಕೇಳೋಕ್ಕೋಗಲ್ಲ ಇಲ್ಲಿ ಅಂದರೆ ಸಿಂಪಲ್ ಆಗಿ ಆದಿಕಾಂಡದಲ್ಲಿರೋಂಥ ಮೊದಲನೇ ಪ್ರಶ್ನೆ ಏನು ಮಾಡೋಣ ನಾವು ನೋಡೋಣ ಅಂದ್ರೆ ಏನಂತಂದರೆ ದೇವರು ಎಷ್ಟು ದಿನ ಸೃಷ್ಟಿ ಮಾಡಿದ್ರು 7 ದಿನ ಏನು ಮಾಡಿದ್ರು ಸೃಷ್ಟಿ ಮಾಡಿದ್ರು ಅಂದ್ರ ಆಮೇಲೆ ದೇವ್ರು ಏನು ಮಾಡಿದ್ರು ಹಂಗೆ 7 ದಿನ ಸೃಷ್ಟಿ ಮಾಡಿ ರೆಸ್ಟ್ ಮಾಡೋದ ವೆರಿ ಗುಡ್ 6 ದಿನ ಸೃಷ್ಟಿ ಮಾಡಿ ದೇವ್ರೇ ಮಾಡಿದ್ರು 7 ದಿನ ಏನು ಮಾಡಿದ್ರು ವಿಶ್ರಾಂತಿ ತಗೊಂಡ್ರ ಸೊ ದೇವರು ಸೃಷ್ಟಿ ಮಾಡಿದಂತ ಈ ಒಂದೊಂದು ದಿನದ ಸಮಯ ಎಷ್ಟು ಎಷ್ಟು ಸಮಯ ಒಂದೊಂದು ಸೃಷ್ಟಿ ಮಾಡಿದಂಥ ದಿನದ ಸಮಯ ಎಷ್ಟು ಎಷ್ಟು ಟೈಮ್ ಪೀರಿಯಡ್ ಅದು ಒನ್ ಡೇ ಅಂದ್ರೆ ಯಾಕಂದ್ರೆ ಮೊದಲನೇ ದಿನ ಏನು ಮಾಡಿದ್ರು ಭೂಮಿ ಆಕಾಶ ಏನು ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದರ 2ನೇ ದಿನ ಏನು ಮಾಡೋದು ದೇವರು ಜಲಸಮೂಹವನ್ನು ಸೃಷ್ಟಿ ಮಾಡಿದ್ರು ಅಂದ್ರೆ ಈ ರೀತಿ ನೋಡಬೇಕಾದ್ರೆ ದೇವರು ಒಂದೊಂದು ದಿನ ಏನು ಮಾಡಿದ್ರು ಸೃಷ್ಟಿ ಮಾಡಿದ್ರು ಸರಿ ಒಂದೊಂದು ದಿನದ ಸಮಯ ಎಷ್ಟು ಎಷ್ಟದು ಎಷ್ಟು ಗಂಟೆ ಕಾಲ 24 ಗಂಟೆ ಕಾಲ ಅಂದ್ರೆ ಇನ್ನು ಕೆಲವು ಜನ ಏನು ಹೇಳ್ತಾರೆ ಅಂದರೆ ಬ್ರದರ್ ಅದು 24 ಗಂಟೆ ಅಂತ ಕೆಲವು ಜನ ಹೇಳ್ತಾರೆ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಅದು ಬ್ರದರ್ 24 ಗಂಟೆ ಅಲ್ಲ ಅದೇನಾಗಿರ್ಬೇಕು 12 ಗಂಟೆ ಕಾಲ ಇರಬೇಕು ಅಂತ ಹೇಳ್ತಾರೆ ಯಾಕೆ ಆ ವಚನ ಓದೋಣಂತೀನಿ ಆದಿಕಾಂಡದಲ್ಲಿ 1ನೇ ಅಧ್ಯಾಯ 5ನೇ ವಚನ ಓದಿ ನೋಡ್ರ ಹೀಗೆ ಸಾಯಂಕಾಲವು ಆಮೇಲೆ ಪ್ರಾಂತ ಕಾಲವಾಗಿ ಎಷ್ಟನೇ ದಿನ ಆಯ್ತು ಮೊದಲನೇ ದಿನವಾಯಿತು ಇವಾಗ ಸಾಯಂಕಾಲದಿಂದ ಮುಂಜಾನೆವರೆಗೂ ಎಷ್ಟು ಸಮಯ 12 ಅವರ್ ಅದಕ್ಕೆ ಕೆಲವು ಜನ ಏನು ಮಾಡ್ತಾರೆ 24 ಅವರ್ ಅಂತ ಹೇಳ್ತಾರೆ ಹಿಂಗೆ ಕೆಲವು ಜನ ಏನು ಮಾಡ್ತಾರೆ 12 ಅವರ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ ಸರಿ ಇವಾಗ ಒಂದು ದಿನ ಸಮಯ ಬಂದ್ಬಿಟ್ಟು ಏನ್ರಿ ಅದು 12 ಅವರೇ ಆಗಿರಲಿ ಅಥವಾ 24 ಅವರೇ ಆಗಿರಲಿ ಇದನ್ನು ಲೆಕ್ಕ ಹಾಕ್ಬೇಕು ಅಂತಂದರೆ ನಮ್ಮ ಹತ್ರ ಏನಿರಬೇಕು ಗಡಿಯಾರ ಏನಾಗಿರ್ಬೇಕು ಲೈಟ್ ನೋಡಿ ಗಡಿಯಾರ ಏನಾಗಿರ್ಬೇಕು ಇರಬೇಕು ಕರೆಕ್ಟಾ ಒಂದು ದಿನ ಬಂದ್ಬಿಟ್ಟು 24 ಅವರ್ಸ್ ಲೆಕ್ಕ ಹಾಕ್ಬೇಕು ಅಂದರೆ ನಮ್ಮ ಹತ್ರ ಇರಬೇಕು ಒಂದು ಟೈಮ್ ಪೀಸ್ ಇರಬೇಕು ಅಂದರೆ ಏನಂದರೆ ಒಂದು ವಾಚ್ ಇರಬೇಕು
ವಾಚ್ ಇದ್ರೆ ಮಾಡೋದು ಒಂದಿನ ಮುಟ್ಟು 24 ಗಂಟೆ ಇದ್ರೆ ಮಾಡೋದು ನಾವು ಲೆಕ್ಕ ಹಾಕ್ಬಿಟ್ಟು ನೋಡ್ಬೋದು ಹೌದಾ ಸರಿ ಇವಾಗ ಆದಿ ಕಾಂಡದಲ್ಲಿ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ವಾಚಿತ್ತ ವಾಚಿತ್ತ ಯಾವ ವಾಚಿತ್ತ ಯಾವ ವಾಚು ಇರಲಿಲ್ಲ ಸರಿ ಅಪ್ಪ ವಾಚ್ ಇಲ್ಲ ಹೌದಾ ನೆಕ್ಸ್ಟ್ ವಾಚ್ ಇಲ್ದಿರ ಒಂದು ದಿನ ಬಂದ್ಬಿಟ್ಟು 24 ಗಂಟೆ ಅಂತ ನಾವು ಹೆಂಗೆ ಲೆಕ್ಕ ಹಾಕ್ಬೋದು ಸೂರ್ಯನ ಒಂದು ಏನ್ರಿ ಮೂಮೆಂಟ್ ಕಟ ಒಂದು ಸೂರ್ಯ ಉದಯ ಆಗೋದೋ ಏನ್ರಿ ಅಸ್ತಮ ಆಗೋದೋ ತಿರ್ಗಾ ಉದಯ ಆಗೋದು ಈ ಒಂದು ಬೇಸಿಸ್ ಮೇಲೆ ಒಂದು ದಿನ ಬಂದ್ಬಿಟ್ಟು 24 ಗಂಟೆ ನೋಡೋಣ ನಾವು ಲೆಕ್ಕ ಹಾಕ್ಬೋದು ಕಟ ಇವಾಗ ದೇವರು ಸೂರ್ಯ ಚಂದ್ರ ನಕ್ಷತ್ರನ ಸೃಷ್ಟಿ ಮಾಡಿದ ಎಷ್ಟನೇ ದಿನ ಮೂರನೇ ದಿನನ ತೆಗಿರಿ ಬೈಬಲ್ ಓದೋಣ ಅಂತೀನಿ ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ 14ನೇ ವಚನದಿಂದ ಓದ್ಕೊಂಡು ಬಂದಿ ನೋಡೋಣ ಆದಿಕಾಂಡ ಒಂದನೇ ಅಧ್ಯಾಯ 14ನೇ ವಚನ ನೋಡಿ ಆಕಾಶ ಮಂಡಲಗಳಲ್ಲಿ ಬೆಳಕುಗಳು ಉಂಟಾಗಲಿ ನೋಡ್ರ ಅವು ಏನ್ ಮಾಡ್ಲಂತೆ ಹಗಲಿರುಗಳನ್ನು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ನೋಡ್ರಿ ಸಮಯಗಳನ್ನು ದಿನ ಸಂವತ್ಸರಗಳನ್ನು ನೋಡ್ರ ಅದೇ ಮಾಡ್ತಾರೆ ಗುರುತಿಸ್ಲಿ ಅಂತ ಹೇಳ್ತಾರೆ ಕರೆಕ್ಟ್ ಆಮೇಲೆ ನೋಡ್ರ ಭೂಮಿ ಮೇಲೆ ಬೆಳಕು ಕೊಡೋದಕ್ಕೆ ಅಂತ ಆಕಾಶನಾಗ್ಲಿ ದೀಪಗಳಂತೆ ಇರಲಿ ಅಂತಂದ್ರು ಅಲ್ರ ಇದೇನಂತೆ ನೆಕ್ಸ್ಟ್ ಆಮೇಲೆ ನೋಡ್ರ ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು ಯಾವ್ದದು ಸೂರ್ಯ ಅದ್ಯಾವ್ದದು ಚಂದ್ರ ನೋಡ್ರ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನೇ ಮಾಡಂತೆ ದೇವರು ನೇಮಿಸಿದ್ರಂತೆ ಆಮೇಲೆ ಇದೆಷ್ಟೇ ದಿನ ಅಂತೆ ನಾಲ್ಕನೇ ದಿನ ಅಂದ್ರೆ ಅಂದ್ರೆ ದೇವರು ಸೂರ್ಯ ಚಂದ್ರ ನಕ್ಷತ್ರನ ಸೃಷ್ಟಿ ಮಾಡಿದ್ರೆ ಎಷ್ಟನೇ ದಿನ ನಾಲ್ಕನೇ ದಿನ ಹಂಗಿರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಇರೋಂತ ದಿನಗಳು 24 ಗಂಟೆ ಸಮಯ ಅಂತ ಹೆಂಗ್ ಹೇಳಕ್ ಸಾಧ್ಯ ಹೇಳಕ್ ಸಾಧ್ಯನಾ ಇವಾಗ ದೇವರು ಸೂರ್ಯ ಚಂದ್ರ ನಕ್ಷತ್ರನ ಸೃಷ್ಟಿ ಮಾಡಿದ್ರೆ ಎಷ್ಟನೇ ದಿನ ನಾಲ್ಕನೇ ದಿನ ಹಂಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಇರೋಂತ ದಿನಗಳು ನಾವ್ ಹೆಂಗೆ 24 ಗಂಟೆ ಸಮಯ ಅಂತ ಹೇಳಕ್ ಸಾಧ್ಯ ಹೇಳಕ್ಕೆ ಸಾಧ್ಯನೇ ಇಲ್ಲ ಅದೇ ಹೊಡಬೇಕಾದ್ರೆ ದೇವರು ಏನ್ರಿ ಸೃಷ್ಟಿ ಮಾಡಿದಂತ ಈ ಸೃಷ್ಟಿಯ ದಿನಗಳಿದ್ದಲ್ಲ ಇದು ಆಕ್ಚುಲಿ 24 ಗಂಟೆ ಸಮಯನೇ ಅಲ್ಲ ಆ ಒಂದು ದಿನ ಎಷ್ಟು ಸಮಯ ಅಂತಂದ್ರೆ ಆಕ್ಚುಲಿ ಅದು 7000 ವರ್ಷ ಎಷ್ಟು ಸಾವಿರ ವರ್ಷ 7000 ವರ್ಷ ಇದನ್ನ ನಾವು ಹೆಂಗ್ ಲೆಕ್ಕ ಹಾಕ್ಬೋದು ಅಂತಂದ್ರೆ ದೇವರು ಆರು ದಿನ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಏಳನೇ ದಿನ ಏನ್ ಮಾಡೋದು ದೇವರು ರೆಸ್ಟ್ ಮಾಡಿದ್ರು ನಾವು ಇವತ್ತು ಬಾಳ್ತಾ ಇರೋದೇ ಎಷ್ಟೇ ದಿನದಲ್ಲಿ ಅಂದ್ರೆ ಏಳನೇ ದಿನದಲ್ಲಿ ಈ ಏಳನೇ ದಿನದ ಸಮಯ ಎಷ್ಟು ಅಂತ ಏನ್ ಮಾಡಿದ್ರೆ ಬೈಬಲ್ ನಮ್ಗೆ ಕೊಟ್ಟವ್ರೆ ಇದು ಎಲ್ಲಿ ಆರಂಭ ಆಗ್ತದೆ ಎಲ್ಲಿ ಅಂತ್ಯ ಆಗ್ತದೆ ನಮ್ಗೆ ಹೇಳ ಬೈಬಲಲ್ಲಿ ಇನ್ಫಾರ್ಮೇಶನ್ ಕೊಟ್ಟಾರೆ ಈ ರೀತಿ ಈ ಏಳನೇ ದಿನದ ಸಮಯ ಎಷ್ಟೋ ಅಂತ ಲೆಕ್ಕ ಹಾಕ್ಬಿಟ್ಟ ಅಂತಂದ್ರೆ ನಮಗೇನ್ ಗೊತ್ತಾಗ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಇರೋಂತ ಆರು ದಿನಗಳು ಕೂಡ ಏನಾಗಿರ್ಬೇಕು ಇದೇ ಸಮಯ ಇರಬೇಕು ಅಂತ ನಮ್ಗೇನಾಗ್ತಾರೆ ನಮ್ಗೆ ಗೊತ್ತಾಗ್ತಾರೆ ಅದರ ಅದೇ ನೋಡ್ಬೇಕಾದ್ರೆ ಈ ಒಂದು ಆಧಾರದ ಮೇಲೆ ನಮಗೇನ್ ಗೊತ್ತಾಗ್ತಾರೆ ಅಂದ್ರೆ ದೇವರು ಸೃಷ್ಟಿಸಿದಂತ ಒಂದೊಂದು ದಿನದ ಸಮಯ ಎಷ್ಟಂತೆ 7000 ವರ್ಷಗಳು ಏನ್ರಿ ಅದು 24 ಗಂಟೆಗಳಲ್ಲ ನಾವು ನೆನ್ಸ್ಕೊಂಡಂಗೆ ಅದರ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಿದ ತಕ್ಷಣ ಏನಾಗ್ಬಿಡ್ತು ದೇವರೆಲ್ಲ ಸೃಷ್ಟಿ ಮಾಡ್ಬಿಟ್ರು ಅಂತ ಎಷ್ಟೋ ಪೀರಿಯಡ್ ಅಂದ್ರೆ 7000 ಇಯರ್ ಪೀರಿಯಡ್ ಅದರ 7000 ವರ್ಷಗಳಿಗೆ ದೇವ್ರ ಏನ್ ಮಾಡ್ರೆ ಕಾಲಕ್ರಮೇಣವಾಗಿ ಮಾಡುದು ಅದನ್ನೆಲ್ಲ ಸಂದಿರೋದು ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಇದನ್ನ ನಾವೆಲ್ಲ ಲೆಕ್ಕ ಮಾಡಿ ನೋಡ್ತೀನಿ ಅಂತಂದ್ರೆ ಕಾಲಗಣನೆ ಅಥವಾ ಬೈಬಲ್ ಕ್ರೊನಾಲಜಿ ಅಂತ ಒಂದು ಕ್ಲಾಸ್ ಇದೆ ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಅದರ ಎಷ್ಟು ವರ್ಷಗಳಾಯ್ತು ಅಂತಂದ್ಬಿಟ್ಟು ಅದನ್ನ ಲೆಕ್ಕ ಹಾಕೋದಿಕ್ಕೆ ಏನಾಗಿದೆ ಒಂದು ಬೈಬಲಲ್ಲಿ ಕೊಟ್ಟಾರೆ ಇನ್ಫಾರ್ಮೇಶನ್ ಅದರ ಇವಾಗ ಸೈನ್ಸ್ ಏನ್ ಹೇಳ್ತಾರೆ ಮಂಗನಿಂದ ಯಾರಂತೆ ಮಾನವ ಅದರ ಅವನಿಗೇನೆ ವ್ಯತ್ಯಾಸ ಐತಾ ತುಂಬಾ ವ್ಯತ್ಯಾಸ ಐತೆ ಕರೆಕ್ಟ ಮಂಗನಿಂದ ಮಾನವನ ಸರಿ ಮಂಗನಿಂದ ಮಾನವ ಆದ್ರೆ ಇವತ್ತ ಯಾಕೆ ಮಾನವನಿಂದ ಮಾನವ ಬರ್ತಾನೆ ಇವತ್ತು ಕೂಡ ಏನಾಗ್ಬೇಕಿತ್ತು ಮಂಗನಿಂದಾನೆ ಮಾನವ ಬರ್ಬೇಕಾಯ್ತು ಸರಿ ಮಂಗನಿಂದ ಮಾನವ ಬಂದ ಇದು ಯಾಕೆ ಮಾನವ ನಿಂತ್ಕೊಂಡ್ಬಿಟ್ಟ ಇನ್ನೊಂದು ಲೆವೆಲ್ ಬೆಳಿಬೋದಲ್ಲ ಅಲ್ಲ ಈ ಪ್ರಶ್ನೆಗಳಿಗೆ ಏನಿಲ್ಲ
ಸೈನ್ಸಲ್ಲಿ ಉತ್ತರನೇ ಇಲ್ಲ. ಸರಿ, ಅದೇ ಹೊಡಬೇಕಂದ್ರೆ ನೋಡೋದಂದ್ರೆ ಇದು ಆ ಒಂದು ಪಾಠದಲ್ಲಿ ನಾವು ಏನು ಮಾಡೋಣ ಕ್ಲೀನಾಗೆ ನಮಗೆ ನೋಡೋಣ ಅಂದ್ರೆ ಅದೇ ಹೊಡಬೇಕಂದ್ರೆ ಬೈಬಲಲ್ಲಿ ದಿನ ಅಂತ ಹೇಳ್ಬೇಕಾದ್ರೆ ಎಲ್ಲರಿಗೂ 24 ಗಂಟೆ ಅಲ್ಲ. ಉದಾಹರಣೆ ನೋಡ್ಬೇಕಾದ್ರೆ ನಮ್ಮ ರಕ್ಷಕನ ಅಂತ ಯೇಸು ಸ್ವಾಮಿ ಇದ್ದಾರೆ ಅಂದ್ರೆ ನಮ್ಮ ಪ್ರಭುಗೆ ಒಂದು ದಿನ ಅಂದ್ರೆ ಎಷ್ಟು ಸಮಯ? ಒಂದು 1000 ವರ್ಷ ಆಯ್ತಾಗುತ್ತಾನ? ಓದಿರ್ತೀನಿ ಇಲ್ಲಿ 2 ಪೀಟರ್ 3:8 ಎರಡನೇ ಪೇತ್ರ 3:8 ವಚನ ಎರಡನೇ ಪೇತ್ರ 3:8 ಓದಿ. ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ ನೋಡ್ರ ಒಂದು ದಿನವು 1000 ವರ್ಷದ ಎಣಿಕೆಯಲ್ಲಿಯೋ 1000 ವರ್ಷಗಳು ಒಂದು ದಿನದಂತೆಯೂ ಇವೆ. ನೋಡ್ರ 1000 ವರ್ಷ ಹೆಂಗಿದೆ ಅಂತ ಅವರ ದೃಷ್ಟಿಯಲ್ಲಿ ಒಂದು ದಿನದ ಹಾಗೆ ಅಂತ. ಅಂದ್ರೆ ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. ನಮಗೆ ಒಂದು ದಿನ ಅಂದ್ರೆ 24 ಗಂಟೆ. ಅಂದ್ರೆ ನಮಗೆ 1000 ವರ್ಷ ಕೊಟ್ಟರೆ ಹೆಂಗಿರ್ತಾರೆ ಯೋಚನೆ ಮಾಡಿ. ಬೆಳಿಗ್ಗೆ ಆಫೀಸ್ಗೆ ಹೋಗಿ ತಿರ್ಗಾ ಮನೆಗೆ ಬರೋದಕ್ಕೇನಾಗಿರ್ತದೆ ನಮ್ಗೆ ಗತಿ ಅಲ್ವರ. ಅದಕ್ಕೆ ನೋಡ್ಬೇಕು ನಮಗೆ ಮಾಡಿ 24 hours ಫಿಕ್ಸ್ ಮಾಡ್ಬಿಟ್ರೆ ಅಲ್ವರ. ಅದೆಲ್ಲ ಆಫೀಸಲ್ಲಿ ಬಿಡೋಲ್ಲ ಅಲ್ವರ. 8 hours ಬಿಟ್ಟು ನಿಮ್ಮ ಓಟಿ ಏನು ಮಾಡೋ? ಓಟಿ ಅಂತ ಕೂಡ ಮಾಡ್ತಾ ಅಲ್ವರ. ಯೋಚನೆ ಮಾಡಿ ನಂಗೆ ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. ಸರಿ ಅಲ್ವರ. ಇಸ್ರೇಲ್ ಜನಗಳಿಗೆ ಒಂದು ದಿನ ಎಷ್ಟು ವರ್ಷ? ಇಸ್ರೇಲ್ ಜನಗಳಿಗೆ ಒಂದು ದಿನ ಎಷ್ಟು ವರ್ಷ ಅಂದ್ರೆ 40 ವರ್ಷಗಳು. ತೆಗೆದಿರ್ತೀನಿ ಹೀಬ್ರೂಸ್ 3:8-9. ಹೀಬ್ರೂಸ್ 3:8-9. ನೋಡಿ ದೇವರನ್ನು ಪರಿಶೀಲಿಸಿದಂತ ದಿನ. ನೋಡ ದೇವರನ್ನು ಪರಿಶೀಲಿಸಿದಂತ ದಿನದಲ್ಲಿ ಅವರು ಮಾಡಿದಂತ ನೀವೇ ನೋಡಿ ನಿಮ್ಮ ಹೃದಯಗಳನ್ನ ಕಠಿಣ ಪಡಿಸ್ಕೊಳ್ಬೇಡಿ ಅಂತಂದ್ರು. ಹಾ, ಮುಂದಕ್ಕೆ ಬರೋ ಇಷ್ಟನಾ? ನೋಡಿ ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ ನೋಡ 40 ವರ್ಷ ನಾನು ನಡೆಸಿದಂಥ ಕೃತ್ಯಗಳನ್ನ ನೋಡಿದ್ರು. ಅಂದರೆ ದೇವ್ರನ್ನ ಪರೀಕ್ಷಿಸಿದಂಥ ದಿನ ಅಂತ ಹೇಳ್ಬೇಕ್ರೆ ಅದು ಎಷ್ಟು ಸಮಯ? ಅದು ಒಂದು ದಿನ ಸಮಯ ಅಲ್ಲ, ಎಷ್ಟು ವರ್ಷ ಅಂತೆ? 40 ವರ್ಷ. ಅದರ ಅಂದರೆ ಇಸ್ರೇಲ್ ಜನಗಳಿಗೆ ಒಂದು ದಿನ ಅಂದರೆ ಬೈಬಲಲ್ಲಿ ಎಷ್ಟು ವರ್ಷ ಅಂತಂದರೆ 40 ವರ್ಷ. ಯೇಸು ಸಮಯಕ್ಕೆ ಒಂದು ದಿನ ಅಂದರೆ 1000 ವರ್ಷ. ಸರಿ, ಪ್ರವಾದಿಗೆ ಒಂದು ದಿನ ಅಂದರೆ ಎಷ್ಟು ವರ್ಷ? ಒಂದಿನ ಅಂದರೆ ಹೋದನ ತೆಗೆದಿರ್ತೀನಿ. ಎಜಿಕೆಲ್ 4:6 ಎಜಿಕೆಲ್ 4:6 ಎಜಿಕೆಲ್ 4:6 ಎಜಿಕೆಲ್ 4:6 ದಿವಸಗಳನ್ನು ತೀರಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಒತ್ತುಕೊಳ್ಳಬೇಕು. ವರ್ಷ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮ. ವರ್ಷ 1 ಒಂದು ದಿನದ ಮೇರೆಗೆ ಏನ್ ಮಾಡಿದ್ರಿ ನಿಮ್ಗೆ ನೇಮಿಸ್ತೀನಿ ಅಂತ ಅಂದ್ಬಿಟ್ರು ಅಲ್ವರ. ಅಂದ್ರೆ ಪ್ರವಾದಿಗೇನ್ರಿ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ ಅಲ್ವರ. ಅಂದ್ರೆ ನೋಡ್ಬೇಕಾದ್ರೆ ಏನ್ರಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಂತ ಟೈಮ್ ಏನು ಮಾಡೋದು ದೇವರು ಫಿಕ್ಸ್ ಮಾಡ್ಬಿಟ್ಟಾರೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಒಂದಿನ ಅಂದರೆ 1000 ವರ್ಷ, ಯಹೂದಿಯರಿಗೆ ಒಂದು ದಿನ ಅಂದರೆ 40 ವರ್ಷ, ಅದೇ ಥರ ಯೇಸು ಕ್ರಿಸ್ತನಿಗೆ ಒಂದಿನ ಅಂದರೆ ಎಷ್ಟು ವರ್ಷ? ಹಾಂ ಅಲ್ವರ. ಪ್ರವಾದಿಗೆ 1 ವರ್ಷ. ಈ ರೀತಿ ನೋಡ್ಬೇಕಾದ್ರೆ ಬೈಬಲಲ್ಲಿ ದಿನ ಅಂತ ಹೇಳಿದ ತಕ್ಷಣ 24 hours ಅಂತ ಎಲ್ಲ ಜಾಗದಲ್ಲಿ ಏನಾಗೋದಿಲ್ಲ ಅಲ್ಲಿ ಬರೋದಿಲ್ಲ ಅಲ್ಲ. ನೋಡಿದ್ದೀನಿ ಇವಾಗ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿರೋಂಥ ಒಂದು ಪ್ರಶ್ನೆ ನಮ್ಗೆನಾಗಿದೆ ಅಲ್ಲಿ ಅದರ ಇಷ್ಟು ನಮ್ಗೇನು ಇನ್ಫಾರ್ಮೇಷನ್ ಇದೆ ಅದರ. ನಾನು ನೋಡ್ಬೇಕ್ರೆ ಬೈಬಲ್ನ ಓದೋದಕ್ಕೆ ಏನಾಗಿದೆ ಒಂದು ವಿಧ ಇದೆ ಅದರ. ಇವಾಗ ಏನು ಮಾಡೋಣ, ಎರಡನೇ ಪ್ರಶ್ನೆ ನೋಡೋಣ. ಹಾಂ, ಬೈಬಲ್ನಲ್ಲಿ ಆದಿಕಾಂಡದಲ್ಲಿ ಏನು ಮಾಡೋಣ ನಾವು ಇನ್ನೊಂದು ಒಂದು ಪಾಯಿಂಟ್ ನೋಡೋಣ ಅದರ. ಸೆಕೆಂಡ್ ಪಾಯಿಂಟ್ ಅದರ ಎರಡನೇ ಒಂದು ಕ್ವಶನ್ ಏನಪ್ಪ ಅದು ಎರಡನೇ ಕ್ವಶನ್ ಅಂತಂದರೆ ದೇವರು ಏನು ಮಾಡೋದು ಅಂತಂದರೆ ಒಂದು 7 ದಿನ ಏನು ಮಾಡೋದು ನಮಗೆ ಸೃಷ್ಟಿ ಮಾಡಿದ್ರು ಕರೆಕ್ಟಾ? ಇವಾಗ ದೇವರು 7 ದಿನ ಸೃಷ್ಟಿ ಮಾಡ್ಬೇಕಾದ್ರೆ ಏನು ಮಾಡೋದು ಅಂತಂದರೆ ಎಲ್ಲ ದಿನಕ್ಕೂ ದೇವ್ರು ಏನು ಮಾಡಿದ್ರು ಒಳ್ಳೇದು ಒಳ್ಳೇದು ಅಂತ ಏನು ಮಾಡಿದ್ರು ಹೇಳಿದ್ರು ಅಂದ್ರ ದೇವರು ಎಲ್ಲ ದಿನಕ್ಕೂ ಒಳ್ಳೇದು ಅಂತ ಹೇಳಿದ್ರ. ನೋಡಿ ದೇವರು ಸೃಷ್ಟಿ ಮಾಡಿದ್ದು ಎಲ್ಲ ದಿನದ ಅಂತ್ಯದಲ್ಲಿ ಏನು ಮಾಡ್ತಾರೆ ಇದು ಒಳ್ಳೇದೆಂದು ಕಂಡರು ಇದು ಒಳ್ಳೇದೆಂದು ಕಂಡರು ಅಂತ ಏನು ಮಾಡೋದು ದೇವ್ರು ನಮಗೆ ಹೇಳೋರು ಅದರ. ಆದರೆ ದೇವರು
ಎಲ್ಲ ದಿನಕ್ಕೂ ಒಳ್ಳೇದು ಅಂತ ಹೇಳಿದ್ರ ಅಂತ ನೋಡೋದಾದ್ರೆ ದೇವರು ಎರಡನೇ ದಿನಕ್ಕೆ ಮತ್ತೆ ಏಳನೇ ದಿನಕ್ಕೆ ಒಳ್ಳೇದು ಅಂತ ಹೇಳಕ್ಕೆ ಹೋಗಿಲ್ಲ ಹೇಳಲಿಲ್ಲ ಅಂದ್ರೆ ನಾವೇನು ಮಾಡೋಣ ಚೆಕ್ ಮಾಡಿ ತೆಗೆದಿರ್ತೀನಿ ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಮತ್ತು ಐದನೇ ವಚನ ತೆಗೆದಿರ್ತೀನಿ ಜೆನಿಸಿಸ್ ಫಸ್ಟ್ ಚಾಪ್ಟರ್ ವರ್ಸ್ ಫೋರ್ ಅಂಡ್ ಫೈವ್ ನೋಡಿ ಆ ಬೆಳಕನ್ನು ಒಳ್ಳೇದೆಂದು ನೋಡಿದಿರು ಹಾ ಇದೆಷ್ಟೇ ದಿನವಾಯ್ತು ಮೊದಲನೇ ದಿನವಾಯ್ತು ಅಂದ್ರೆ ಮೊದಲನೇ ದಿನ ದೇವರು ಒಳ್ಳೇದೆಂದು ನೋಡಿದ್ರು ಅಂತ ಹಾಕಿದ್ರೆ ಅದ್ರ ನಾವೇನ್ ಮಾಡೋಣ ಎರಡನೇ ದಿನ ಬಗ್ಗೆ ಓದೋಣ ಅಂತೀನಿ ಹಂಗೆ ಮುಂದಕ್ಕೆ ಓದಿ ಸರ್ ಆರನೇ ವಚನದಿಂದ ಹಿಡಿದು ಎಂಟನೇ ವಚನದವರೆಗೂ ಹಾ ನೋಡಿ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತ ಅಂದನು ಅದರ ಕೆಳಗಿದ್ದಂತ ನೀರುಗಳನ್ನು ಅದರ ಮೇಲಿದ್ದ ನೀರುಗಳನ್ನ ಮಾಡಿದ್ರು ವಿಂಗಡಿಸಿದರು ಆಮೇಲೆ ಹಾಗೆಯೇ ಆಯ್ತು ಆ ಗುಮ್ಮಟಕ್ಕೆ ದೇವರೇ ಅಂತ ಹೆಸರಿರುತ್ತೆ ಆಕಾಶ ಅಂತ ಹೆಸರಿರುತ್ತೆ ಅಲ್ಲ ಒಂದನೇ ವಚನ ಓದಿ ಆದಿಕಾಂಡ ಒಂದು ಒಂದು ಉಂಟು ಮಾಡಿದ್ರು ದೇವರು ಏನ್ ಮಾಡ್ಬಿಟ್ಟವ್ರೆ ಮೊದಲನೇ ದಿನ ಏನು ಉಂಟು ಮಾಡವ್ರೆ ಭೂಮಿ ಆಕಾಶನ ಉಂಟು ಮಾಡವ್ರೆ ಎರಡನೇ ದಿನದಲ್ಲಿ ಏನ್ ಮಾಡೋರು ಎರಡನೇ ದಿನದಲ್ಲಿ ಏನ್ ಸೃಷ್ಟಿ ಮಾಡೋದು ದೇವರು ಓ ಹಂಗಾರೆ ದೇವ್ರು ಸೃಷ್ಟಿ ಮಾಡ್ಬಿಟ್ರು ಅದಕ್ಕೆ ನೇಮಕರಣ ಯಾವಾಗ ಮಾಡಿದ್ದ ನಾಮಕರಣ ಯಾವಾಗ ಮಾಡಿದ್ದ ಎರಡನೇ ದಿನ ಮಾಡ್ದ ಅದರ ನೋಡಿರ್ತೀನಿ ಆದಿಕಾಂಡ ಒಂದು ಒಂದರಲ್ಲಿ ನೋಡ್ತೀನಿ ಆದಿಯಲ್ಲಿ ದೇವ್ರು ಏನ್ ಮಾಡಿದ್ರು ಭೂಮಿ ಆಕಾಶನ ಉಂಟು ಮಾಡಿದ್ರು ಎರಡನೇ ದಿನದಲ್ಲಿ ಆ ಗುಮ್ಮಟಕ್ಕೆ ಏನಂತ ಹೆಸರಿರುತ್ತೆ ದೇವ್ರ ಎರಡು ದಿನ ಒಂದೇ ಸೃಷ್ಟಿ ಮಾಡಿದ್ರ ಆಕಾಶನ ಅಲ್ವರ ಇದನ್ನು ನೀವೇನ್ ಮಾಡಿ ಹೋಮ್ವರ್ಕ್ ಮಾಡಿ ಅದರ ದೇವ್ ಚಿತ್ತ ನೆಕ್ಸ್ಟ್ ವೀಕ್ ಏನೋ ಅಥವಾ ಬೇರೆ ಯಾರಾದ್ರೂ ಸಮಯದಲ್ಲಿ ಬರಂಗಿದ್ರೆ ಆವಾಗ ನಾವೇನ್ ಮಾಡೋಣ ಇದ್ರ ಬಗ್ಗೆ ಧ್ಯಾನ ಮಾಡೋಣ ಯಾಕೆ ಮೊದಲನೇ ದಿನದಲ್ಲಿ ದೇವರ ಆಕಾಶ ಅಂತ ಮಾಡಿದ್ಮೇಲೆ ತಿರ್ಗಾ ಎರಡನೇ ದಿನದಲ್ಲಿ ಕೂಡ ಅದನ್ನೇ ಏನ್ ಮಾಡ್ತಾರೆ ಹೇಳ್ತಾರೆ ಏನಕ್ಕೆ ಅಲ್ವರ ಇವಾಗ ಏನ್ ಮಾಡೋಣ ಪಾಯಿಂಟ್ ಬರೋಣ ಇವೇನ್ ಮಾಡ್ತಾರೆ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಚನ ಓದಿಷ್ಟ ಸಾಯಂಕಾಲವೋ ಪ್ರಾಂತ್ಯಕಾಲ ಆಗಿ ಎರಡನೇ ದಿನವಾಯ್ತು ಇದು ಒಳ್ಳೇದೊಂದು ಹೇಳಿದ್ರು ಅಂತ ಕೊಟ್ಟಿದ್ಯಾ ಕೊಟ್ಟಿಲ್ಲ ಒಂದನೇ ದಿನ ಕೇಳಿದ್ರು ಅದರ ಇವಾಗ ಏನ್ ಮಾಡೋಣ ಮೂರನೇ ದಿನ ಚೆಕ್ ಮಾಡೋಣ ತೆಗೆದಿರ್ತೀನಿ ಆದಿಕಾಂಡ ಒಂದು ಹನ್ನೆರಡು ಮತ್ತೆ ಹದಿಮೂರು ನೋಡ್ರ ದೇವ್ರ ಏನ್ ಮಾಡ್ತಾ ಒಳ್ಳೇದೆಂದು ನೋಡಿದ್ರಂತೆ ಆಮೇಲೆ ನೋಡ್ರ ಸಾಯಂಕಾಲವೋ ಪ್ರಾಂತ್ಯಕಾಲವಾಗಿ ಎಷ್ಟೇ ದಿನ ಆಯ್ತು ಮೂರನೇ ದಿನ ಆಯ್ತು ಅಂದ್ರೆ ಇದು ನೋಡ್ಬೇಕು ಎಷ್ಟೇ ದಿನ ಅಂತಂದ್ರೆ ಥರ್ಡ್ ಡೇ ನೋಡಿ ಇದು ಒಳ್ಳೇದೆಂದು ಕಂಡ್ರು ಅಂತ ಅಂದ್ಬಿಟ್ಟು ಯಾವತ್ತು ಕೂಡ ಹೇಳಿದ್ದಾರೆ ಮೂರನೇ ದಿನಕ್ಕೆ ಹೇಳಿದ್ದಾರೆ ಅದರ ಇವಾಗ ನಾಲ್ಕನೇ ದಿನ ಏನ್ ಮಾಡೋಣ ಓದೋಣ ತೆಗೆದಿರ್ತೀನಿ ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ ಹದಿನೆಂಟು ಮತ್ತೆ ಹತ್ತೊಂಬತ್ತು ಓದಿ ಜೆನಿಸಿಸ್ ಫಸ್ಟ್ ಚಾಪ್ಟರ್ 18 ಅಂಡ್ 19 ನೋಡ್ರ ಆತನ ಅದನ್ನ ಒಳ್ಳೇದೆಂದು ನೋಡಿದ್ರು ಕೊಟ್ಟಿದ್ದಾರ ಇದು ಎಷ್ಟೇ ದಿನ ಮುಂದುವರಿಸ್ತಾರ ಹಂಗೆ ನಾಲ್ಕನೇ ದಿನ ಕೂಡ ಏನ್ ಮಾಡಿದಾರೆ ಒಳ್ಳೇದೆಂದು ಕಂಡ್ರು ಅಂತ ದೇವ್ರೆ ಮಾಡ ನಮ್ಗೆ ಅಲ್ಲಿ ಹೇಳಿದಾರೆ ಅಲ್ಲರ ಹಂಗಾರೆ ಫೋರ್ತ್ ಡೇ ಹೇಳಿದರೆ ಫಿಫ್ತ್ ಡೇ ಬಗ್ಗೆ ಓದಂತ ತೆಗೆದಿರ್ತೀನಿ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ಮೂರು ನೋಡ್ರ ಒಳ್ಳೇದೆಂದು ನೋಡಿದ್ರು ಆಮೇಲೆ ಐದನೇ ದಿನವಾಯ್ತು ಐದನೇ ದಿನ ಕೂಡ ದೇವ್ರೆ ಮಾಡಿದ್ರೆ ಒಳ್ಳೇದನ್ನು ಕಂಡ್ರು ಅಂತ ಹೇಳಿದ್ದಾರೆ ಕರೆಕ್ಟಾ ನೋಡಿ ಆರನೇ ದಿನದ ಬಗ್ಗೆ ಓದೋಣ ಅಂತೀನಿ ಆದಿಕಾಂಡ ಒಂದು ಇಪ್ಪತ್ತೈದು ಓದು
ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ನೋಡ್ರ ಒಳ್ಳೇದೆಂದು ನೋಡಿದ್ರೆ ಇದು ಎಷ್ಟನೇ ದಿನ? ಆರನೇ ದಿನ. 31ನೇ ವಚನ ಓದಿ ಇವಾಗ 31st ವರ್ಸ್. ನೋಡಿದ್ರ ಎಷ್ಟನೇ ದಿನ ಅಂತ? ಆರನೇ ದಿನ. ಆರನೇ ದಿನ ಕೂಡ ದೇವ್ರ ಮಾಡಿದ್ರೆ ಹೇಳಿದ್ರೆ ಇವಾಗ ಏನ್ ಮಾಡೋಣ, ಏಳನೇ ದಿನ ಚಿಪ್ಪಣ ಅಂತ ತೆಗೆದಿರ್ತೀನಿ. ಆದಿಕಾಂಡ 2:1-3. ನೋಡ್ರ ಏಳನೇ ದಿನ ಏನ್ ಮಾಡಿದ್ರ? ರೆಸ್ಟ್ ತಗೊಂಡ್ರಂತೆ. ಆಮೇಲೆ ಮುಂದಕ್ಕೆ ಆಶೀರ್ವದಿಸಿದ್ರು. ಚರಿತ್ರೆ ಅದರ ಇಲ್ಲಿ ಮುಗ್ದೋಯ್ತು. ಅದರ ಏಳನೇ ದಿನ ಬಂದ್ಬಿಟ್ಟು ಒಳ್ಳೇದಂದು ಕಂಡ್ರು ಅಂತ ಏನ್ ಮಾಡಿಲ್ಲ ದೇವ್ರು, ಅಲ್ಲೆಲ್ಲೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಆಶೀರ್ವದಿಸೋದನ್ನು ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ದೇವ್ರು ಏನಕ್ಕೆ ಎರಡನೇ ದಿನ ಮತ್ತೆ ಏಳನೇ ದಿನ ಒಳ್ಳೇದಂದು ಕಂಡ್ರು ಅಂತ ಹೇಳಲಿಲ್ಲ? ಏನಕ್ಕೆ ದೇವ್ರು ಮರ್ತೋಗ್ಬಿಟ್ರ? ಇಸ್ರೇಲಿನ ದೇವರು ಏನ್ ಮಾಡೋದಿಲ್ಲ, ತೂಗೂಡ್ಸೋದು ಇಲ್ಲ, ಇಸ್ರೇಲ್ ಮಾಡೋದಿಲ್ಲ. ಹಂಗಾರೆ ಮರ್ಯಾದೆ ಎಲ್ಲ ಬಿಟ್ರಿ ಅಂತೀನಿ. ಹಂಗಾರೆ ಏನಕ್ಕೆ ಕೇಳಿಲ್ಲ, ಏನಕ್ಕೆ ಕೇಳಿಲ್ಲ ಅಂತಂದ್ಬಿಟ್ಟು ಈ ಪ್ರಶ್ನೆ ಎಲ್ಲ ಹುಡುಕ್ಬೇಕು ಇವಾಗ. ಬೈಬಲ್ ಹುಡುಕ್ಬೇಕು. ಅದರ ತಲೆ ಕೆಳಗೆ ಬೈಬಲ್ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಏನಾಗಲ್ಲ ತಲೆಗೆ, ಬೈಬಲ್ ಹೋಗಲ್ಲ. ಹಂಗೆ ಏನ್ ಮಾಡ್ಬೇಕು ನೋಡು, ಸತ್ಯವೇದನೆ ಮಾಡಕ್ ಇವಾಗ ಹುಡುಕ್ಬೇಕು. ಏನಕ್ಕೆ ದೇವ್ರೇ ಮಾಡಕ್ ಹೋಗಿಲ್ಲ, ಒಳ್ಳೇದಂದು ಹೇಳಲ್ಲ ಅಂತ. ಏನಕ್ಕೆ ಅಂತಂದ್ರೆ ದೇವರು ಚೆನ್ನಾಗುತ್ತು ಅಂತ್ಯದಲ್ಲಿ ಏನಾಗ್ತದೆ ಅಂದ್ಬಿಟ್ಟು ದೇವ್ರಿಗೆ ಗೊತ್ತು, ಫಸ್ಟೇ ಗೊತ್ತು. ಅಂದ್ರೆ ಅದಕ್ಕೆ ದೇವ್ರು ಏನು ನೋಡೋದು ಅಂತಂದ್ರೆ ಮುಂದೆ ಬರೋಂಥ ಕಾಲದಲ್ಲಿ ಸೇತಾನೋ ಮತ್ತೆ ಬಿದ್ದೋಗಿರೋ ದೂತರುಗಳೆಲ್ಲ ಈ ವಾಯುಮಂಡಲದಲ್ಲಿ ಸೇರ್ಕೊಂಡು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಂದ್ಬಿಟ್ಟು ದೇವ್ರಿಗೇನು ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಈ ಆಕಾಶ ಮಂಡಲದಿಂದ ಸೇತಾನೋ ಮತ್ತೆ ಬಿದ್ದೋಗಿರೋ ದೂತರು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಂತ. ಅದಕ್ಕೆ ದೇವರು ಅದನ್ನ ಒಳ್ಳೇದಂತೂ ಹೇಳಲಿಲ್ಲ. ನೋಡಿಂತೀನಿ ಎಫಿಷಿಯನ್ಸಲ್ಲಿ ಓದಿಂತೀನಿ. ಎಫಿಷಿಯನ್ಸ್ 2:2, ಎಫೆಸರ್ಗೆ ಬರೆದ ಪತ್ರಿಕೆ 2:2 ವಚನ ಓದಿ. ನೋಡ್ರ ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ನೋಡ್ರ ಅದರ ಪ್ರಕಾರವಾಗಿ ನಡ್ಕೊಂಡ್ರಿ. ನೋಡ್ರ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ದುರಾತ್ಮನು ನೋಡ್ರ ಅವಿದೇತೆಗೆ ಈಗ ಪ್ರೇರಿಸುವಂತ ಒಂದು ಆತ್ಮನು ಅಂತಂದ್ರೆ ಯಾರಂದ್ರೆ ಏನು ಸೇತಾನು. ಅದರ ಎಲ್ಲಿಂದ ಅಧಿಕಾರ ನಡೆಸಿರೋದಿನ ವಾಯುಮಂಡಲದಿಂದ ಏನ್ ಮಾಡ್ತಾರೆ ಇವನು, ಇವರು ಅಧಿಕಾರ ನಡೆಸುತ್ತಂದ್ರ ವಾಯುಮಂಡಲದಿಂದ ಅಧಿಕಾರ ನಡೆಸಿರೋದ್ರಿಂದ ಆಕಾಶದಿಂದ ಅಧಿಕಾರ ನಡೆಸಿರೋದ್ರಿಂದ ಏನ್ರಿ ದೇವ್ರಿಗೆ ಫಸ್ಟೇ ಗೊತ್ತಿತ್ತು. ಅದರ ಅದಕ್ಕೆ ದೇವ್ರೇ ಅಂತಂದ್ಬಿಟ್ರು ಎರಡೇ ದಿನ ಒಳ್ಳೇದಂದು ಕಂಡ್ರು ಅಂತ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಅಲ್ಲರ ಹೊಡೆಯಿರ್ತೀನಿ, ಯಾಕೆ ದೇವ್ರಿಗೆ ಗೊತ್ತು, ಫಸ್ಟೇ ಗೊತ್ತು. ಓದಿಂತೀನಿ ಯೋಬ 15:15 ವಚನ, ಜೋಬ್ 15:15. ಯೋಬ 15:15 ವಚನ ಓದಿ. ನೋಡ್ರ ತನ್ನ ದೂತರಲ್ಲೂ ಕೂಡ ಅವ್ರು ಏನ್ ಮಾಡೋದಿಲ್ಲ, ನಂಬಿಕೆಯನ್ನು ಇಡುವುದಿಲ್ಲ. ನೋಡ್ರ ಆಕಾಶವು ಆತನ ದೃಷ್ಟಿಯಲ್ಲಿ ಹೆಂಗಿಲ್ವಂತೆ, ನಿರ್ಮಲವಾಗಿರುದು. ಅದರ ಆಕಾಶವು ಕೂಡ ಆತನ ದೃಷ್ಟಿಯಲ್ಲಿ ಹೆಂಗಿಲ್ವಂತೆ, ಪರಿಶುದ್ಧವಾಗಿಲ್ಲ. ಯಾಕಂದ್ರೆ ದೂತರುಗಳು ಕೂಡ ಅವಾಗ ಏನ್ ಮಾಡ್ತಾರೆ ಅಲ್ಲಿ ಆಳ್ವಿಕೆ ಮಾಡ್ತಾರೆ ಅಂತಂದ್ಬಿಟ್ರು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ದೇವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಎರಡನೇ ದಿನ ಏನ್ ಮಾಡಕ್ ಹೋಗಿಲ್ಲ, ಒಳ್ಳೇದಂತ ಹೇಳೋದಕ್ಕೆ ಹೋಗಿಲ್ಲ. ಅದರ ಸರಿ ಇವಾಗ ಎರಡನೇ ದಿನಕ್ಕೆ ಏನ ಬಿಡ್ತು ನಮ್ಗೆ ಉತ್ತರ ಸಿಕ್ಬಿಡ್ತು. ಅದರ ಏನಕ್ಕೆ ಎರಡನೇ ದಿನ ಏನ್ ಮಾಡಕ್ ಹೋಗಿಲ್ಲ, ಒಳ್ಳೇದಂತ ಹೇಳಕ್ ಹೋಗಿಲ್ಲ ಅಂತಂದ್ರ ಸರಿ ಏಳನೇ ದಿನ ಏನಕ್ಕೆ ಒಳ್ಳೇದು ಹೇಳಿಲ್ಲ ಹೇಳ್ರಿ. ಎರಡನೇ ದಿನ ಆಯ್ತು, ಏನಕ್ಕೆ ದೇವರು ಬಂದ್ಬಿಟ್ಟು ಏಳನೇ ದಿನ ಒಳ್ಳೇದು ಅಂತ ಹೇಳಲಿಲ್ಲ? ನೋಡಿ ಇವಾಗ ನಮಗೆ ಪ್ರಶ್ನೆ ಸಿಕ್ಬಿಡ್ತು ಎರಡನೇ ದಿನ ಏನಕ್ಕೆ ಹೇಳಿಲ್ಲ ಅಂದ್ಬಿಟ್ಟು, ಸೆವೆಂತ್ ಡೇ ಏನಕ್ಕೆ ಹೇಳಿಲ್ಲ ಹೇಳ್ರಿ? ಸೆವೆಂತ್ ಡೇ ಏನಕ್ಕೆ ಹೇಳಿಲ್ಲ ಅಂತಂದ್ರೆ ಪಾಠ ಎಲ್ಲ ಚೆನ್ನಾಗಿ ಕೇಳಿದ್ರೆ ಏನಂತ ಕ್ಲೀನಾಗಿ ಉತ್ತರ ಕೊಡ್ಬೋದು. ಅದರ ಸಿಂಪಲ್ ನೋಡ ಏನಕ್ಕೆ ಹೇಳಿಲ್ಲ ಹೇಳಿ, ಮಾಸ ಘಟಕಾಗುತ್ತಾ? ಒಂದು ಕ್ಲೂ ಇದೆ ಏನಂತಂದ್ರೆ ನೋಡಿ ದೇವರು ಪ್ರತಿಯೊಂದು ದಿನದ ಅಂತ್ಯದಲ್ಲಿ ಏನ್ ಮಾಡ್ತಾ ಇದ್ರು,
ಒಳ್ಳೇದು ಒಳ್ಳೇದು ಅಂತ ಹೇಳ್ತಾ ಇದ್ರಪ್ಪ ಅವರ ಹಂಗ ಲೆಕ್ಕ ಕೊಟ್ಟಂದ್ರೆ ಏಳನೇ ದಿನ ಮುಗಿತಾ ನೋಡ್ಬೇಕು ಏಳನೇ ದಿನ ಏನಾಗಿಲ್ಲ ಇನ್ನ ಏಳನೇ ದಿನ ಇನ್ನ ಮುಗ್ದಿಲ್ಲ ಅಲ್ಲವರ ಏಳನೇ ದಿನ ಮುಗಿದ್ಮೇಲೆ ಖಂಡಿತವಾಗ ಧೈರ್ಯ ಮಾಡ್ತಾರೆ ಒಳ್ಳೇದಂತ ಹೇಳೇ ಹೇಳ್ತಾರೆ ಅವರ ನಾವು ಇವತ್ತು ಬಾಳ್ತಾ ಇದೆ ಎಂತ ದಿನದಲ್ಲಿ ಅಂದ್ರೆ ಆ ಏಳನೇ ದಿನದಲ್ಲೇ ಅರ್ಥ ಆಯ್ತರ ಅದೇ ನೋಡ್ಬೇಕ್ರೆ ಸೆವೆಂತ್ ಡೇ ಇಸ್ ಸ್ಟಿಲ್ ನಾಟ್ ಕಂಪ್ಲೀಟ್ ಇನ್ ದ ಸೈಟ್ ಆಫ್ ಗಾಡ್ ಅದು ಕಂಪ್ಲೀಟ್ ಆದಾಗ ಧೈರ್ಯ ಮಾಡ್ತಾರೆ ಒಳ್ಳೇದಂತ ಕಂಡ್ರು ಅಂತ ಹೇಳ್ತಾರೆ ಹಂಗಿರ್ಬೇಕ್ರೆ ಬೈಬಲ್ ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಈ ತರ ಒಂದು ಸತ್ಯವೇದನ ಇದನ್ನ ನಾವು ತಿಳ್ಕೊಳ್ಳೋದು ಹೆಂಗೆ ಅಲ್ವರ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಬೈಬಲ್ ನ ಯಾರಿಗೆ ದೇವರು ಕಲಿಸ್ಕೊಡ್ತಾರೆ ಈ ಬೈಬಲ್ ನ ನಾವು ಹೆಂಗೆ ಕಲ್ತ್ಕೊಳ್ಳೋದು ಅಲ್ವರ ಏಷ್ಯಾದಲ್ಲಿ ಹೇಳ್ತೀನಿ ದೇವರು ಬೈಬಲ್ ನ ಯಾರಿಗೆ ಟೀಚ್ ಮಾಡ್ತಾರಂತೆ ಏಷ್ಯಾದಲ್ಲಿ 28ನೇ ಅಧ್ಯಾಯ 9ರಿಂದ 10 ಏಷ್ಯಾ 28ನೇ ಅಧ್ಯಾಯ 9ರಿಂದ 10 ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ ನೋಡ್ರ ಅದೇನ್ ಹೇಳ್ತಾರೆ ಬೈಬಲ್ನ ದೇವರು ಯಾರಿಗೆ ಟೀಚ್ ಮಾಡ್ತಾರಂತೆ ಸತ್ಯವೇದಂತ ರಹಸ್ಯಗಳನ್ನ ದೇವರು ಯಾರಿಗೆ ಟೀಚ್ ಮಾಡ್ತಾರೆ ಹೇಳ್ತಾರೆ ಅಂತ ನೋಡಿದ್ರಿ ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ದೇವರು ಯಾರಿಗೆ ಅಂತ ಬೈಬಲ್ ಟೀಚ್ ಮಾಡೋದಂತೆ ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ಅಂತ ಹೇಳ್ತಾರೆ ಅಂದ್ರ ಹಂಗಾರೆ ಏನಿದು ನಾವೆಲ್ಲ ಹಾಲು ಕುಡಿ ಬಿಟ್ಬಿಡ್ಬೇಕಂದ್ರೆ ಯಾವ ಹಾಲು ಅವರ ಇದು ಏನ್ರಿ ಎಳೆ ಮಕ್ಕಳು ಕುಡಿ ಅಂತ ಹಾಲು ಬಗ್ಗೆ ಹೇಳ್ತಲ್ಲ ಯಾವ ಹಾಲು ಬೈಬಲ್ ಐತೆ ಹಾಲು ಅಂತ ಅಂದ್ಬಿಟ್ಟು ಅರ್ಥ ಎಲ್ಲಿ ಹುಡುಕ್ಬೇಕು ಇವಾಗ ಬೈಬಲ್ ಹುಡುಕ್ಬೇಕು ಹಾಲು ಅಂತಂದ್ರೆ ಏನ್ರಿ ಹಾಲು ಬೋಧನೆಗಳು ಅಲ್ಲರ ಬೈಬಲ್ ಐತೆ ಈ ಹಾಲು ಬೋಧನೆಗಳನ್ನ ಬಿಟ್ಬಿಟ್ಟು ಗಟ್ಟಿಯಾದ ಆಹಾರ ತಿನ್ನೋದಕ್ಕೆ ಯಾರು ಆಸೆ ಪಡ್ತಾರೋ ದೇವ್ರ ಏನ್ ಮಾಡೋದು ಬೈಬಲ್ನ ಅವ್ರಿಗೆ ಟೀಚ್ ಮಾಡೋದಂತ ಓದಿದ್ದೀನಿ ಹಾಲು ಅಂತಂದ್ರೆ ಹಾಲು ಬೋಧನೆ ಏನು ಓದೋಣ ಹೀಬ್ರೂ 5th ಚಾಪ್ಟರ್ ವರ್ಸ್ 12 ಅಂಡ್ 13 ಹೆಬ್ರಿಯರು 5ನೇ ಅಧ್ಯಾಯದಲ್ಲಿ 12 ಮತ್ತೆ 13ನೇ ವಚನ ನೋಡ್ರ ಕಾಲ ನೋಡ್ಬೇಕಾದ್ರೆ ನೀವೆಲ್ಲ ಏನಾಗ್ಬೇಕಾಯ್ತಂತೆ ಬೋಧಕರಾಗಿರ್ಬೇಕಂತ ಕೆಲ ಜನ ಇರ್ತಾರೆ ಏನಾರೀ 10 ವರ್ಷ 20 ವರ್ಷ ಯೇಸು ಕ್ರಿಸ್ತ ನಂಬ್ಕೊಂಡು ವಿಶ್ವಾಸದಲ್ಲೇ ಇರ್ತಾರೆ ಆದ್ರೆ ಇನ್ನ ಹೆಂಗಿರ್ತಾರೆ ಇನ್ನ ಹೆಂಗಿರ್ತಾರೆ ಇನ್ನ ಅಂತಾರೆ ಹಾಲು ಕುಡಿ ಅಂತ ಮಕ್ಕಳಿಗಂತಾರೆ ಇರ್ತಾರೆ ಅಲ್ಲರ ಸತ್ಯವೇದಲ್ಲಿ ನಾವೇನ್ ಮಾಡಬೇಕು ದಿನ ಬೆಳಿಬೇಕು ಸತ್ಯಕ್ಕೆ ಬರ್ಬೇಕಾದ್ರೆ ಫಸ್ಟ್ ಹೆಂಗಿರ್ಬೇಕು ಯೇಸು ಕ್ರಿಸ್ತ ನಂಬ್ಬೇಕಾರೆ ಅಂತಾರೆ ಹಾಲು ಕುಡಿ ಅಂತ ಮಕ್ಕಳಾಗಿರ್ಬೇಕು ಅದರ ಹಾಲೇ ಕುಡಿತಿದ್ರೆ ಆಯ್ತದ ಮಕ್ಳಿಗೆ ಏನ್ ಮಾಡ್ತೀರಿ ಹೇಳಿ ಹುಟ್ಟಿದ ಮಗುಗೆ ಫಸ್ಟ್ ಹಾಲು ಕೊಡ್ತೀರಿ ಆಮೇಲೆ ಆಮೇಲೆ ಹೆಂಗ್ ಕೊಡ್ತೀರಿ ಅಲ್ವರ ಫೆರೆಕ್ಸ್ ಕೊಡ್ತೀರಿ ಸ್ವಲ್ಪ ದಿನ ಆಮೇಲೆ ಮಾಡ್ತೀರಿ ಹಾಲು ಅನ್ನ ಮೊಸರು ಎಲ್ಲ ಕಲ್ಸ್ಬಿಟ್ಟು ಕೊಡ್ತೀರಲ್ಲ ಆಮೇಲೆ ಹೋಗ್ತಾ ತಂಗೆ ಬರೀ ಅದೇ ತಿಂತೀರಿ ಹಾಲು ಮನ್ನ ಹಾಕ್ಬಿಟ್ಟು ಕೊಡ್ತೀರಾ ಏನ್ ಮಾಡ್ತೀರಿ ಗಟ್ಟಿಯಾದ ಆಹಾರ ಅಲ್ವರ ಹಂಗ್ರೆ ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ಏನ್ ಮಾಡ್ತಾ ಬೆಳಿಬೇಕು ಅಪೋಸ್ಟಲ್ ಪೌಲ್ ಅದೇ ಹೇಳ್ತಾರೆ ಏನಪ್ಪ ಎಷ್ಟು ವರ್ಷ ಕೈಸದ್ರಾಗಿದ್ದೀರಾ ನೀವೆಲ್ಲ ನೋಡ್ಬೇಕ್ರೆ ನೀವೇನೆಲ್ಲ ಏನಾಗಿತ್ತು ನೀವೆಲ್ಲ ಬೋಧಕರಾಗಬೇಕಿತ್ತು ನೀವು ಹೋಗ್ಬಿಟ್ಟು ಸತ್ಯವಿಲ್ಲ ಅಂತ ವಿಚಾರಗಳನ್ನ ಯಾರು ತಿಳಿಸ್ಬೇಕಾಯ್ತು ಬೇರೆಯವ್ರಿಗೆ ತಿಳಿಸಂತ ಲೆವೆಲ್ ಇರ್ಬೇಕು ಅದನ್ನ ನೋಡಿ ನೀವು ಹಿಂಗಿದ್ರಂತೆ ಹಾಲು ಕುಡಿಯೋರು ತಕ್ಕವರೇ ಹೊರತು ಗಟ್ಟಿಯಾದ ಆಹಾರ ತಿನ್ನೋರಲ್ಲ ಅಂತ ಓದಿಂತೀನಿ ಓದಿ ಓದಿ ಹಾ ನೋಡ್ರ ಇಷ್ಟರೊಳಗೆ ನೀವು ಏನಾಗ್ಬೇಕಾಯ್ತ ಬೋಧಕರಾಗಿರ್ಬೇಕಾಯ್ತು ತಿರುಗಿ ಕಳ್ಸ್ಕೊಡ್ಬೇಕು ದೈವೋಕ್ತಿಯ ಮೂಲ ಪಾಠಗಳೇನ್ರಿ ಅದೇ ಹಾಲು ಬೋಧನೆ ಅದರ ಏನ್ರಿ ಯೇಸು ಕ್ರಿಸ್ತನ ವಿಶ್ವಾಸ ಪಡ್ರಿ ಅದರ ನಂಬಿಕೆ ಇಡ್ರಿ ಪ್ರಾರ್ಥನೆ ಮಾಡಿ ಅದರ ಮನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿ ಇವೆಲ್ಲ ಏನ್ರಿ ಎಂತ ಬೋಧನೆ ಇವೆಲ್ಲ ಇವೆಲ್ಲ ಮೂಲ ಬೋಧನೆ ಕರೆಕ್ಟಾ ಇವೆಲ್ಲ ಆದಿಯಲ್ಲಿ ನಾವು ಸಭೆ ಬರ್ಬೇಕಂದ್ರೆ ಇವೆಲ್ಲ ಗೊತ್ತಿರೋದು ಅದು ಶಾಶ್ವತವಾಗಿ ಇನ್ನೇ ಕಲಿತಾರೆ ದಿನ ಅದರ ಮೂರತ್ತು ಇನ್ನೇ ಕಲಿತಾರೆ ಪ್ರತಿ ವಾರ ಇನ್ನೇ ಕಲಿತಾರೆ ಇನ್ ಯಾವ ಬೆಳೆಯೋದು ಯೋಚನೆ ಮಾಡ್ರಿ ಕರೆಕ್ಟಾ ನಾವೇನ್ ಮಾಡ್ಬೇಕು ಇವಾಗ ಮುಂದಕ್ಕೆ ಬೆಳಿಬೇಕು ಯಾವ ಮುಂದಕ್ಕೆ ಬೆಳಿಬೇಕು ಬೈಬಲ್ ಅಂತ ಗಟ್ಟಿಯಾದ ಆಹಾರ ಏನ್ ಮಾಡೋಕೆ ಇವಾಗ ತಿನ್ಬೇಕು ಕರೆಕ್ಟಾ ಏನಂತೆ ಗಟ್ಟಿಯಾದ ಆಹಾರ ಮುಂದಕ್ಕೆ ಓದಿಂತೀನಿ ತಿನ್ನ ತಕ್ಕವರಲ್ಲ ಅನ್ಬಿಟ್ರು ಆದ್ರೆ ಗಟ್ಟಿಯಾದ ಆಹಾರ ಯಾರಿಗೆ ಮುಂದಕ್ಕೆ ಓದಿಷ್ಟ ನೋಡೋಣ ನೋಡ್ರ ಹೆಂಗಿದಂತೆ ಕೂಸಿನ ತರ ಇದ್ದು ವಾಕ್ಯದಲ್ಲಿ ಏನಿಲ್ವಂತೆ ಅನುಭವ ಇಲ್ದಿರೋತರ ಇರ್ತಾನಂತೆ ಆಮೇಲೆ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ನೋಡ್ರ ಯಾರಿಗಂತೆ ಗಟ್ಟಿಯಾದ ಆಹಾರ ಯಾವ್ದು ಕೆಟ್ಟದು ಏನ್ರಿ ಯಾವ್ದು ಒಳ್ಳೇದು ಅಂತ ಭೇದವನ್ನು ಏನ್ರಿ ಅರ್ಥಕೊಂಡು ಅದ್ರಲ್ಲಿ ಇರೋಂಥ ಸತ್ಯನ ಅಂಗೀಕಾರ ಮಾಡೋರ್ಗೆ ಅಂತಾರೆ ಇವಾಗ ಗಟ್ಟಿಯಾದ ಆಹಾರ ಹಂಗಂದ್ರೆ ದೇವ್ರು ಇವಾಗ ಯಾರಿಗೆ ತಿಳಿಸ್ಕೊಡ್ತಾರೆ ಏಷ್ಯಾದಲ್ಲಿ ಅಂತಂದ್ರು ಯಾರಿಗೆ ತಿಳಿಸ್ಕೊಡ್ತಾರೆ ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ಏನ್ ಮಾಡ್ತಾರೆ ದೇವ್ರು ವಾಕ್ಯ ಅಂತ ತಿಳ್ಸ್ಕೊಡ್ತಾರೆ ಹಂಗಂದ್ರೆ ದೇವ್ರ ಸತ್ಯ ಅಂತ ತಿಳ್ಸ್ಕೊಡ್ತಾರೆ ಯಾರಿಗೆ ಅಂತಂದ್ರೆ ಹಾಲು ಕುಡ್ದು 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 ಬೇಜಾರಾಗೈತೆ ಗೊತ್ತಾ ಅದರ ದಿನ ಅದಕ್ಕೆ ಹಾಲು ಬರೀ 1 ಲೀಟರ್ ನೀರು ಹಾಕಿರ್ತಾರೆ ಅದನ್ನ ಕುಡ್ದು ಕುಡ್ದು ಏನಾಗಿರ್ತದೆ ಬಾಡಿ ಎಲ್ಲ ಇಂಟಾಕ್ಸಿಕೇಟ್ ಆಗಿರ್ತದೆ
ಅದರ ಕುಡ್ದು ಕುಡ್ದು ಏನಂತಾರೆ ಬೇಜಾರಾಗಿರ್ತಾರೆ ಕುಡ್ದು ಇದು ಇದು ಬಿಟ್ಟು ದೇವರೇ ಬಲವಾಗಿರೋಂಥ ಆಹಾರ ಬೈಬಲ್ ಅಂತ ಸತ್ಯಗಳು ಆಗದೆ ಸತ್ಯಗಳನ್ನ ತಿಳಿಸೋದಕ್ಕೆ ಯಾರಿಗೆ ಮನಸ್ಸಿರ್ತದ ದೇವರೇ ಮಾಡ್ತಾರೆ ಸತ್ಯವೇದನ ತಿಳಿಸೋದು ಹೆಂಗೆ ತಿಳಿಸ್ಕೊಡ್ತಾರೆ ಇವನು ಏಷ್ಯಾಗೆ ಓದಿದ್ದು ತಿರ್ಗ ಏಷ್ಯಾದಲ್ಲಿ 28ನೇ ಬಂದಿದ್ದೀನಿ ಏಷ್ಯಾದಲ್ಲಿ 28ನೇ ಅಧ್ಯಾಯದಲ್ಲಿ 9ನೇ ವಚನ ಓದಲ್ಲ 10ನೇ ವಚನ ಓದಿ ನೋಡೋಣ ದೇವರು ಬೈಬಲ್ನ ಯಾರು ಟೀಚ್ ಮಾಡ್ತಾರಂತೆ ಹೆಂಗಂತೆ ಆಜ್ಞೆ ಮೇಲೆ ಆಜ್ಞೆ ಸ್ತೋತ್ರ ಅಲ್ಲ ಸೂತ್ರದ ಮೇಲೆ ಸೂತ್ರ ಅಲ್ಲರ ಈ ತರ ಎಲ್ಲ ಬೈಬಲ್ ಓದ್ರೆ ಹಿಂಗೆ ಆಗೋದು ಅಲ್ಲರ ಹೇಳ್ತಾರೆ ಸ್ತೋತ್ರದ ಮೇಲೆ ಅಲ್ಲರ ಸೂತ್ರದ ಮೇಲೆ ಸೂತ್ರ ಹಾಕ್ಬೇಕಂತೆ ಅಲ್ಲರ ಪ್ರಿಸೆಪ್ಟ್ ಅಪಾನ್ ಪ್ರಿಸೆಪ್ಟ್ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಪ್ರಕಟಿಸ್ತಾನೆ ಅಂದ್ರೆ ದೇವರು ಬರೆದಿರೋ ಬೈಬಲ್ ಹೆಂಗ್ ಬರ್ತಾರಂತೆ ಇಲ್ಲಿ ಸ್ವಲ್ಪ ಬೈಬಲ್ ನ ಓದ್ಬೇಕಾದ್ರೆ ದೇವರು ಬೈಬಲ್ ನ ತಿಳಿಸ್ಕೊಡ್ತಾರೆ ಅಂದ್ರೆ ಹೆಂಗ್ ತಿಳಿಸ್ಕೊಡದ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತಂದ್ರೆ ನಮ್ದು ನ್ಯೂಸ್ ಪೇಪರ್ ಐತೊಂಡಿರ್ತೀರಿ ಇಷ್ಟೊಂದು ನ್ಯೂಸ್ ಪೇಪರ್ಗಳನ್ನ ಯಾವ್ದು 1000 ಜನ ಕೊಟ್ರೆ ಏನಿಲ್ಲ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಅದರ ಬೆಂಗಳೂರು ಮೈಸೂರಿನ ಸಿಟಿಯಲ್ಲಿ ಎಲ್ಲ ಜನಗಳು ಟೈಮ್ಸ್ ಆಫ್ ಇಂಡಿಯಾ ಬರ್ತದೆ ಅದರ ಎಲ್ಲರೂ ಟೈಮ್ಸ್ ಆಫ್ ಇಂಡಿಯಾ ಹೆಡ್ಲೈನ್ಸ್ ಓದ್ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ ಒಂದೇ ಕನ್ಕ್ಲೂಷನ್ ಹೇಳ್ತಾರ ಇಲ್ಲ ಎಲ್ಲ ಬೇರೆ ಬೇರೆ ಮಾತು ಹೇಳ್ತಾರ ಒಂದೇ ಕನ್ಕ್ಲೂಷನ್ ಎಲ್ಲ ಬೇರೆ ಬೇರೆ ಮಾತು ಹೇಳ್ತಾರ ಯಾರು ಹೇಳ್ತಾನೆ ಕರೆಕ್ಟ ಏನಿದೆಯೋ ಅದನ್ನೇ ಮಾಡ್ತಾರೆ ಎಲ್ಲರೂ ಒಂದೇ ಕನ್ಕ್ಲೂಷನ್ ಹೇಳ್ತಾರೆ ಬೈಬಲ್ ಈ ಥರ ಬರದೇ ಇಲ್ಲ ನಮ್ಮ ಸ್ಕೂಲಿನಿಂದ ಟೆಕ್ಸ್ಟ್ ಬುಕ್ ಹೇಳ್ತಾರ ಎ ಟು ಝೆಡ್ ಕ್ಲೀನಾಗಿ ಸಿಸ್ಟಮೆಟಿಕ್ ಅರ್ಥ ಆಗೋ ರೀತಿಯಲ್ಲಿ ಮಾಡಿಲ್ಲ ದೇವರು ಬೈಬಲ್ನ ಬರದೇ ಇಲ್ಲ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಹೋದ್ರೆ ನಮ್ಗೆ ನಿಜವಾಗ ಏನಾಗಲ್ಲ ಹಾಂ ಬೈಬಲ್ ಮೇಡೆ ಓದ್ಬೋದು ಅಷ್ಟೇ ಹೊರತು ಅದರಲ್ಲಿ ಇರೋಂಥ ಸ್ಟಡಿ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ಗೊತ್ತಾ ರೀಡಿಂಗ್ ಈಸ್ ಡಿಫ್ರೆಂಟ್ ದ್ಯಾನ್ ಸ್ಟಡಿಂಗ್ ಅಂತ ರೀಡಿಂಗ್ ಅಂದರೆ ಬೈಬಲ್ ರೀಡ್ ಮಾಡ್ಕೊಡೋದು ಅದೇ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಓದಿ 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 ಏನಾಗಲ್ಲ ಹಾಂ ಏನೋ ಅರ್ಥ ಆಗಲ್ಲ ಸ್ಟಡಿ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಈ ಸ್ಟಡಿ ಮಾಡೋದಕ್ಕೆ ಆದಿಗಡೆ ಪ್ರಕಟವರೆಗೂ ಏನು ಮಾಡಬೇಕು ಸ್ಟಡಿ ಮಾಡಬೇಕು ವಿಧಾನ ಇದೆ ಅದೇ ದೇವರು ಹೇಳ್ಬಿಟ್ರು ಈ ಸ್ಟಡಿನ ದೇವರು ಹೆಂಗೆ ಕಳಿಸ್ಕೊಡ್ತಾರೆ ಅಂತಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲ ನಾನು ಓದಲ್ಲ ಆದಿ ಕಾಂಡದಲ್ಲಿ ದೇವರು ಸೃಷ್ಟಿಸಿರೋಂಥ ಒಂದೊಂದು ದಿನದ ಸಮಯ ಅಂತ ಹೇಳ್ಬೇಕ್ರೆ ಅದಕ್ಕೆ ಬಂದಂಥ ಪ್ರಶ್ನೆಗೆ ಉತ್ತರ ಎಲ್ಲಿ ಹುಡುಕ್ಬೇಕು ಆದಿ ಕಾಂಡದಲ್ಲಿ ಕೊಟ್ಟವರ ಆದಿ ಕಾಂಡದಲ್ಲಿ ಏನು ಮಾಡ್ತಾರೆ ನೀವು ಅಪ್ಪನ ತಿಪ್ಪನೆ ಮಾಡಿದ್ರೆ ನಿಮಗೇನಾಗಲ್ಲ ಸಿಕ್ಕಲ್ಲ ಅದಕ್ಕೆ ಮಾಡಬೇಕು ಬೈಬಲ್ನಲ್ಲಿ ಎಲ್ಲೆಲ್ಲಿ ದಿನ ಇದೆ ಅಂತ ಬಿಟ್ಟು ಎಲ್ಲ ತೆಗೆದು ಓದ್ದವ ನಮ್ಗೇನಾಗ್ತದೆ ಇದು ಬೈಬಲ್ ಸತ್ಯ ಅಂತ ಗೊತ್ತಾಗ್ತದೆ ಅದೇ ತಗೊಂಡ್ಬೇಕ್ರೆ ಏನ್ರಿ ದೇವರು ಏನಕ್ಕೆ ಒಳ್ಳೇದಂತೂ ಹೇಳಿಲ್ಲ ಅಂತ ಅಂತ ಎಂಟನೇ ದಿನಕ್ಕೆ ಪ್ರಶ್ನೆಗಳು ಉತ್ತರ ಕೊಟ್ಟವ್ರ ಹಾಂ ಆ ಪ್ರಶ್ನೆಗೆ ಉತ್ತರ ಎಲ್ಲಿ ಕೊಟ್ಟಾರೆ ಎಫಿಷಿಯನ್ಸಲ್ಲಿ ಕೂಡ ಕೊಟ್ಟಾರೆ ಯೋಗ ಪುಸ್ತಕದಲ್ಲಿ ಕೊಟ್ಟವ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೈಬಲ್ ಏನ್ ಮಾಡ್ಬೇಕು ಅಂದ್ರೆ ಹಿಂಗೆ ಓದ್ಬೇಕು ಅದರ ಎಲ್ಲಿ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇನ್ನೊಂದು ಎಕ್ಸಾಂಪಲ್ ನೋಡೋಣ ತೆಗೆದಿರ್ತೀನಿ ದೇವರು ಆದಾಮ್ ಏನ್ ಮಾಡಿದ್ರು ಈಡೇ ದೊಡ್ಡ ಸೃಷ್ಟಿ ಮಾಡಿದ್ರು ಕರೆಕ್ಟ ಈಡೇನ್ ತೋಟದಲ್ಲಿ ಏನಾದ್ರು ಸೃಷ್ಟಿ ಮಾಡ್ಬಿಟ್ಟು ಈಡೇನ್ ತೋಟದಲ್ಲಿ ಹಣ್ಣುಗಳೇನ್ ಮಾಡಿದ್ರಿ ನೀವು ಎಚ್ಚೆತ್ತವಾಗಿ ನೀವು ಧಾರಾಳವಾಗಿ ತಿನ್ನಿ ಅಂತಂದ್ರು ಅಂದ್ರ ಯಾವ ಹಣ್ಣ ತಿನ್ಬೇಡ ಅಂತಂದ್ರು ಆಪಲ್ ಯಾವ ಆಪಲ್ ಊಟಿ ಆಪಲ್ಲ ಇಲ್ಲ ಕಾಶ್ಮೀರ ಆಪಲ್ಲ ನ್ಯೂಜಿಲೆಂಡ್ ಆಪಲ್ಲ ಆಡಮ್ಸ್ ಆಪಲ್ ಕೇಳಿದ್ರೆ ಆಡಮ್ಸ್ ಆಪಲ್ ಆಡಮ್ಸ್ ಆಪಲ್ ಏನ್ ಮಾಡ್ಬೇಡ ನೀನು ತಿನ್ಬೇಡ ಅಂತಂದ್ರು ಸಬಾಸ್ ಅಂದ್ರ ಡಾಕ್ಟರ್ ಏನಂತಂತಾರೆ ಆಪಲ್ ಎಡೆ ಡಾಕ್ಟರ್ ಕರೆಕ್ಟ್ ಬಿಡಿ ಸಮಾಧಿಗೆ ಹೋಗ್ತೀರಿ ಅಲ್ವರ ನೋಡ್ಬೇಕಾದ್ರೆ ನೋಡೋಣ ಆಪಲ್ ತಿಂದ್ರೆ ಟೊಮೆಟೊ ತಿಂದ್ರೆ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲರ ಇವಾಗ ಆದಿ ಕಾಂಡದಲ್ಲಿ ದೇವರು ಹೇಳ್ತಾರೆ ಆದಂಗೆ ನೋಡಿ 2ನೇ ಅಧ್ಯಾಯ 17ನೇ ವಚನ ಯಾವ ಆಪಲ್ ಆಪಲ್ ಅಲ್ವರ ನೋಡ್ರಿ ಬಿಟ್ಟರೆ ಒಳ್ಳೆಯದನ್ನು ಕೆಟ್ಟದನ್ನು ಅರಿವು ಹುಟ್ಟಿಸುವಂತ ಹಣ್ಣು ಏನಪ್ಪ ಈ ತರ ಬೇರೆ ಹಣ್ಣಿತ ಈ ಥರ ಏನಿಟ್ಟಾರೆ ದೇವರ ಹೆಸರು ನೋಡಿರ್ತೀರಿ ಸಿಂಪಲ್ ಆಗಿ ಏನೋ ಡೆಫಿನೇಷನ್ ಕೊಟ್ಟಿದ್ರೆ ಆಗಿರೋದು ಏನಕ್ಕೆ ಈ ಥರ ಹೆಸರಿಟ್ರು ಒಳ್ಳೇದನ್ನು ಕೆಟ್ಟದನ್ನು ಅರಿವು ಹುಟ್ಟು ಮಾಡೋಂಥ ಹಣ್ಣು ಹಂಗಾದ್ರೆ ತಿಂದ್ರೆ ಏನಾಗಿರ್ಬೇಕಾಯ್ತನೋ ಅಲ್ಲ ತಿಂದ್ರೆ ಏನಾಗ್ಬೇಕಾಯ್ತು ಅವ್ನು ಕೆಟ್ಟದ್ದು ಒಳ್ಳೇದು ಬಂದಿರ್ಬೇಕಲ್ಲ ಹಂಗಾರೆ ಗುಡ್ ಬೈ ಆಗಿರ್ಬೇಕು ನೀವು ಬ್ಯಾಡ್ ಬೈ ಆಗ್ಬಿಟ್ಟ ಏನಕ್ಕೆ ಅದರ ಇದೆಲ್ಲ ನೋಡಲ್ಲ ಎಲ್ಲ ಫ್ಯೂಚರು ದೇವ್ರ ಜೊತೆ ಇದ್ರೆ ಏನಕ್ಕೆ ಹಣ್ಣಿಗೆ ಹೆಸರಿಟ್ರು ಅಲ್ಲ ಸುಮ್ಮನೆ ಹೆಸರಿಡ್ತಾರ ದೇವರು ಯೋಚನೆ ಮಾಡಿರ್ತೀನಿ ಅದರ ಅದು ಹೆಸರಿಡ್ಬೇಕ್ರೆ ಏನಿರ್ತದೆ ಒಂದು ಕಾರಣ ಇರ್ಬೇಕು ಇವಾಗ ಒಂದು ಮಗುಗೆ ಇಟ್ಟಿರ್ತಾರೆ ಮಗುಗೆ ಹೆಸರಿಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಹಾ ಸುಮ್ಮನೆ ಹೆಸರಿಟ್ಬಿಡ್ತಾರ ಲಾಡ್ ಲಬುಗ್ದಾಸ್ ಅಂತ ಯೋಚನೆ ಮಾಡ್ರಿ ಹೆಸರಿಡ್ಬೇಕ್ರೆ ಏನ್ ಮಾಡ್ತಾರೆ ಅಲ್ಲ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ ಏನ್ ಮಾಡ್ತಾರೆ ಹುಡುಕ್ತಾರೆ ಬೈಬಲ್ ಯಾವ್ದಿದೆ ನಮ್ಮ ಮಗನಿಗೆ ಗುಣ ಯಾವ್ದಿದೆ ದೇವ್ರ ಆಶೀರ್ವಾದ ಯಾವ ತರ ಇದೆ ಯೋಚನೆ ಮಾಡ್ತಾರೆ ಹೆಸರಿಡೋದು ಅಂದ್ರೆ ದೇವರು ಒಂದು ಗಿಡದಲ್ಲಿರೋಂಥ ಹಣ್ಣಿಗೆ ಹೆಸರಿಟ್ಟವ್ರೆ ಅಂತಂದ್ರೆ ಅದ್ಲೇನಿರ್ಬೇಕು ಹಾ ಈ ಅರ್ಥನ ಬೈಬಲ್ ಏನ್ ಮಾಡಕ್ ನಾವು ಹುಡುಕ್ಬೇಕು ದೇವ್ರ ಸಿಟ್ಟ ಅಂದ್ರೆ ಹುಡುಕಾನ ಅದರ ಅದಕ್ಕೆ ಹೇಳ್ತಾರೆ ಕೆಟ್ಟದ್ದನ್ನು ಒಳ್ಳೇದನ್ನು ಅರಿವು ಉಂಟು ಮಾಡೋಂಥ ಮರದ ಹಣ್ಣನ್ನೇ ಮಾಡಕ್ ಹೋಗ್ಬಾರ್ದು ತಿನ್ನಬಾರದು ತಿಂದ್ರೆ ಏನಾಗ್ತಿರಂತೆ ಹಾ
ಹೆಂಗ್ ಸಾಯ್ತೀರಂತ ತಿಂದ ದಿನ ಸತ್ತೇ ಹೋಗುವೆ ಅಂತಂದ್ರು ಅವರ. ಇವಾಗ ಆದ ಮಣ್ ತಿನ್ನ ತಿನ್ನ ಇಲ್ಲ ಅವ್ನ ಮಾತು ಚೇಂಜ್ ಮಾಡ್ಬಿಡ್ದು ಅದರ ಆದ ಮಣ್ ತಿನ್ನ ತಿಂದ ಸೇ ತಿಂದಿ ದಿನ ಸತ್ತೋಗ್ಬಿಟ್ಟವನ ಹೆಂಗೆ ಎಷ್ಟು ದಿನ ಬದುಕಿದ್ದ ಓದಿಂತೀನಿ ಆದಿಕಾಂಡ ಐದು ಐದು ಕನ್ಫರ್ಮ್ ಮಾಡ್ಕೊಂಬಿಡೋಣ. ಆದಿಕಾಂಡದಲ್ಲಿ ಐದನೇ ಅಧ್ಯಾಯದಲ್ಲಿ ಐದನೇ ವಚನ ನೋಡ್ರ ಒಂಬೈನೂರ ಮೂವತ್ತು ವರ್ಷ ಬದುಕಿ ಏನಂತಾನೋ ಸತ್ತ ಇದೇನಪ್ಪ ಇದು ದೇವ್ರೇ ಅಂತಂದ್ರು ತಿನ್ಬೇಡ ತಿಂದು ತಿನ್ನೇನಾಗ್ತೀಯ ಸದೈತೀನಿ ಅಂದ್ರೆ ಇವ್ರು ಹೇಗೆ ಒಂಬೈನೂರ ಮೂವತ್ತು ವರ್ಷ ಬದುಕಿದ್ರು. ಹಾ ಅದಕ್ಕೆ ನೀವೇನೋ ಪರವಾಗಿಲ್ಲ ಅದೇ ಕೆಲವು ಜನ ಹೇಳ್ತಾರೆ ಬ್ರದರ್ ದೇವರು ಆತನ ಸೃಷ್ಟಿ ಮಾಡಿದ್ರು ಅವನು ಆತ್ಮಿಕವಾಗಿ ಏನಾಗ್ಬಿಟ್ಟ ಅವನು ಸತ್ತೋಗ್ಬಿಟ್ಟ ಮಾಂಸಿಕವಾಗಿ ಸತ್ತಿದ್ದೆ ಯಾವಾಗ ಒಂಬೈನೂರ ಮೂವತ್ತು ವರ್ಷಕ್ಕೆ ಆತ್ಮಿಕವಾಗಿ ಏನಾಗ್ಬಿಟ್ಟ ಅವನು ಇಮ್ಮಿಡಿಯೇಟ್ ಆಗಿ ಅವಾಗ ಯಾವಾಗ ಹಣ್ಣು ತಿನ್ನೋ ಅವಾಗ ಏನಾಗ್ಬಿಟ್ಟ ಆತ್ಮಿಕವಾಗಿ ಸತ್ತೋಗ್ಬಿಟ್ಟ ಅರೆ ಮಾಂಸಿಕವಾಗಿ ಸತ್ತಿದ್ದೆ ಯಾವಾಗ ಒಂಬೈನೂರ ಮೂವತ್ತು ವರ್ಷಕ್ಕೆ ಅಂತ ಹೇಳ್ತಾರೆ. ದೇವರಿಂದ ಆತ್ಮ ದೂರ ಹೋದ್ರೆ ಬದುಕ್ಬೋದಾ ಏನು ಬದುಕಿನ ಹೇಗೆ ಬದುಕಿದ್ದ ಅಲ್ವರಾ. ಅದಕ್ಕೆ ನಾವೇನು ಮಾಡಬೇಕು ಈ ಪ್ರಶ್ನೆಗೆ ಎಲ್ಲ ಉತ್ತರ ಹುಡುಕ್ಬೇಕು ಬೈಬಲ್ ಹುಡುಕ್ಬೇಕು ಕರೆಕ್ಟಾ. ಎಲ್ಲರೂ ಹೇಳೋ ಮಾತಿನ ಕೇಳಿದ್ರೆ ಏನಾಗ್ತೀರಿ ನಾವು ಸ್ಪೆಕ್ಯುಲೇಷನ್ಸ್ ಎಲ್ಲ ಅಂತಾರೆ ಆಲೋಚನೆ ಮಾಡ್ತಾರೆ. ಈ ಪ್ರಶ್ನೆಗಳ ಉತ್ತರ ಹುಡುಕ್ಬೇಕು ಬೈಬಲಲ್ಲಿ ಎಲ್ಲಿ ಇಲ್ಲಿ ಸ್ವಲ್ಪ. ಹಾಂ ಇವಾಗ ಫಸ್ಟ್ ಆಫ್ ಆಲ್ ಆದಾಮನ್ನ ದೇವ್ರು ಹೆಂಗೆ ಸೃಷ್ಟಿ ಮಾಡೋದಂತ ಮಾಡೋದು ನಾವು ಇವಾಗ ಎಲ್ಲಿ ಹುಡುಕ್ಬೇಕು ಬೈಬಲ್ ಹುಡುಕು. ಅವನ ಆತ್ಮಿಕವಾಗಿ ಸೃಷ್ಟಿ ಮಾಡಿದ್ರ ಅಥವಾ ಹೆಂಗೆ ಸೃಷ್ಟಿ ಮಾಡೋದು ಅಂತ ಸತ್ಯವೇದಲ್ಲಿ ಮಾಡಿದ್ ನಾವು ಹುಡುಕಿ ಓದ್ಬೇಕು ನೋಡಿ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ 45 ಇಂದ 47 ಓದಿದ್ದೀನಿ. ಒಂದನೇ ಕುರಿತ 15ನೇ ಅಧ್ಯಾಯದಲ್ಲಿ ನೀವೇನು ಮಾಡಿ ಅಂತಂದರೆ 45-47 ಓದಿ. ಹಾಂ ಮೊದಲೇ ಮನುಷ್ಯನಾಗಿರೋಂಥ ಆದಾಮನು ಬದುಕುವ ಪ್ರಾಣಿ ಆದನೆಂದು ಬರೆದಿದ್ದೆಲ್ಲ. ಹಾಂ 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 ಕಡೆಯ ಆದಾಮನು ಬದುಕಿಸುವಂಥ ಆತ್ಮನು ಅಂದ್ರೆ ಮೊದಲೇ ಆದಾಮನೇನು ಏನೈತೆ ಪ್ರಾಣಿ ಅಂದ್ರೆ ಆಮೇಲೆ ಹಾಂ ಮೊದಲನೇದೇನಂತೆ ಆತ್ಮಿಕವಾದದ್ದೇ ಅಲ್ಲ. ಅಂದರೆ ಆದಾಮನ ದೇವ್ರು ಸೃಷ್ಟಿ ಮಾಡಬೇಕ್ರೆ ಆತ್ಮಿಕವಾಗಿ ಏನು ಮಾಡಿಲ್ಲ ಅವನ್ನ ಸೃಷ್ಟಿನೇ ಮಾಡಿಲ್ಲ ಅಂತ ಬಿಟ್ರು. ಅಂದರೆ ಆಡಮ್ ಇಸ್ ನಾಟ್ ಎ ಸ್ಪಿರಿಚುವಲ್ ಬೀಯಿಂಗ್ ಆತ್ಮಿಕವಾಗಿ ಸಾಯೋದಿಕ್ಕೆ ಆತ್ಮಿಕವಾಗಿ ದೇವ್ರ ಅವನ ಏನು ಮಾಡಲಿಲ್ಲ ಸೃಷ್ಟಿನೇ ಮಾಡಿಲ್ಲ ಅಲ್ವರ. ಹಂಗಾರೆ ಅವನು ಆತ್ಮಿಕವಾಗಿ ಸಾಯ್ಬೇಕು ಅಂದರೆ ಫಸ್ಟ್ ಏನಾಗಿರ್ಬೇಕು ಆತ್ಮಿಕವಾಗಿ ಅವನು ಸೃಷ್ಟಿ ಮಾಡಲು ಬಿಟ್ಟಿರ್ಬೇಕು ಅಂದ್ರೆ ಹಂಗೆ ಆತ್ಮಿಕವಾಗಿ ಅವ್ನು ಸೃಷ್ಟಿ ಮಾಡಿದಾರೆ ಅಂದ್ರೆ ಇಲ್ಲ. ನೋಡಿ ನೆಕ್ಸ್ಟ್ ಮುಂದಕ್ಕೆ ಓದಿ. ಹಾಂ ಹಾಂ ಆಮೇಲೆ ನೋಡ್ರ ಯಾರಿಗೆ ಸಂಬಂಧಪಟ್ಟವನು ಮಣ್ಣಿಗೆ ಸಂಬಂಧಪಟ್ಟವನು. ಅದಕ್ಕೆ ದೇವಂತಂದ್ರು ನೀನು ಮಣ್ಣಿಂದ ಮಾಡಲ್ಪಟ್ಟಿದ್ಯಾ ತಿರುಗಲ್ ಹೋಗ್ತೀಯಾ ಹಾ ಮಣ್ಣಿಗೆ ಹೋಯ್ತಿ ಅಂತಂದ್ರು ಅದರ ನೀ ಹಂಗೆ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಿ ಅಂತಂದ್ರ. ಹಾ ಏನೇ ಹೇಳಿವಲ್ಲ ನೋಡಿ ನೆಕ್ಸ್ಟ್ ಆಮೇಲೆ ಅಂತವರೇ ಅಂತವರೇ ನೋಡ್ರ. ಅಂದ್ರೆ ಆದಾಮು ದೇವರು ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಡಲಿಲ್ಲ ಅಂದ್ರೆ ಆತ್ಮಿಕವಾಗಿ ಸಾಯೋದಿಕ್ಕೂ ಸಾಧ್ಯನೂ ಇಲ್ಲ. ಅಂದ್ರೆ ಈ ಪ್ರಶ್ನೆ ಉತ್ತರ ಏನು ಅದು ನೋಡ್ಬೇಕ್ರೆ ಆ ಮಾತನ್ನ ಆದಾಮ್ಗೆ ಹೇಳ್ದವ್ರು ಯಾರು ಅಂತಂದ್ರೆ ನಮ್ಮ ಕರ್ತನಾಗಿರಂತ ಯೇಸು ಸ್ವಾಮಿ. ಏನಂತಂದ್ರು ಅಣ್ಣ ತಿನ್ಬಿಡ ತಿಂದಿದ್ದ ದಿನವೇ ಏನಾಗ್ತೀಯ ನೀನು ಸತ್ತೇ ಸಾಯಿವಿ ಅಂತಂದ್ರು. ಅಂದ್ರ ಇವಾಗ ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಸಾವಿರ ವರ್ಷ. ಆದಾಮ್ಗೆ ಏನ್ ಹೇಳ್ತಾರ ಅಂದ್ರೆ ಅಣ್ಣ ತಿನ್ಬಿಡ ತಿಂದ್ರೆ ನೀನ್ ತಿನ್ನಿದ ಸಾವಿರ ವರ್ಷದಲ್ಲಿ ಏನಾಗ್ತ ನೀನು ಸತ್ತೋಗ್ತೀಯ ಅಂತಂದು. ಅದಕ್ಕೆ ನೋಡ್ಬೇಕ್ರೆ ದೇವರು ನಮ್ಮ ಬೈಬಲ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಬಗ್ಗೆ ನೋಡೋದಾದ್ರೆ ಏನ್ರಿ ಯಾವುದೇ ಮನುಷ್ಯ ಏನ್ರಿ ಸಾವಿರ ವರ್ಷಕ್ಕೆ ಮೇಲೆ ಬದುಕಿದ್ದೇ ಇಲ್ಲ. ಮ್ಯಾಕ್ಸಿಮಮ್ ಬದುಕಿದೆ ಅಂದ್ರೆ ಮೆಥೂಸಲೆ 969 ವರ್ಷ. ಯಾರೇ ಇದ್ದು 962 ವರ್ಷ. ನೋವಾ 950 ವರ್ಷ. ಆದಾಮು 930 ವರ್ಷ. ಎಲ್ಲರೂ ಸಾವಿರ ವರ್ಷ ಒಳಗಡೆನೆ ಆಗಿದ್ರೆ ಎಲ್ಲ ತೀರೋಗಿದೆ ಹೊರತು ಸಾವಿರ ವರ್ಷಕ್ಕಿಂತ ಮೇಲೆ ಯಾರೋ ಬಾಳಿದ್ದೆ ಇಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನ್ಗೆ ಒಂದಿನ ಅಂದ್ರೆ ಎಷ್ಟು ವರ್ಷ ಸಾವಿರ ವರ್ಷ. ಅರ್ಥ ಆಯ್ತಾ ನೋಡಿ ಬೈಬಲ್ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಈ ತರ ಬೈಬಲ್ ಓದ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಬೈಬಲ್ ಹೆಂಗ್ ಬರ್ದ್ರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಬೈಬಲ್ ಹೆಂಗ್ ಅಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವ್ರು ಬೈಬಲ್ ಬರ್ತಿದ್ರು. ನೋಡಿ ವಚನ ಹೇಳ್ತೀನಿ ಅಂತೀನಿ ಏಷ್ಯಾದಲ್ಲಿ 34:17 ಏಷ್ಯಾದಲ್ಲಿ 34ನೇ ಅಧ್ಯಾಯ 17 ವಚನ ಓದಿ ಅಂತೀನಿ ನೋಡೋಣ. ಹ್ಮ್ 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 ಹ್ಮ್
ನೋಡ್ರ ಅವ್ರ ಏನ್ ಮಾಡ್ರೆ ಚೀಟಿ ಹಾಕ್ಬಿಟ್ಟು ಅದನ್ನ ಹಂಚ್ಬಿಟ್ಟವ್ರಂತೆ ಅದ್ರ ಹೆಂಗ್ ಹಂಚ್ಬಿಟ್ಟವ್ರ ಅಂತಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ ಅದೇ ನೋಡ್ಬೇಕಂದ್ರೆ ದೇವ್ರೆ ಬೈಬಲ್ ಬರೆದಿರೋದು ಹೆಂಗೆ ಅಂತಂದ್ರೆ ಏನಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಪಾಯಿಂಟ್ ಇಟ್ಟಿದ್ರೆ ಅದಕ್ಕೆ ಇನ್ನೊಂದ್ ಕಡೆಗೆ ಮಾಡೋರು ಒಂದೊಂದು ಉತ್ತರನ ಇಟ್ಟವ್ರೆ ಅಂದ್ರೆ ಅದೇ ನೋಡ್ಬೇಕಂದ್ರೆ ಈ ಬೈಬಲ್ನ ಅನ್ಲಾಕ್ ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಈ ಕೋಡ್ಗಳು ಏನಾಗಿರ್ಬೇಕು ನಮ್ಮ ಹತ್ರ ಇರಬೇಕು ಈ ಪ್ರಾಪರ್ ಆಗಿರೋ ಲಿಂಕ್ ಏನಾಗಿರ್ಬೇಕು ನಮ್ಮ ಹತ್ರ ಇರ್ಬೇಕು ಹಂಗೆ ನೋಡ್ಬೇಕಾದ್ರೆ ಈ ಬೈಬಲ್ನ ಹೆಂಗೆ ಓದೋದು ಅಂತ ದೇವ್ರು ಏನು ಹೇಳ್ತಾರೆ 16ನೇ ವಚನದಲ್ಲಿ ಹೇಳ್ತಾರೆ ಅದರಲ್ಲಿ ಓದಿಂತೀನಿ 16ನೇ ವಚನ ಏನ್ಮಾಡ್ಬೇಕಂತೆ ಯಹೋವನ ಶಾಸ್ತ್ರದಲ್ಲಿ ಏನ್ಮಾಡ್ಬೇಕಂತೆ ನಾವು ಹುಡುಕಿ ಓದ್ಬೇಕು ಅಲ್ಲವರ ಹಂಗೆ ಓದ್ಬೇಕು ಬೈಬಲ್ ಓದ್ಬೇಕಂದ್ರೆ ಹುಡುಕಿ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ಬೇಕು ಹುಡುಕಿ ಓದ್ಬೇಕು ಆಮೇಲೆ ನೋಡ್ರಿ ಇವುಗಳಲ್ಲಿ ಯಾವುದು ಇಲ್ಲದಿರೋದು ಆಮೇಲೆ ನೋಡ್ರ ಎಲ್ಲವೂ ಏನಾಗಿರ್ತಂತೆ ಜೊತೆ ಜೊತೆ ಆಗಿರ್ತದೆ ಏನ್ ಜೊತೆ ಜೊತೆ ಅಂದ್ರೆ ಯಾವುದು ಇಲ್ಲದಿರೋದು ಅಂತ ಗೊತ್ತೆ ಮೀನಿಂಗು ಯಾವುದೇ ಒಂದು ವಚನಕ್ಕೆ ಅರ್ಥ ಇಲ್ದಿರೋ ಯಾವ ವಚನ ಕೂಡ ಏನಾಗಿಲ್ಲ ಇಲ್ಲ ಒಂದು ಪ್ರಶ್ನೆ ಇತ್ತು ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಏನಾಗಿರ್ತದೆ ಇದ್ದೇ ಇರ್ತದೆ ಎಲ್ಲಿರ್ತದೆ ಬೈಬಲ್ ಅಲ್ಲಿರ್ತದೆ ಪ್ರಶ್ನೆ ಬೈಬಲಿಂದ ಇತ್ತು ಅಂದ್ರೆ ಇದು ಉತ್ತರ ಎಲ್ಲಿರ್ಬೇಕು ಬೈಬಲಿಂದ ಇರ್ಬೇಕು ಅಂತ ಬೇರೆ ಯಾವುದ್ರಲ್ಲಿ ಏನಾಗಿರ್ಬಾರ್ದು ಇರ್ಬಾರ್ದು ಎಲ್ಲ ವಾಕ್ಯಗಳಿಗೆ ವಾಕ್ಯನೇನಾಗಿರ್ಬೇಕು ಉತ್ತರವಾಗಿರ್ಬೇಕು ಕರೆಕ್ಟ್ ಅದೇ ಮಾಡ್ಬೇಕಾದ್ರೆ ಏನಂತಂದ್ರೆ ಎಲ್ಲವೂ ಜೊತೆ ಆಗಿರ್ತಾರೆ ಏನಿದ್ ಜೊತೆ ಅವರ ಇವಾಗ ನೆಗೆಟಿವ್ ಕರೆಂಟ್ ಅಲ್ಲಿ ಇದೆ ನೆಗೆಟಿವ್ ಪಾಸಿಟಿವ್ ಇದೆ ಕರೆಕ್ಟ್ ನೆಗೆಟಿವ್ಗೆ ಜೊತೆ ಯಾವುದು ಪಾಸಿಟಿವ್ ಪ್ಲಸ್ಗೆ ಜೊತೆ ಯಾವುದು ಮೈನಸ್ ಕರೆಕ್ಟ್ ಆಯ್ತು ನೋಡ್ಬೇಕಾದ್ರೆ ನಾರ್ತ್ ಪೋಲ್ಗೆ ಜೊತೆ ಯಾವುದು ಸೌತ್ ಪೋಲ್ ಅದರ ಆಯ್ತು ನೋಡ್ಬೇಕಾದ್ರೆ ಗಂಡಿಗೆ ಜೊತೆ ಯಾವುದು ಹೆಣ್ಣು ಅಂದ್ರೆ ಪ್ರಶ್ನೆಗೆ ಜೊತೆ ಯಾವುದು ಅದನ್ನೇ ಹೇಳ್ತಾ ಇರ್ತದೆ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಇದೀಗೇನಾಯ್ತು ಉತ್ತರ ಸತ್ಯವೇದದಲ್ಲಿ ಇದ್ದೇ ಇದೆ ಆದ್ರೆ ಆ ಪ್ರಶ್ನೆ ಎಲ್ಲಿಂದ ಇರ್ಬೇಕು ಬೈಬಲ್ಲಿರ್ಬೇಕು ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಬೇಕಂದ್ರೆ ಪ್ರಶ್ನೆಗಳು ತಂದ್ರೆ ಬೈಬಲ್ ಉತ್ತರ ಇರ್ತೀವ ಅದರ ಪ್ರಶ್ನೆ ಎಲ್ಲಿಂದ ಇರ್ಬೇಕು ಫಸ್ಟ್ ಆಫ್ ಆಲ್ ಬೈಬಲ್ ಅಂತ ಪ್ರಶ್ನೆಗಳಿಗೆ ಬೈಬಲ್ ಅಲ್ಲಿ ಖಂಡಿತವಾಗಿ ಏನಿದೆ ಉತ್ತರ ಅದೇ ಹೇಳ್ಬೇಕು ಎಂತ ವೇದ ಸತ್ಯ ವೇದ ಸತ್ಯವೇದದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಮಾಡಿ ದೇವರು ಉತ್ತರ ಕೊಟ್ಟೆ ಕೊಟ್ಟಿದ್ದಾರೆ ಅದೇ ನೋಡ್ಬೇಕು ಒಂದು ಎಕ್ಸಾಂಪಲ್ ನೋಡೋಣ ಅಂತೀನಿ ಇಲ್ಲರ ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನ ಓದಿ ನೋಡೋಣ ಪ್ರಸಂಗಿ 11:1 ನಿನ್ನ ಆಹಾರವನ್ನು ನೀರಿನ ಮೇಲೆ ಬಿಡು ಚೆಲ್ಲು ಬಹುದಿನದ ಮೇಲೆ ಹಾಕದ್ದು ಸಿಗ್ತದೆ ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಏನೋ ಅಂಗಡಿಲಿ ಪ್ರಾವಿಷನ್ ತಂದ್ರೆ ಏನ್ ಮಾಡ್ಬೇಕು ತಗೊಂಡ್ಬಿಟ್ಟ ನೀರ್ ಮೇಲೆ ಚೆಲ್ಬಿಡ್ಬೇಕು ಅಂದ್ರ ನೀರ್ ಮೇಲೆ ಚೆಲ್ಬಿಟ್ರೆ ಯಾಕಂದ್ರೆ ಬಹಳ ದಿವಸದ ಮೇಲೆ ಹಾಕದ್ ನಮ್ಗೆ ಸಿಗ್ತದೆ ಅಂದ್ರ ಯಾರೋ ವ್ಯವಸ್ಥೆ ಮಾಡ್ರಿ ಅಂತೀನಿ ಅಂದ್ರ ಇದನ್ನ ಹಿಂಗೆ ತಗೊಂಡ್ಬಿಟ್ಟ ಅಂದ್ರೆ ಏನ್ ನೀರ್ ಮೇಲೆ ಚೆಲ್ಲಿ ವಾಪಸ್ ಸಿಗ್ತದ ಅಲ್ವರ ಅಂದ್ರೆ ವಚನದಲ್ಲಿ ಹೇಳ್ತಾರಲ್ಲ ಹಿಂಗೆ ಮಾಡೋ ಅಂತ ಇವಾಗ ಏಸು ಕುಸ್ತಿ ಅಂತ ಯಾರಂತ ಶಿಷ್ಯನ್ರು ಯಾರು ನನ್ನ ವಾಕ್ಯ ಪ್ರಕಾರ ತಿಳಿದುಕೊಂಡು ಕೈಗೊಂಡು ನಡೀತಾರೆ ಅವರೇ ಅಂದ್ರೆ ಇವಾಗ ಅದೇ ನಾವೆಲ್ಲ ಇವಾಗ ಬರ್ತಿದ್ರೆ ಊಟ ತಂದಿರ್ತಾರೆ ಮೋಸ್ಟ್ಲಿ ನಾವೆಲ್ಲ ಏನ್ ಮಾಡೋಣ ನೀವು ಹೋಗ್ಬಿಟ್ಟು ಕೆ ಆರ್ ಎಸ್ ಅಲ್ಲಿ ಮಾಡೋಣ ಚೆಲ್ಬಿಡೋಣ ಬಹು ದಿವಸದ ಮೇಲೆ ಆಯ್ತು ನಮ್ಗೆ ಸಿಗ್ತದ ಅಂದ್ರೆ ಈ ವಚನ ನೋಡಿ ಬೈಬಲ್ ಇರುತ್ತೆ ಹಂಗೆ ಅಲ್ವರ ಇವಾಗ ಇದು ಹೆಂಗೆ ಅರ್ಥ ಮಾಡ್ಕೊಡೋಣ ಅಲ್ವರ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಯಾವ್ದಿಗೆ ಡಿಕ್ಷನರಿ ಬೈಬಲ್ಗೆ ಏನ್ ಡಿಕ್ಷನರಿ ಬೈಬಲ್ಲೇ ಡಿಕ್ಷನರಿ ಅದರ ಬೈಬಲ್ ನಲ್ಲಿ ಪ್ರಶ್ನೆಗಳಿತ್ತು ಅಂದ್ರೆ ಎಲ್ಲಿ ಹುಡುಕ್ಬೇಕು ಇವಾಗ ಬೈಬಲ್ ಹುಡುಕ್ಬೇಕು ಎಲ್ಲೆಲ್ಲ ಹೋಗ್ಬಿಟ್ಟು ಏನಂತಾರೆ ಎಲ್ಲೆಲ್ಲ ಹುಡುಕ್ತಾರೆ ಏನಾಗಲ್ಲ ನಮ್ಗೆ ಗೂಗಲಲ್ಲೆಲ್ಲ ಹುಡುಕ್ರೆ ಏನಾಗಲ್ಲ ನಮ್ಗೆ ಗೂಗಲ್ ಹುಡುಕಿ ಗೂಗ್ಲಿಗಳೇ ಸಿಗ್ತದೆ ಅಲ್ವರ ಏನ್ ಹುಡುಕ್ಬೇಕು ಬೈಬಲ್ ಹುಡುಕ್ಬೇಕು ಕರೆಕ್ಟಾ ಇವಾಗ ತೆಗೆದಿದ್ದೀನಿ ನೋಡೋಣ ಏನಂದ್ರೆ ಬೈಬಲ್ ಅಲ್ಲಿ ಇವಾಗ ನಾವೇನ್ ಮಾಡಕ್ಕ ವಚನಕ್ಕೆ ಅರ್ಥ ಹುಡ್ಕೋಣ ಫಸ್ಟ್ ಏನ್ ಹೇಳ್ತಾರೆ ನಿಮ್ಮ ಆಹಾರ ಏನ್ ಮಾಡಿ ಹೋಗ್ಬಿಟ್ಟು ನೀರುಗಳ ಮೇಲೆ ಚೆಲ್ಲಿ ಅಂತ ಅಂದ್ರೆ ಇವಾಗ ನಾವೇನ್ ಮಾಡ್ಬೇಕು ಇಲ್ಲ ಆಹಾರ ಏನೋ ನೀರು ಅಂತ ಏನ್ ಮಾಡಕ್ ಇವಾಗ ಕಂಡಿಡಿಬೇಕು ಅಲ್ವರ ಇವಾಗ ಸರಿ ಬೈಬಲ್ ಅಲ್ಲಿ ನೀರು ಅಂತ ಏನ್ ಹೇಳಿ ನಿಮ್ಗೆಲ್ಲ ಗೊತ್ತು ಅಲ್ವರ ಬೈಬಲ್ ಅಲ್ಲಿ ಎಂತ ನೀರು ಅಂತ ಏನ್ ಅರ್ಥ ದೇವ್ರ ವಾಕ್ಯನಾ ಪವಿತ್ರಾತ್ಮ ಸರಿ ದೇವ್ರ ವಾಕ್ಯ ಇದೆ ಪವಿತ್ರಾತ್ಮ ಇದೆ ಅಂದ್ರೆ ಹೋಗ್ಬಿಟ್ಟು ನಾವೇನ್ ಮಾಡಬೇಕು ಆಹಾರನ ದೇವ್ರ ವಾಕ್ಯದ ಮೇಲೆ ಹಾಕೊಳ್ಬೇಕು ಅಲ್ಲ ಅನ್ನ ಸಂಬಂಧ ಅವ್ನು ಬೈಬಲ್ ಹಾಕೊಳ್ಬೇಕು ಹಂಗಾರೆ ಇವಾಗ ಹಂಗೆ ತಗೊಂಡ್ರೆ ಇವಾಗ ಹೆಂಗಾದ್ರೆ ಇವಾಗ ಯೋಚನೆ ಮಾಡಿ ಅದು ಕೂಡ ಇದೆ ಅರ್ಥ ಕರೆಕ್ಟ ಇವಾಗ ಯೋಚನೆ ಮಾಡ್ರಿ ಇವಾಗ ನಾವು ಅಪ್ಲೈ ಮಾಡೋಂಥ ಕೋಡ್ ಏನಾಗಿರ್ಬೇಕು ಕರೆಕ್ಟಾಗೆ ಇಲ್ಲಿ ಕರೆಕ್ಟಾಗಿ ಅನ್ವಯಿಸ್ಬೇಕು ಅಂದ್ರೆ ಇವಾಗ ನೀರು ಅಂತಂದ್ರೆ ದೇವ್ರ ವಾಕ್ಯ ಅಂತ ತಗೊಂಡಂದ್ರೆ ನಾವು ಹೋಗ್ಬಿಟ್ಟು ನಾವು ಇರೋಂಥ ಆಹಾರದಲ್ಲೇ ಎಲ್ಲ ಹಾಕ್ಬೇಕು ಅಂದ್ರೆ ದೇವ್ರ ವಾಕ್ಯದ ಮೇಲೆ ಹಾಕಕ್ಕೆ ಆಯ್ತದ ಹಾಗಲ್ಲ ಸರಿ ಪವಿತ್ರಾತ್ಮ ಅಂತ ತಗೊಂಡಂದ್ರೆ
ನಮ್ಮ 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 ಆಹಾರ ಅಂತ ಪವಿತ್ರತ್ವ ನಾಕ ಸೇರ್ತದ ಇಲ್ಲಿ ಪವಿತ್ರತ್ವ ಕರ್ಕೊಂಡು ಬಂದೈತಿ ನೋಡಿ ನಮ್ಮ ಬಸ್ತು ಕೇಳಿ ಪವಿತ್ರತ್ವ ಏನು ನೋಡಿದಿರಾ ನೋಡಿಲ್ಲ ಮತ್ತೆ ಹೆಂಗಾಕನ ಅಲ್ಲ ಇವನ್ನೇ ಹುಡುಕನ ಅಲ್ವಾ ಸರಿ ಇವಾಗ ನಾವೇನ್ ಮಾಡ್ಬೇಕು ಇವೆರಡು ಕೋಡ್ ಏನಾಗಿಲ್ಲ ಇವಾಗ ಸೆಟ್ ಆಯ್ತಾ ಇದು ಇದು ಕರೆಕ್ಟಾಗಿ ಆಯ್ತಾ ಅಪ್ಲೈ ಆಯ್ತಾ ಹಾ ಅಪ್ಲೈ ಆಗಿಲ್ಲ ನಾವೇನ್ ಮಾಡ್ಬೇಕು ಇನ್ನೊಂದೇನೋ ಅರ್ಥ ಬೈಬಲ್ ಇದೆ ಅಂತ ಮಾಡಕ್ ನಾವು ಇವಾಗ ಹುಡುಕ್ಬೇಕು ಹುಡುಕಿದ್ರೆ ಬೈಬಲ್ ಇನ್ನೊಂದು ಅರ್ಥ ಇದೆ ಏನು ಅಂತಂದ್ರೆ ಬೈಬಲ್ನಲ್ಲಿ ಸಮುದ್ರ ನೀರು ಅಂತಂದ್ರೆ ಜನಗಳಿಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಓದಿಂತೀನಿ ಪ್ರಕಟಣೆ 17 15 ಪ್ರಕಟಣೆ 17ನೇ ಅಧ್ಯಾಯದಲ್ಲಿ 15ನೇ ವಚನ ಪ್ರಕಟಣೆ 17 15 ಓದಿಂತೀನಿ ಇದು ಆ ದೇವದೂತರು ನನಗೆ ಹೇಳಿದ್ದು ಆ ಜಾರಶ್ರೀಯು ವಾಸಿಸುವ ನೀರುಗಳನ್ನು ಕಂಡಿಲ್ಲ ಅದರ ಆ ಜಾರಸ್ತ್ರೀಯ ವಾಸಿಸುವಂತ ನೀರುಗಳನ್ನು ನೀನು ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನರು ಭಾಷೆಗಳನ್ನ ಸೂಚಿಸ್ತಾರೆ ಅಂದ್ರೆ ಬೈಬಲ್ ಅಲ್ಲಿ ಸಮುದ್ರ ಅಂದ್ರೆ ನೀರು ಅಂತ ಏನು ಅಂದ್ರೆ ಜನರು ಪ್ರಜೆಗಳು ಜನಗಳು ಅಂದ್ರೆ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಈ ಆಹಾರನೆಲ್ಲ ತೊಣಗೆ ಎಲ್ಲ ಕೊಡ್ಬೇಕು ಇವಾಗ ಜನಗಳ ಮೇಲೆ ಹಾಕೊಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಆಹಾರ ಅಂದ್ರೆ ಏನಂತ ಮಾಡಕ್ ನಾವ್ ನೋಡ್ಬೇಕು ಅಲ್ಲೇ ಅಂತಂತಾರೆ ನಿನ್ನ ಆಹಾರವನ್ನು ಅಂತ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಂತ ಕ್ಯಾಶ್ ದ ಬ್ರೆಡ್ ಅಪಾನ್ ದ ವಾಟರ್ಸ್ ಯು ಶಾಲ್ ಫೈಂಡ್ ಇಟ್ ಆಫ್ಟರ್ ಮೆನಿ ಡೇಸ್ ಅಂತ ಹೇಳ್ತಾರೆ ಕ್ಯಾಶ್ ದ ಬ್ರೆಡ್ ನಿಮ್ಮ ಆಹಾರ ಅಂತ ಹೇಳ್ಬೇಕು ತಮಿಳು ಯಾರು ಓದ್ತಾರೆ ಇಲ್ಲಿ ತಮಿಳು ಯಾರು ಓದಲ್ಲ ಅವರ ಉಂಗ್ಳ ಇರ್ಬೇಕಿಲ್ಲ ತಮಿಳು ತಮಿಳು ಪಡ್ಬೇಕಿಲ್ಲ ತಮಿಳು ಯಾರು ಇಲ್ಲ ಸರಿ ಓಕೆಂಗ್ಲ ತಮಿಳು ಎಲ್ಲ ಬರೋನಾಗ ಅವನುಡಿ ಅಪ್ಪತ್ತೆ ಪೋಯಿಟಿ ತಣ್ಣೀರ್ ಮೇಲೆ ಕೊಡೋಂಗು ಅನೇಕ ನಾಟ್ಕಳಕ್ಕೆ ಪಿಂಬು ನಿಮ್ಗೆ ಕಾಣ್ಬಿಂಗು ಅಂತ ಹೇಳ್ತಾರೆ ಅಂದ್ರೆ ನೀವು ರೊಟ್ಟಿ ನೀವು ರೊಟ್ಟಿನ ಏನು ಮಾಡಿ ಹೋಗ್ಬಿಟ್ಟ ಸಮುದ್ರ ನೀರ್ ಮೇಲೆ ಹಾಕಿ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಬೈಬಲ್ ರೊಟ್ಟಿ ಏನೇನು ಬೈಬಲ್ ರೊಟ್ಟಿ ಏನೇನು ಹೇಳ್ತಾರಲ್ಲ ಯೇಸುಕ್ರಿಸ್ತು ಮನುಷ್ಯ ಏನ್ರಿ ಏನಿಂದ ಬಾಳೋದಿಲ್ಲ ರೊಟ್ಟಿಯಿಂದ ಮಾತ್ರ ಬಾಳೋದಿಲ್ಲ ಆತನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿಂದ ಬಾಳ್ತಾನೆ ಅಂದ್ಬಿಟ್ಟು ಹೇಳ್ತಾರೆ ಯೇಸುಕ್ರಿಸ್ತು ಬರ್ಕೊಳ್ಳಿ ಮತ್ತೆ ನಾಲ್ಕನೇ ವಚನ ಹಂಗಾರೆ ಬೈಬಲ್ ಅಲ್ಲಿ ಏನ್ರಿ ರೊಟ್ಟಿ ಅಂದ್ರೆ ಏನು ಅಂದ್ರೆ ದೇವರ ವಾಕ್ಯ ಏನ್ರಿ ನೀರು ಅಂತಂದ್ರೆ ಏನು ಜನಸಮೂಹ ನಾವು ವಾಕ್ಯ ಅಂತ ತೊಡಗಿ ಎಲ್ಲ ಹಾಕ್ಬೇಕು ಹಾ ಹೆಂಗೈತಿವಾಗ ಅಪ್ಲಿಕೇಶನ್ ವಾಕ್ಯನ ತೊಡಬಿಟ್ಟು ಜನರುಗಳ ಮೇಲೆ ಹಾಕಿದ್ರೆ ಇದೇನಾಗ್ತದೆ ಫಲ ಇಮ್ಮಿಡಿಯೇಟ್ ಬರ್ತದ ಹಾ ಎಜಿನ ಬರ್ತದೆ ಅನೇಕ ದಿನಗಳ ಆಮೇಲೆ ಅಂತ ರಿಸಲ್ಟ್ ಬರ್ತಾರೆ ಕರೆಕ್ಟಾ ಇವ್ರು ನೋಡಿ ನಾವೆಲ್ಲ ಏನಾಗಿದ್ರೆ ಯೇಸು ಕ್ರಿಸ್ತು ನಂಬ್ಕೊಂಡು ಬಂದಿದ್ದೀರಿ ನಾವೆಲ್ಲ ಹೆಂಗ ನಂಬಿದ್ರೆ ಯೇಸು ಕ್ರಿಸ್ತನ ನಾವೆಲ್ಲ ಒಂದು ಕಾಲದಲ್ಲಿ ಏನಾಗಿದ್ರಿ ಯಾವುದೋ ಒಂದು ಧರ್ಮದಲ್ಲಿ ಇದ್ರಿ ಕರೆಕ್ಟಾ ಅಲ್ಲಿಂದ ಅಲ್ಲಿ ಬರ್ಬೇಕಾದ್ರೆ ಏನಾಯ್ತು ನಮ್ಗೇನ್ ಮಾಡೋರು ಯಾರೋ ಒಬ್ರು ಹಾ ಆಹಾರ ಏನ್ ಮಾಡೋದು ನಮ್ಗೆ ಹಾಕೋರೆ ಕರೆಕ್ಟಾ ನಮ್ಗೆ ಆಹಾರ ನಮ್ಮನೇಲಿ ಏನ್ ಮಾಡಿದ್ರು ಆಹಾರನ ಚೆಲ್ರು ವಾಕ್ಯ ಏನ್ ಮಾಡೋದು ನಮ್ಮಲ್ಲಿ ಹಾಕೋದ್ರು ಇದೇನಾಗಿದೆ ಬಹುದಿನಗಳ ಮೇಲೆ ಫಲ ಏನಾಗಿದೆ ತನ್ನಿದೆ ಇದೇ ತರ ನೋಡ್ಬೇಕಾದ್ರೆ ವಚನ ಏನ್ ಮಾಡೋಕೆ ಈ ತರ ಅರ್ಥ ಮಾಡ್ಕೊಬೇಕು ಅದಕ್ಕೆ ಇನ್ನೊಂದು ವಚನ ಓದಿಂತೀನಿ ಏನಂತಂದ್ರೆ ಮತ್ತೆ 13ನೇ ಅಧ್ಯಾಯದಲ್ಲಿ 12ನೇ ವಚನ ಮ್ಯಾಥ್ಯೂ 13:12 ನೋಡಿ ನೋಡೋಣ ಮ್ಯಾಥ್ಯೂ 13:12 ಓದಿ ಮ್ಯಾಥ್ಯೂ 13:12 13ನೇ ಅಧ್ಯಾಯದಲ್ಲಿ 12ನೇ ವಚನ ನೋಡಿ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಹಾ ಮತ್ತು ಹೆಚ್ಚಾಗುವುದು ಹಾ ಇದ್ದವನ ಕಡೆಯಿಂದ ಇದ್ದದ್ದನ್ನು ಏನ್ ಮಾಡ್ತಾರೆ ತೆಗೆಯಲ್ಪಡುವುದು ಹಾ ಸಾಕ್ಬಿಡ್ರಿ ಅಂತೀನಿ ಏನಂತಾರೆ ಇದ್ದವನಿಗೆ ಇನ್ನ ಕೊಡಲ್ಪಡುವುದು ಇಲ್ದಿರೋನ್ಗೆ ಏನ್ ಮಾಡ್ತಾರೆ ಇದಂತೂ ಕೂಡ ಕಿತ್ಕೊಂಡ್ಬಿಡ್ತಾರೆ ಯೋಚನೆ ಮಾಡ್ರಿ ಅಂತೀನಿ ಅದರ ಹಿಂಗಿದ್ರೆ ಹಿಂಗಿದ್ರೆ ಇದ್ದವನ್ಗೆ ಏನ್ ಮಾಡ್ತಾರೆ ದೇವ್ರು ಕೊಡ್ತಾ ಇದಾರೆ ಇಲ್ದಿರೋನ್ಗೆ ಏನ್ ಮಾಡೋದಿಲ್ಲ ಇರೋದು ಕೂಡ ತಗೊಂಡ್ಬಿಡ್ತಾರಂತೆ ಹಾಗಾದ್ರೆ ಮತ್ತೆ ಇರೋದೇ ಸ್ವಲ್ಪ ಅದ್ರ ಅದು ಕೂಡ ತಗೊಂಡ್ಬಿಟ್ರೆ ನಮ್ಗೆ ಗತಿ ಏನು ಅದರ ಬರೀ ಇರೋನ್ಗೆ ಕೊಡ್ತಾ ಇದ್ರೆ ಹಿಂಗೆ ಅಲ್ಲರ ಹಾ ಯೋಚನೆ ಮಾಡ್ರಿ ಅಂತೀನಿ ಅಂದ್ರ ಅಲ್ಲ ಹಂಗೆ ಹಂಗೆ ತರ ಮಾಡೋದು ಎಲ್ಲ ಇದೋನ್ಗೆ ಏನ್ ಮಾಡ್ತಾರ ಹಾ ಕೊಡ್ತಾ ಇದ್ರೆ ಇಲ್ದಿರೋನ್ ಗತಿ ಏನು ಯೋಚನೆ ಮಾಡ್ರಿ ಅಂದ್ರೆ ವಾಚ್ ಇದು ವಚನದ ಅರ್ಥ ಏನು ಹಂಗ ದೇವ್ರು ಬರೀ ಇರೋರಿಗೆ ಕೊಡ್ತಾರ ಇರೋ ಇಲ್ದಿರೋರ್ಗೆ ಏನ್ ಕೊಡಕ್ಕೆ ಹೋಗಲ್ವಾ ಹಾ ಯೋಚನೆ ಮಾಡ್ರಿ ಅಂತೀನಿ ಹಂಗ ಈ ವಚನ ಏನ್ ಮಾಡ್ಬೇಕು ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಅಂತ ಮಾಡಕ್ ನಾವು ಓದಿ ತಿಳ್ಕೊಬೇಕು ಇದು ಯಾವ್ದ್ರ ಬಗ್ಗೆ ಹೇಳ್ತಾರದ ಹಾ ದೇವ್ರ ವಾಕ್ಯ ಅಂದ್ರೆ ದೇವ್ರ ವಾಕ್ಯ ಯಾರು ಬಿತ್ತರ ಅವ್ರಿಗೆ ಮಾತ್ರ ಕೊಡ್ತಾರೆ ಇಲ್ದಿರೋರ್ಗೆ ಏನ್ ಮಾಡ್ತಾರ ಅದು ಕೂಡ ತಗೊಂಡ್ಬಿಡ್ತಾರೆ ಸಬಾಸ್ ಅಲ್ವಾ ಅಂದ್ರೆ ನಾವೆಲ್ಲ ಬೈಬಲ್ ಸ್ಟಡಿ ಕೂತಿರೋ ದೊಡ್ಡ ತಪ್ಪು ಯಾಕಂದ್ರೆ ನಿಮ್ಗೆಲ್ಲ ಏನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಮ್ಮ ತಿದ್ದಲ್ಲೇ ದೇವ್ರು ಏನ್ ಮಾಡ್ಬಿಡ್ತಾರೆ ತೆಕ್ಕೊಂಡ್ಬಿಡ್ತಾರೆ ಅಂತನ ಹಾ ಅದು ಯಾರ ಬಗ್ಗೆ ಹೇಳ್ತಾರದು ನೋಡಿ ಎಲ್ಲ ಹೇಳ್ತಾರೆ ಏನ್ ಹೇಳ್ತಾರೆ ಹಂಗೆ ಓದಿ ನೆಕ್ಸ್ಟ್ ವಚನ ಓದಿಷ್ಟ ಅಲ್ಲಿ ಹೇಳ್ತಾರೆ 13
ಮ್ಯಾಥ್ಯೂ 13 ನೋಡಿ ಹೇಳ್ತೀರಾ ನೋಡಿ ಹೇಳ್ತಾರೆ ನಾನು ಅವ್ರ ಸಂಗಡ ಸಾಮ್ಯದ ರೂಪದಲ್ಲಿ ಮಾತಾಡೋದಕ್ಕೆ ಕಾರಣವೇನೆಂದರೆ ಏನಂತೆ ಕಣ್ಣಿದ್ರು ನೋಡುವುದಿಲ್ಲ ಕಿವಿ ಇದ್ರು ಕೇಳೋದಿಲ್ಲ ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ ಕಣ್ಣಿದ್ರು ನೋಡದಿರೋರು ಕಿವಿ ಇದ್ರು ಏನ್ ಮಾಡೋದು ಕೇಳ್ದಿರೋ ಏನರ್ಥ ದೇವ್ರನ್ನ ನೋಡ್ತಾ ಇಲ್ಲ ವಾಕ್ಯ ಏನಾಗ್ತಿಲ್ಲ ಕೇಳಿಸ್ಕೊಂಡ್ರು ಕೂಡ ಏನಾಯ್ತಲ್ಲ ಹಾ ಎಲ್ಲಾ ವಾಕ್ಯ ಕೇಳ್ತಾವ್ರೆ ಅವ್ರ ವರ್ಡ್ ಏನಾಗ್ತಾ ಇಲ್ಲ ಓಡ ಹೋಗ್ತಲ್ಲ ಎಲ್ಲಾ ಕ್ಲೀನ್ ಆಗಿ ನೋಡ್ತಾವ್ರೆ ಅಲ್ಲರ ಯಾವ್ದು ತಪ್ಪು ಯಾವ ಸರಿ ತಿನ್ನಾಗ್ತಾರೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಗೊತ್ತಾಗ್ತಾರೆ ಆದ್ರೂ ಕೂಡ ಏನ್ ಮಾಡ್ತಲ್ಲ ಅವ್ರಿಗೆ ಅದನ್ನ ಗ್ರಹಿಸ್ಕೊಂತ ಇಲ್ಲ ಕರೆಕ್ಟ ಅಂದ್ರೆ ಇದು ಹೇಳ್ತಾರದು ಯೇಸು ಕ್ರಿಸ್ತ ಯಾವ್ದ್ರ ಬಗ್ಗೆ ಲೋಕದಲ್ಲಿರುವಂತ ಒಂದು ಏನಂತಾರೆ ದ್ರವ್ಯಗಳ ಬಗ್ಗೆ ಹಣಕಾಸು ಬಗ್ಗೆ ಹೇಳ್ತಾವ್ರ ಮತ್ತೆ ಯಾವ್ದ್ರ ಬಗ್ಗೆ ಹೇಳ್ತಾರದು ಇದು ದೇವರು ವಾಕ್ಯದ ಬಗ್ಗೆ ಹೇಳ್ತಾರದು ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಅವ್ರು ಹೇಳಿದ್ರು ಕೂಡ ಏನ್ ಮಾಡ್ತಲ್ಲ ಅವರು ಕೇಳಿಸ್ಕೊಂತಲ್ಲ ಹಂಗೆ ಏನು ನಿಮ್ಗೆ ಕೂತ್ಕೊಂಡು ಕೇಳ್ತಾನೆ ಇರ್ತಾರೆ ಯಾರು ಕೂಡ ಏನ್ ಮಾಡ್ತಲ್ಲ ಕೇಳಿಸ್ಕೊಂತಾರಲ್ಲ ಅದರ ಕೂತ್ಕೊಂಡು ಗಮನಿಸ್ಕೊಂಡೇ ನೋಡ್ತಾ ಇರ್ತಾರೆ ಯಾರು ಕೂಡ ಏನಾಗಿಲ್ಲ ಏನು ಏನಾಗಿಲ್ಲ ತಲೆಗೆ ಹೋಗಿರಲ್ಲ ಇಂಥವ್ರಿಗೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಅಂತಂದ್ರೆ ಇದ್ದವನ್ಗೆ ಇನ್ನ ಕೊಡಲ್ಪಡುವುದು ಇಲ್ದಿರೋನ್ಗೆ ಕೂಡ ಏನ್ ಮಾಡ್ತೀವಿ ಇರೋದು ತೆಗೆದುಬಿಡ್ತೀವಿ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಅವ್ರು ಇರೋಂಥ ಆಸಕ್ತಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ ಅರೆ ಕೇಳ್ತಾ ಇರ್ತಾರೆ ಗಮನ ಎಲ್ಲಿರ್ತದೆ ಗಮನ ಎಲ್ಲ ಹೇಳ್ತಾರೆ ಅದರ ಓ ಮನೆಗೆ ಇವತ್ತು ಹಬ್ಬ ಅವ್ನು ಊಟ ತಗೊಂಬರ್ತಾನೆ ಅಂದ್ರೆ ಇಂಥ ಫಂಕ್ಷನು ಅಂಥ ಫಂಕ್ಷನ್ ಇಂಥ ಗ್ರ್ಯಾಂಡಾಗಿ ಊಟ ಮಾಡ್ಬೇಕು ಅಂತ ಇದೇ ವ್ಯವಸ್ಥೆ ಮಾಡ್ಕೊತಿದ್ರೆ ವಾಕ್ಯ ಎಲ್ಲಿ ಹೋಗ್ತೀರಾ ಅದರ ವಾಕ್ಯ ಏನಾಗೋದಿಲ್ಲ ಅವಾಗ ಏನಾಗ್ತದೆ ಅಂದರೆ ಅವನಿಗೆ ಏನು ಆಸಕ್ತಿ ಇಲ್ವೋ ಏನು ಮಾಡ್ತೀನಿ ಅದು ಕೂಡ ಏನು ಸ್ವಲ್ಪ ಇತ್ತು ಅದು ಕೂಡ ಏನು ಮಾಡ್ತೀನಿ ತಗೊಂಡ್ಬಿಡ್ತೀನಿ ಯಾರಿಗೆ ಆಸಕ್ತಿ ಇದೆಯೋ ಇನ್ನೇನು ಮಾಡ್ತೀನಿ ಅವನಿಗೆ ಇನ್ನೂ ಹೆಚ್ಚಾಗಿ ಕೊಡ್ತೀನಿ ಅವ್ನಿಗೆ ಇನ್ನೂ ತಿಳ್ಕೊಳ್ತೀನಿ ಏನು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂದರೆ ಹೇಳ್ತಾ ಇರೋದು ಯಾವ ಥರ ದೇವರಂತ ಆಸಕ್ತಿ ಅಂದರೆ ಬೈಬಲ್ ಏನು ಮಾಡಬೇಕು ಈ ಥರ ಓದಬೇಕು ಕರೆಕ್ಟಾ ಇನ್ನೊಂದು ವಚನ ಓದಿಂತೀನಿ ಎಲ್ಲಿ ಅಂದರೆ ಮ್ಯಾಥ್ಯೂ 19:24 ಮತ್ತೆ 19:24 ನೋಡಿ 19:24 ಮತ್ತೆ ಅದರಲ್ಲಿ ಸುಲಭ ನೋಡ್ರ ಐಶ್ವರ್ಯವಂತನ ದೇವರಾಜ್ಯದಲ್ಲಿ ಸೇರೋದಕ್ಕಿಂತ ಏನ್ರಿ ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗೋದು ಸುಲಭ ಅಂತ ಅಂದ್ಬಿಟ್ರು ಅಂದ್ರೆ ಅಂಗಡಿ ಯೇಸು ಕ್ರಿಸ್ತನ ಹಿಂಗೆ ಹೇಳ್ತಾವ್ರೆ ಒಂಟೆ ಸೂಜಿ ಕಣ್ಣಲ್ಲಿ ಏನಾಗ್ಬಿಡ್ತಂತೆ ಹೋಗ್ಬಿಡ್ತೀನಿ ಸೂಜಿ ಕಣ್ಣು ನೋಡಿದ್ರೆ ಹೋಗ್ಲಿ ಸೂಜಿ ನೋಡಿದೀರ ಫಸ್ಟ್ ಆಫ್ ಆಲ್ ಹೋಗ್ಲಿ ಅಂದ್ರೆ ಈ ಕಾಲದಲ್ಲಿ ಸೂಜಿ ಇದೆಲ್ಲ ಫೋನ್ಸ್ ಬಿಡ್ರಿ ಅದರ ಎಲ್ಲ ರೆಡಿಮೇಡ್ ಆಗೋದು ಸರಿ ಓಕೆ ನೋಡಿ ಇದೇ ಸೂಜಿ ಸೂಜಿ ಕಣ್ಣು ಅಂದ್ರೆ ಇದು ದಾನ ಕೊಡ್ತಾರೆ ಗೊತ್ತಾ ಅದೇ ಅಂದ್ರೆ ಸೂಜಿ ಕಣ್ಣು ಅದರ ಇವಾಗ ಈ ಸೂಜಿ ಕಣ್ಣಲ್ಲಿ ಏನ್ರಿ ದಾನ ಹೋಗೋದೇ ಕಷ್ಟ ಈ ಒಂದು ಹೆಂಗ ಹೋಯ್ತದೆ ನೋಡಿ ಸೂಜಿ ನೋಡಿದ್ರು ಅದರ ಯೇಸು ಕ್ರಿಸ್ತು ಹಂಗಂದ್ರೆ ಏನ್ ಹೇಳ್ತಾವ್ರೆ ಶ್ರೀಮಂತನು ಏನ್ರಿ ದೇವರಾಜದಲ್ಲಿ ಸೇರೋದಕ್ಕಿಂತ ಒಂಟೆ ಏನಾಗ್ಬಿಡ್ತಾನೆ ಸೂಜಿ ಕಣ್ಣಲ್ಲಿ ಹೋಗ್ಬಿಡ್ತಾರೆ ಏನ್ ಅರ್ಥ ಹಂಗಾರೆ ಅಂದ್ರೆ ಒಂಟೆ ಸೂಜಿ ಕಣ್ಣಲ್ಲಿ ಹೋಯ್ತಾರ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಉತ್ತರ ಏನ್ ಮಾಡ್ಬೇಕು ಅಲ್ವರ ಆಕ್ಚುಲಿ ಸೂಜಿ ಕಣ್ಣು ಅಂದ್ರೆ ಏನು ಅಂತ ಏನ್ ಮಾಡ್ಬೇಕು ಈ ತರ ಪ್ರಶ್ನೆ ಹಾಕ್ಬಿಟ್ಟು ಇದೇನ್ ಮಾಡ್ಬೇಕು ಎಲ್ಲ ಬೈಬಲ್ ಹುಡುಕ್ಬೇಕು ಏನು ಸೂಜಿ ಕಣ್ಣು ಯಾರು ಗೊತ್ತಾ ಸೂಜಿ ಕಣ್ಣನ್ನ ಏನು ಅಂತ ಸೂಜಿ ಕಣ್ಣು ಏನಂದ್ರೆ ಯೆರೂಸಲೇಮ್ಗೆ ಒಂದು ಕೋಟೆ ಇರ್ತಾ ಇತ್ತು ಆ ಕೋಟೆಗೆ ಏನಾಗೋದು ಒಂದು ಹೆಬ್ಬಾಗಲು ಅಂತ ಇರ್ತಾ ಇತ್ತು ಹಳೆ ಕಾಲದಲ್ಲಿ ಹಾಕಿರ್ತಾರೆ ಒಂದು ಊರು ಅಂತಾರೆ ಒಂದು ಕೋಟೆ ಆ ಕೋಟೆಗೆ ಒಂದು ಬಾಗಿಲು ಇರ್ತಾ ಇತ್ತು ಈ ಬಾಗಲ್ಲಿ ಏನು ಮಾಡೋದಂದ್ರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ಮಾತ್ರ ಓಪನ್ ಆಗ್ತಾ ಇತ್ತು ಯಾವಾಗ ಸೂರ್ಯ ಮುಳುಗ್ತಾನೆ ಏನು ಮಾಡಿದ್ರೆ ಅವಾಗ ಹೆಬ್ಬಾಗಲ್ಲ ಮುಚ್ಚಿಬಿಡೋರು ಯಾಕಂದ್ರೆ ಆ ಕಾಲದಲ್ಲಿ ಸ್ಟ್ರೀಟ್ ಲೈಟ್ ಕರೆಂಟ್ ಎಲ್ಲ ಇಲ್ವಲ್ಲ ಏನೇನು ದೀಪಗಳೇ ಅಂದ್ರೆ ಅದಕ್ಕೆ ಏನು ಮಾಡೋರು ಕಳ್ಳಾಗಿಲ್ಲ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಹೆಬ್ಬಾಗಲ್ ಮುಚ್ಚಿಬಿಡೋರು ಹೆಬ್ಬಾಗಲ್ ಮುಚ್ಚಿಬಿಟ್ಟು ಅಂದ್ರೆ ಜನಗಳು ಓಡಾಡೋದಂಗೆ ಅವಾಗ ಏನು ಮಾಡಿದ್ರೆ ಹೆಬ್ಬಾಗಲ್ ಪಕ್ಕದಲ್ಲಿ ಚಿಕ್ಕದಾಗಿ ಏನಾಗಿರುತ್ತೆ ಒಂದು ಬಾಗಲ್ ಇರ್ತದೆ ಒಂದು 6x3 ಈ ಥರ ಅಂದ್ರೆ ಆ ಬಾಗಲ್ ತೆಗೆದ್ಬಿಡೋರು ಒಬ್ಬೊಬ್ಬೇ ವ್ಯಕ್ತಿ ಮಾಡೋಕೆ ಹೋಗ್ಬಿಟ್ಟು ಬರಬೇಕು ಅದ್ರ ಬಗ್ಗೆನೇ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೋ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಏನು ಮಾಡೋದು ಬರೋ ಕ್ಲಾಸಸ್ ಓದೋಣ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಬೈಬಲ್ನ ಯಾವ ರೀತಿ ಸ್ಟಡಿ ಮಾಡೋದು ಅಂತ ನೋಡ್ಬೇಕ್ರೆ ಬೈಬಲ್ನ ಸ್ಟಡಿ ಮಾಡ್ಬೇಕಾದ್ರೆ ನಾವು ಕೆಲವೊಂದು ಸ್ಟೆಪ್ಸ್ ಏನು ಮಾಡ್ಬೇಕು ನಾವು ನಮ್ಗೆ ಅರ್ಥ ಹಾಕ್ಕೊಬೇಕು ಅಂದ್ರೆ ಯಾಕಂದ್ರೆ ಬೈಬಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಇದೆ ಅಲ್ಲ ಏನೋ ಬೇರೆ ಬೇರೆ ರೀತಿಯಂತೆ ಭಾಷೆಗಳೇನಾಗಿದೆ ಅಲ್ವರ ಇದೆ ಅಲ್ವರ ಯಾವ ಥರ ಭಾಷೆಗಳು ಅಂದರೆ ಎಕ್ಸಾಂಪಲ್ ಬೈಬಲಲ್ಲಿ ಮೊದಲನೇದಾಗಿದ್ರೆ ಡೈರೆಕ್ಟ್ ಲ್ಯಾಂಗ್ವೇಜ್ ಇದೆ ಡೈರೆಕ್ಟ್ ಲ್ಯಾಂಗ್ವೇಜ್ ಅಂದರೆ ಅದು ಯಾವ ರೀತಿ ಹೇಳ್ತಾರೋ ಅದು ಅದೇ ರೀತಿ ಅರ್ಥ ಅದಲ್ಲೇನಿಲ್ಲ ಅದಲ್ಲೇನೋ ಗುಣಾರ್ಥಗಳೇನಾಗಿರಲ್ಲ ಯಾವುದೂ ಇರಲ್ಲ ಆ ಥರ ಈ ಥರ ಬೈಬಲಲ್ಲಿ ಡೈರೆಕ್ಟ್ ಲ್ಯಾಂಗ್ವೇಜ್ ಆಗಿರೋಂಥ ಅನೇಕ ಒಂದು ಮಾತುಗಳಿದೆ ಅಲ್ಲರ ಸೊ ಇದನ್ನೇನು ಮಾಡಬೇಕು ಇದನ್ನು ಹೆಂಗಿದೆಯೋ ಹಂಗೆ ಏನು ಮಾಡ್ಬೇಕು ನಾವು ಯಾವ್ದು ತೊಗೊಬೇಕು ಉದಾಹರಣೆಗೆ
ಪರಲೋಕದಲ್ಲಿರುವ ನಮ್ಮ ತಂದೆ. ಓ ಇಲ್ಲ ನೋಡಿದ್ರು, ಪರಲೋಕದಲ್ಲಿರುವ ತಂದೆನೇ ಪರಲೋಕ ಅಂತ ಅರ್ಥ ಇದೆ. ನಮ್ಮ ತಂದೆನೇ ಇದೆ ಅದು, ಇದನ್ನ ಅರ್ಥ ಇದೆ ಅಂತ ಹೇಳಕ್ಕೆ ವಿವರಿಸ ಮಾಡಿ. ಪರಲೋಕದಲ್ಲಿರುವ ತಂದೆ ಅಂದ್ರೆ ಅಲ್ಲೇ ಇರೋ ದೇವರು. ಇದು ಬಿಟ್ಟರೆ ನಾವು ಇನ್ನೇನು ಕೊಡೋಕ್ಕಲ್ಲ ಡೆಫಿನಿಷನ್. ದಿಸ್ ಇಸ್ ಏನಂದ್ರೆ ಡೈರೆಕ್ಟ್ ಲ್ಯಾಂಗ್ವೇಜ್, ಕರೆಕ್ಟಾ? ಇದ್ರ ಬೈಬಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತಿದೆ. ಅದರ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 1ನೇ ವಚನ ಓದೋಣ. ಎಕ್ಸಾಂಪಲ್ ಅದರ ಪ್ರಕಟಣೆ 13:1 ನೋಡಿ. ಪ್ರಕಟಣೆ 13:1 ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಸಮುದ್ರದೊಳಗಿಂದ ಬಂದ ಆಶ್ಚರ್ಯಕರವಾದ ಮೃಗವನ್ನು ಕುರಿತಿತ್ತು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ನೋಡಿ, ಸಮುದ್ರದಿಂದ ಮೃಗನ ಏರಿ ಬರುತ್ತ ನೋಡಿದ್ರಂತೆ. ಅದಕ್ಕೆ 7 ತಲೆಗಳು, ಅದಕ್ಕೆ 7 ತಲೆಗಳು, 10 ಕೊಂಬುಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು. ನೋಡಿ, ಕೊಂಬುಗಳ ಮೇಲೆ 10 ಮುಕುಟಗಳು ಇತ್ತಂತೆ. ತಲೆಗಳ ಮೇಲೆ ದೇವ ದೂಷಣ ದೂಷಣ ನಾಮಗಳು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ನೋಡ್ರ, ಇವಾಗ ಮೃಗ ಹೇಗಿದೆ ಅಂತ ಹೇಳ್ತಾರೆ, ಚಿರತೆ ಅಂತಿತ್ತು ಅಂತಂತೆ. ಆಮೇಲೆ ಅದರ ಕಾಲುಗಳು ಕಾಲುಗಳಂತೆ. ಅದ ಕಾಲ್ಗಳಿಗಿದೆ, ಕರಡಿಯ ಕಾಲ್ಗಳು ತಾಯ್ತಂತೆ. ನೋಡಕ್ಕೆ ಚಿರತೆ ಕಾಲ್ಗಳಿಗಿದೆ, ಕರಡಿ ಕಾಲ್ಗಳು. ಅದರ ಬಾಯಿ ಸಿಂಹದ ಬಾಯಿಯಂತೆ. ಅದರ ಬಾಯಿ ಹೇಗಿದೆ ಅಂತೆ, ಸಿಂಹದ ಬಾಯಿ ತರ ಇದಂತೆ. ಆಮೇಲೆ ಅದಕ್ಕೆ ಘಟ ಸರ್ಪ ಶಕ್ತಿಯನ್ನು ಸಿಂಹಾಸನವನ್ನು ಕೊಟ್ಟಂತೆ, ದೊರೆತನವನ್ನು ಕೊಟ್ಟಂತೆ. ಅದರ ಅದಕ್ಕೆ ಘಟ ಸರ್ಪ ಸಿಂಹಾಸನ ದೊರೆತನ ಶಕ್ತಿಯನ್ನು ಕೊಡ್ತಂತೆ. ಯೋಚನೆ ಮಾಡಿ, ಮೃಗ ಹೆಂಗಿದೆ ನೋಡೋದಕ್ಕೆ, ಚಿರತೆ ತರ. ಕಾಲ್ಗಳಿಗಿದೆ, ಕರಡಿ. ಬಾಯಿ ಹೆಂಗಿದೆ, ಸಿಂಹದ ಬಾಯಿ. ಅದರ ಹಂಗಾರೆ ಯಾವ ಥರ ಮೃಗ ಅಂದರೆ 3-in-1 ಬೀಸ್ಟ್. ಅದರ ಈ ಥರ ಮೃಗನ ಎಲ್ಲಿ ಹುಡ್ಕನ, ಈ ಥರ ಮೃಗನ ಮೈಸೂರು ಝೂಲು ಸಿಕ್ಕಲ್ಲ, ಆಫ್ರಿಕಾ ಸಫಾರಿಯಲ್ಲಿ ಕೂಡ ಏನಾಗಲ್ಲ, ಸಿಕ್ಕಲ್ಲ. ಅದರ ಹಂಗಾರೆ ಇದೇ ಮಾಡಬೇಕು, ಇದು ಅರ್ಥ ಏನಂತ ಮಾಡ್ತಾವ ಹುಡುಕಲ್ಲ. ಅಂದರೆ ದಿಸ್ ಇಸ್ ಸಿಂಬಾಲಿಕ್ ಲ್ಯಾಂಗ್ವೇಜ್. ಇದು ಒಂದೊಂದಿಗೂ ಏನಿದೆ ಅರ್ಥಗಳು ಇದೆ. ಅದರ ಎಕ್ಸಾಂಪಲ್ ಏನಕ್ಕೆ ದೇವರು ಬೈಬಲ್ ಕೊಟ್ಟಾರ ಅಂದರೆ ಎಲ್ಲ ಅರ್ಥಗಳಿದೆ. ಇವಾಗ ಎಳೆಯ ಮಗುಗೆ ನಾವೇನು ಮಾಡ್ತೀವಿ, ಮಾತಾಡೋದು ಕಲ್ಸ್ಕೊಡ್ತೀರಿ ಅದರ. ಹಾಂ, ಏನಂತ ಹೇಳಿ ಎ ಬಿ ಸಿ ಡಿ ಕಲ್ಸ್ಕೊಡ್ಬೇಕು, ಹೆಂಗೆ ಕಳ್ಸ್ಕೊಡ್ತೀರಿ? ಎ ಬಿ ಸಿ ಡಿ ಅಂತ ಹೇಳ್ತೀರಾ ಮಗುಗೆ? ಹೇಳ್ತೀರಾ? ಈಗೆಲ್ಲ ಹೇಳ್ಬಿಟ್ರೆ ಆ ಮಗು ಜೀವನದಲ್ಲಿ ಉದಾಹರಣೆ ಆಗಲ್ಲ. ಹಾಂ ಹೇಳ್ರಿ, ಹೇಗೆ ಹೇಳ್ಬಿಡ್ರಿ? ಹಾಂ ಎ ಫಾರ್, ಹಾಂ ನೋಡ್ರ, ಹಾಂ ಎಲ್ಲ ಗೊತ್ತು, ಹೇಳಲ್ಲ ಅದರ. ಬಿ ಫಾರ್ ಬಾಯ್, ಸಿ ಫಾರ್ ಕ್ಯಾಟ್ ಹೇಳ್ಕೊಡ್ತಿರ್ತಾನೆ. ಹಾಂ ಅದೇ ಥರ ಒಂದೊಂದು ಪಿಕ್ಚರ್ಗೇನಿದೆ ಅರ್ಥಗಳಿದೆ, ಕರೆಕ್ಟಾ? ಆ್ಯಪಲ್ ಹೊಡ್ಸಿದ ಮಗು ನೋಡ್ತಾರೆ, ಓ ಏ ಮಮ್ಮಿ ಹೇಳ್ಕೊಟ್ರೆ ಯಾಕೆ ಹೇಳ್ತಾರೆ. ಅದೇ ಥರ ಸಿಂಹನೇನಿದೆ ಬೈಬಲಲ್ಲಿ ಅರ್ಥ ಇದೆ, ಅದೇ ಮಾಡೋಕೋ. ಸಿಂಹ ಅಂತಂದು ಬೈಬಲಲ್ಲೇ ಅರ್ಥ ತೆಗಿಬೇಕು. ಕರಡಿ ಅಂತ ಅರ್ಥ ಇಲ್ಲಿದೆ ಬೈಬಲ್ ಕೊಟ್ಟರೆ, ಇದಕ್ಕೆ ಏನು ಮಾಡೋಕೆ ಅರ್ಥನ ಬೈಬಲನ್ನು ತೆಗಿಬೇಕು. ಆಮೇಲೆ ನೆಕ್ಸ್ಟ್ ಚಿರತೆ, ಚಿರತೆ ಅದೇ ಮಾಡೋಕೆ ಅರ್ಥ, ಎಲ್ಲ ಬೈಬಲ್ ತೆಗಿಬೇಕು. ಆವಾಗ ನಮ್ಗೆ ಏನಾಗ್ತದೆ, ಇದು ಮೃಗನ ಏನಕ್ಕೆ ಹಿಂಗೆ ಹೇಳಿದ್ದಾರೆ ಅಂತ ನಮ್ಗೆ ಏನಾಗ್ತದೆ ಪಿಕ್ಚರು. ನಮಗೆ ಇದು ಸಿಂಬಾಲಿಕ್ ಲ್ಯಾಂಗ್ವೇಜ್, ಕರೆಕ್ಟಾ? ಒಂದೊಂದು ಚಿಹ್ನೆಗಳಿಗಿದೆ, ಒಂದೊಂದು ಅರ್ಥಗಳಿದೆ. ಅಂದರೆ ಇವಾಗ ಮ್ಯಾಥಮೆಟಿಕ್ಸ್ ಎಲ್ಲ ಸ್ಕೂಲ್ ಓದಿರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ವರ. ಹಾಂ, ಸ್ಕೂಲಲ್ಲಿ ಮೇಡಮು ಅಡಿಷನ್ 2 addition 2 ಅಂತಂತ ಹೇಳ್ಬೇಕಾದ್ರೆ ಟೀಚರ್ ನೋಡಿ ಬೋರ್ಡಲ್ಲಿ ಬರೀತಾರೆ, ಹೆಂಗೆ ಬರೀತಾರೆ? 2+2 ಅಂತ ಬರೀತಾರಲ್ವಾ, 2 addition 2 ಅಂತ ಬರೀತಾರ. ಏನಕ್ಕೆ ಬರೀಯಲ್ಲ, ಅಡಿಷನ್ಗೆ ಒಂದು ಸೈನಿಕ್ ಬಿಟ್ಟಾರೆ ಅಲ್ವರ. ಆ ಪ್ಲಸ್ ಅನ್ನು ನೋಡಿದ ತಕ್ಷಣ ನಮ್ಗೆ ಏನು ಬರ್ತಾರೆ, ಫಸ್ಟು ಅಡಿಷನ್. ಅದೇ ಈ ಎಕ್ಸ್ ಅಂತ ಹಾಕ್ಬಿಟ್ರೆ ಏನು ಇಂಟ್ಯೂಷನ್ ಅಲ್ವರ, ಇಲ್ಲ ಮಲ್ಟಿಪ್ಲಿಕೇಶನ್. ಒಂದೊಂದು ಸೈನ್ ಏನಿದೆ ಅಂದ್ರೆ ಒಂದೊಂದು ಲ್ಯಾಂಗ್ವೇಜ್ ಇದೆ, ಅರ್ಥ ಇದೆ, ಕರೆಕ್ಟಾ? ಇದೇ ಥರ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರೆ ದೇವರು ಬೈಬಲ್ ಮಾತಾಡ್ಬೇಕು. ಪೊಲೀಸರು ಕೂಡ ಏನು ಮಾಡ್ತಾರೆ, ಒನ್ ವೇ ಅಂತ ಬಿಟ್ಟು ಏನ್ಬಿಡ್ತಾರೆ, ಒನ್ ವೇ ಅಂತ ಬರೀತಾರ. ಹಾಂ, ಸೋಂಬೇರಿಗಳು ಒಂದು ಕೇವಲ ಯಾರು ಮಾಡ್ಕಾಕ್ಬಿಟ್ಬಿಡ್ತಾರೆ, ಒಂದು ಗೀಟ್ ಹೇಳ್ಬಿಡ್ತಾರೆ, ಅವಾಗ ಏನು ಮೀನಿಂಗು? ಹಾಂ, ಒನ್ ವೇ ಅಂದ್ರೆ ಈ ಥರ, ಈ ಥರ ಬೈಬಲ್ ಏನಾಗಿದ್ರೆ ಒಂದೊಂದು ಪದಗಳಿಗೆ ಅರ್ಥಗಳು ಇದೆ. ಈ ಪದಗಳಿಗೆ ಅರ್ಥ ಮಾಡ್ತಾವೋ ಅದೇ ರೀತಿ ಏನು ಮಾಡ್ತಾವೋ ಬೈಬಲಿಂದ ಓದ್ಬೇಕಲ್ಲ. ನೆಕ್ಸ್ಟ್ ಇನ್ನೊಂದು ಲ್ಯಾಂಗ್ವೇಜ್ ಬೈಬಲ್ ಏನಂತಂದರೆ ಸಾಮ್ಯದ ರೂಪದಲ್ಲಿ ಅಲ್ಲರ ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್ ಇದೆ. ಅದರ ಎಕ್ಸಾಂಪಲ್ ತೆಗಿರಿಂತೀನಿ, ಮ್ಯಾಥ್ಯೂ 13 ಚಾಪ್ಟರ್ಲಿ 31st verse ಮತ್ತು 32nd verse ಓದಿಂತೀನಿ. ಮ್ಯಾಥ್ಯೂ 13 ಚಾಪ್ಟರ್ಲಿ 31 ಮತ್ತು 32 ಬಂತು. ಹಾಂ, ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಹಾಂ, ಒಬ್ಬ ಮನುಷ್ಯನವರು ತೆಗೆದುಕೊಂಡು ಅದು ಹೊಲದಲ್ಲಿ ಏನ್ಮಾಡುತ್ತೆ, ಬಿತ್ತನೆ ಮಾಡುತ್ತಂತೆ. ಅದು ಎಲ್ಲಾ ಬೀಜಗಳಿಗಿಂತ ಏನಾಗಿದೆ, ಸಾಸಿವೆ ಕಾಳು ಸಣ್ಣದಾಗಿದೆ ಅಂತೆ. ಹಾ, ಬೆಳೆದ ಮೇಲೆ, ಹಾ
ನೋಡಿ ಕಾಯಿ ಪಲ್ಯ ಗಿಡಗಳಿಗಿಂತ ಬೆಳೆದು ದೊಡ್ಡವಾಗಿ ನೋಡಿದಾಗ ಏನಾಯ್ತು ಮರವಾಗ್ಬಿಡ್ತಂತೆ ಆಮೇಲೆ ನೋಡ್ರ ಯಾವ ತರ ಮರ ಆಗ್ಬಿಡ್ತಂದ್ರೆ ಆಕಾಶದ ಪಕ್ಷಿಗಳೇ ಮತ್ತೆ ಬಲ್ದಿಲ್ಲಿ ಗೂಡು ಮಾಡ್ಬಿಡ್ತಂತ ಹೇಳ್ತಾರ ಇವಾಗ ಯೋಚನೆ ಮಾಡಿರ್ತೀನಿ ಸಾಸಿವೆ ಕಾಳು ನೋಡಿದಿರಲ್ಲ ಎಲ್ಲ ಇದಕ್ಕಿಂತ ಏನಾಗಿದೆ ತುಂಬಾ ಚಿಕ್ಕದಾಗಿದೆ ಇದನ್ನು ತೋಡ ನೆಲ್ಲಲ್ಲಿ ಬಿತ್ತನೆ ಮಾಡಿದ್ರೆ ಏನ್ ಬೆಳೀತದೆ ಸಾಸಿವೆ ಮರ ಬೆಳೀತದೆ ಯೇಸು ಕ್ರಿಸ್ತ ಮರ ಅಂತಾರೆ ರೈತನ ಹೇಳಿದ್ದ ಹೌದಾ ಇಲ್ಲ ಓದಿ ಅಂತೀನಿ ಓದಿ ಇನ್ನೊಂದ್ಸತಿ ಓದಿ ಹಾ ಅಲ್ವಷ್ಟರ್ ಹಾ ಗಿಡಗಳಿಗಿಂತ ಬೆಳೆದು ಏನಾಗ್ಬಿಡ್ತದ ಮರವಾಗ್ಬಿಡ್ತಾರೆ ಅಂತಂದ್ರು ಅಲ್ವರ ಅಂದ್ರೆ ಏನಾಗ್ತದ ಮರ ಇವಾಗ ಸಾಸಿವೆ ಕಾಳು ಮರ ಆಯ್ತದೆ ಗಿಡ ಆಯ್ತದ ಗಿಡ ಏ ಯಾರ ನಮ್ಮ ನಿಮ್ಮ ನಮ್ಮನ ಯೇಸು ಕ್ರಿಸ್ತ ನಮ್ಮನ ಯೇಸು ಕ್ರಿಸ್ತ ಮರ ಆಯ್ತಾನೆ ಅಂತಂದ್ರೆ ನೀವು ನೋಡಿದ್ರೆ ಗಿಡ ಅಂತೀರ ಇವ್ ನಾವ್ ಯಾರ ನಮ್ಮನ ಗಿಡಗಳಿಗಿಂತ ಮರ ಒಟ್ಟ ಮರನೆ ಒಟ್ಟ ಮರನೆ ಇಲ್ಲ ಹಿಂಗೂ ಅಲ್ಲ ಹಂಗೂ ಅಲ್ಲ ಸೆಟಲ್ ತಗೊಂಡನ ಚಿಕ್ಕ ಗಿಡ ಅದೇ ಮರ ಸರಿ ಅದರ ಇದಕ್ಕೆ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ಎ ಪ್ಯಾರಬಲ್ ಇದು ಸಾಮ್ಯದ ರೂಪದಲ್ಲಿ ಸಾಮ್ಯದ ಭಾಷೆಯಲ್ಲಿ ಮಾಡಿದ್ರೆ ಯೇಸು ಕ್ರಿಸ್ತ ನಮ್ಮ ಹತ್ರ ಮಾತಾಡೋದು ಸಾಮ್ಯ ಏನು ಅದರ ಯೇಸು ಕ್ರಿಸ್ತ ಒಂದು ಸಾಮ್ಯ ಹೇಳ್ತಾರೆ ಬಿತ್ತುವನ ಸಾಮ್ಯ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಒಬ್ಬ ಮನುಷ್ಯ ಮಾಡುತ್ತೆ ವಾಕ್ಯನ ಬೀಜನ ಬಿತ್ತನೆ ಮಾಡಕ್ಕೆ ಅಂತಂದ್ರೆ ನಾಲ್ಕು ಗ್ರಂಥ ಬೊಂಬಿಲಿ ಬಿತ್ತು ಅಂತ ಹೇಳ್ತಾರೆ ದಾರಿ ಮಗಲಲ್ಲಿ ಬಿತ್ತಂತೆ ಆಕಾಶದಿಂದ ಪಕ್ಷಿಗಳು ಏನ್ಬಿಡ್ತು ಬಂದು ಎತ್ಕೊಂಡು ಹೋಗ್ಬಿಡ್ತು ಬಂಡೆಕಲ್ ಮೇಲೆ ಬಿತ್ತಂತೆ ಅದರ ಅದು ಚೆನ್ನಾಗಿ ಬೆಳೀತಾ ಇತ್ತಂತೆ ಅದು ಬೇರೆ ಇಲ್ದಿರ ಕಾರಣ ಇರ್ತದೆ ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಮುಳ್ಳು ಪೊದೆಗಳ ನಡುವೆ ಬಿಡ್ತಂತೆ ಅದು ಏನ್ರೆ ಅದು ಅದು ಬೆಳೀತಾ ಇರೋದು ಅದು ಮುಳ್ಳು ಪೊದೆಗಳು ಬಿಡ್ತಂತ ಅದು ಅಡಗಿಸ್ಬಿಡ್ತು ಅಂತ ಹೇಳ್ತಾರೆ ಇನ್ನೊಂದು ಒಳ್ಳೆ ಭೂಮಿಯಲ್ಲಿ ಬಿತ್ತು ಏನಂತಾರೆ 30, 60, 100 ಅಂತ ಫಲ ಕೊಡ್ತದೆ ಇದು ಅರ್ಥ ಯೇಸು ಕ್ರಿಸ್ತನ ಎಷ್ಟು ಮಾಡ್ತಾರೆ ಬಿತ್ತುವನು ಯಾರೋ ಮನುಷ್ಯ ಕುಮಾರ ಆ ನೆಲನೇ ಏನ್ರಿ ಇವಾಗ ಮನುಷ್ಯನ ಹೃದಯಗಳು ಕೆಲವು ಜನ ಏನ್ ಮಾಡ್ತಾರೆ ವಾಕ್ಯನ ಏನ್ ಮಾಡ್ತಾರೆ ಕೇಳ್ತಾ ಇರ್ತಾರೆ ಅಂದ್ರ ಕೆಲವು ಜನ ಕೇಳಿದೆಲ್ಲ ಬಿಡ್ರಿ ಅಂತೀನಿ ಅದರ ನಿಮ್ಮ ಪಣಿ ಹಾಕೊಂಡು ಹೋಗ್ರಿ ನಮ್ಮ ಪಣ್ಣ ಕೂತಿರ್ತೀನಿ ಎಂಬುದು ಏನಾರ ಮಾಡ್ಕೊಳ್ಳಿ ಎಷ್ಟು ಟೈಮು ಇಷ್ಟವರೆಗೂ ಕೂತಿರ್ತೀನಿ ಆಮೇಲೆ ಏನಾರ ಮಾಡ್ಕೊಳ್ಳಿ ಅದೇ ಹೇಳ ಕೇಳ ಅದ್ರ ಹೆಂಗಿದೆ ಗುಬುಚಿ ಇದ್ದಂಗೆ ಅದರ ಪಕ್ಷಿಗಳಿದ್ದಂಗೆ ಸುಮ್ಮನೆ ಬಿತ್ತನೆ ಆಗ್ತಾ ಇರ್ತಾರೆ ಸೇತನ ಏನ್ ಮಾಡ್ತಾನೆ ಪಕ್ಷಿ ಏನ್ ಅರ್ಥ ಅಲ್ಲಿ ಸೇತನ ಯೇಸು ಕ್ರಿಸ್ತ ಹೇಳ್ತಾರ ಸೇತನ ಬಂದು ಏನ್ ಮಾಡ್ತಾರೆ ವಾಕ್ಯ ಹಂಗೇ ತಗೊಳಕ್ತಾ ಇರ್ತಾರೆ ಅದರ ಇನ್ನೊಂದು ಎರಡನೇದು ಬಂಡೆ ಕಲ್ಲು ಅದರ ಆ ಬಂಡೆ ಕಲ್ ಮೇಲೆ ಇರೋದ್ರಿಂದ ಅದಕ್ಕೇನಿಲ್ಲ ಬೇರು ಬೇರಿಲ್ಲ ಸತ್ತಿರಲಿಲ್ಲ ದುಡುವಾಗಿಲ್ಲ ಅಲ್ವರ ಏನೋ ಸ್ವಲ್ಪ ಏನೋ ಇದಾಗಿದ ತಕ್ಷಣ ಏನ್ ಮಾಡ್ತೀವಿ ಇಮ್ಮಿಡಿಯಾಗಿ ಓಡ್ಬಿಡ್ತಾರೆ ಅಲ್ವರ ಏನೋ ಇಮ್ಮಿಡಿಯಾಗಿ ಏನೋ ಫ್ಯಾಮಿಲಿ ಏನೋ ಟ್ರಬಲ್ ಆಗಿತ್ತು ಪ್ರಾಬ್ಲಮ್ ಆಗಿದ ತಕ್ಷಣ ಇಮ್ಮಿಡಿಯಾಗಿ ಮಾಡ್ತಾರೆ ಓ ಇಲ್ಲಿ ಬಂದಿದ್ದೆ ದೊಡ್ಡ ತಪ್ಪು ನೋಡ್ರಿ ಅಲ್ವರ ಇದಕ್ಕೆ ಏನಾಗ್ಬಿಡ್ತು ಇದಕ್ಕೆ ಆಗ್ಬಿಡ್ತು ಅಂತ ಮಾಡಿ ಇಮ್ಮಿಡಿಯಾಗಿ ಇಮ್ಮಿಡಿಯಾಗಿ ಹೋಗ್ಬಿಡೋದು ಅಲ್ವರ ಆಮೇಲೆ ಇನ್ನೊಂದು ಏನಂತಂದ್ರೆ ಎಲ್ಲಿ ಬಿಡ್ತಂತೆ ಅದು ಚೆನ್ನಾಗಿ ಬೆಳೀತಾ ಇತ್ತು ಅದೇನಾಗ್ಬಿಡ್ತು ಮುಳ್ಳು ಪೊದೆಗಳು ಅಂದ್ರ ಮುಳ್ಳುಗಳ ನಡುವೆ ಏನಾಗ್ಬಿಡ್ತು ಕಷ್ಟ ಸಂಕಟಗಳಲ್ಲಿ ಅದರ ಅದೇನಂದ್ರೆ ವಾಕ್ಯದ ನಿಮಿತ್ತವಾಗಿ ಬರುವಂತ ಶೋಧನೆಗಳು ಅದರ ಓದಿ ಯೇಸು ಕ್ರಿಸ್ತ ಹೇಳ್ತಾರೆ ಮ್ಯಾಥ್ಯೂ 13 ಚಾಪ್ಟರ್ ವರ್ಸ್ 20 ಮತ್ತು 21 ಓದ್ತು ಮನೆ ನೋಡಿ ಸಂತೋಷದಿಂದ ಅದನ್ನ ಸ್ವೀಕರಿಸುತ್ತಾನೆ ತನಗೆ ಬೇರಿಲ್ಲದ ಕಾರಣ ನೋಡ್ರ ಬೇಗ ಏನಾಗ್ತಾನೆ ಎರಡು ಬೀಳ್ತಾನೆ ಅಂದ್ರ ವಾಕ್ಯ ಕೇಳಕ್ ಹೆಂಗಿರ್ತದೆ ಸಂತೋಷವಾಗಿರ್ತಾರೆ ಏನಪ್ಪ ಹಿಂಗೆಲ್ಲ ಆಯ್ತಾ ಬೈಬಲಲ್ಲಿ ಯೋ ವಾ ಹೂ ಅಂತಂದ್ಬಿಟ್ಟು ಅಂದ್ರ ಎಷ್ಟು ದಿನ ಒಂದೆರಡು ವಾರ ಆಮೇಲೆ ಮೂರನೇ ವಾರ ಏನಂತೆ ಫೋನ್ ಮಾಡಿದ್ರು ಫೋನ್ ಏನ್ ಮಾಡಲ್ಲ ಅಟೆಂಡ್ ಮಾಡಲ್ಲ ಅಲ್ವರ ಅದಕ್ಕೆ ಅಂದ್ರೆ ಯಾಕಂದ್ರೆ ಏನ್ ಬರ್ತಾರೆ ವಾಕ್ಯದ ನಿಮಿತ್ತವಾಗಿ ಉಪದ್ರವಗಳು ಕರೆಕ್ಟ್ ನೋಡಿದ್ರೆ ಅಲ್ಲಿ ಬರುವಂತ ಇದ್ರ ಏನಾಯ್ತು ಅಲ್ಲಿ ಅಲ್ಲಿ ಹೊಟ್ಟೋಗ್ಬಿಡ್ತಾರಂತೆ ಅದರ ನೆಕ್ಸ್ಟ್ ಬಂಡೆಯ ನೆಲವಾಗಿರ್ತದೆ ಯಾಕಂದ್ರೆ ಸತ್ತಿಲ್ಲೇನಿಲ್ಲ ಒಂದು ಫರ್ಮ್ ಫೌಂಡೇಶನ್ ಇಲ್ಲ ನೋಡಿ ನೆಕ್ಸ್ಟ್ ವಚನ ಆಮೇಲೆ 22 ನೋಡ್ರ ಪ್ರಪಂಚದ ಚಿಂತೆಯು ಐಶ್ವರ್ಯವಂತ ಐಶ್ವರ್ಯದಿಂದ ಉಂಟಾಗುವಂತ ಮೋಸವು ಆ ವಾಕ್ಯ ಏನ್ ಮಾಡ್ತಾರೆ ಅಡಗಿಸ್ಬಿಡ್ತದೆ ಅದರ ಕರೆಕ್ಟ್ ಆಗಿ ನೆಕ್ಸ್ಟ್ ಟೈಮ್ ಮೀಟಿಂಗ್ ಇರ್ಬೇಕು ಅವಾಗ ಏನ್ ಮಾಡ್ತಾರೆ ಎಲ್ಲ ಬರ್ತಾರೆ ಅಪಾಯಿಂಟ್ಮೆಂಟ್ಗಳು ಬಿಸ್ನೆಸ್ ಅಪಾಯಿಂಟ್ಮೆಂಟ್ ಇದೆ ಬಂದು ದಯವಿಟ್ಟು ಏನು ಮಾಡಿ ನೀವು ಒಳ್ಳೆ ಡೀಲು ಒಳ್ಳೆ ದುಡ್ಡು ಬರ್ತಾರೆ ಅಂದರೆ ನಾವೇನು ಮಾಡ್ತಾರೆ ಕ್ಲಾಸ್ ಥರ ಇವತ್ತಿಲ್ಲ ನಾಳೆ ಏನು ಮಾಡೋದು ಕ್ಲಾಸು ಕೇಳೋಣ ಅದರ ಅಂತ ಫಸ್ಟೇ ಅದಕ್ಕೆ ಹೋಗ್ತೀರಿ ಇಲ್ಲಾಂದ್ರೆ ಏನು ಬರ್ತಾರೆ ಅಲ್ಲಿ ಏನು ಬರ್ತಾರೆ ಅಲ್ಲಿ ಏನಂತಂದ್ರೆ ಅಲ್ಲಿ ಐಶ್ವರ್ಯದಿಂದ ಆಗುವಂಥ ಒಂದು ಮೋಸವು ಆಮೇಲೆ ಪ್ರಪಂಚದಿಂದ ಹಾಂ ಪ್ರಪಂಚದಿಂದ ಚಿಂತೆಗಳು ಅದರ ಫ್ಯಾಮಿಲಿ ಇನ್ವಿಟೇಷನ್ ಬರ್ತಾರೆ ಮದುವೆ ಮುಂಜಿ ಅದರ ಯಾವ ಟೈಮ್ ಇಲ್ಲ ಈ ಟೈಮ್ಗೆ ಬರೋದು ಅದೇ ಹೋಗಿದ್ರೆ ಏನಾಗ್ಬಿಡ್ತದೆ ಅಯ್ಯೋ ಬ್ರದರ್ ಅವ್ರು ನಮ್ಮ ಮದುವೆಗೆ ಏನಾಗಿದ್ರು
ಬಂದಿದ್ರು ನಾ ಮದುವೆಗೆ ಹೋಗಿದ್ರೆ ಹೆಂಗೆ ಅವಾಗ ಏನು ಮಾಡೋದು ಕರೆಕ್ಟಾಗಿ ಏನು ಮಾಡೋದು ಕ್ಲಾಸ್ಗೆಲ್ಲ ಬಂಕ್ ಮಾಡಿ ಏನು ಮಾಡೋದು ಇದೆಲ್ಲ ಏನಾಗ್ತಾರೆ ಇವೆಲ್ಲ ಬರೋಂಥದ್ದೇ ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಇದೆಲ್ಲ ಅಂದರೆ ವಾಕ್ಯದ ನಿಮಿತ್ತವಾಗಿ ಬರುವಂಥ ಶೋಧನೆಗಳಿರ್ತಾರೆ ನೆಕ್ಸ್ಟ್ ಟೈಮ್ ಹೇಳ್ತಾರೆ ನೋಡಿ ಆ ವಾಕ್ಯ ಏನು ಮಾಡ್ತಾರೆ ಅಡಗಿಸ್ಬಿಟ್ಟಿರೋದ್ರಿಂದ ಅದೇನಾಗೋದಿಲ್ಲ ಅದು ಬೆಳೆಯೋದಕ್ಕೆ ಸಾಧ್ಯತೆಯೇ ಇಲ್ಲ ಅದರ ಇಲ್ಲ ಏನು ಮಾಡ್ತೀವಿ ಇನ್ನೊಬ್ರು ಭಯ ಹುಟ್ಟಿಸ್ಬಿಡ್ತಾರೆ ಹೀಗೆ ಅಲ್ಲಿ ಹೋಗ್ಬಿಡ್ರಿ ಕನ್ಫ್ಯೂಸ್ ಆಗೋಗ್ತೀರಾ ಅವರ ಇಲ್ಲ ಏನು ಮಾಡೋದು ಇನ್ನೊಬ್ರು ಏನೋ ರೀತಿಯಲ್ಲಿ ಹೇಳ್ಬಿಟ್ಟು ಅವಾಗ ಏನಾಗೋದು ಭಯ ಅಲ್ವರು ಯಾಕೆಂದರೆ ವಾಕ್ಯದ ಒಂದು ನಿಮಿತ್ತವಾಗಿ ಬೆಳೆಯೋಕ್ಕೆ ಆಸಕ್ತಿ ಇದ್ರೂ ಸರಿ ಬೈದ ಒಂದು ನಿಮಿತ್ತವಾಗಿ ಏನಾಗಲ್ಲ ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ ಆದರೆ ಇನ್ನೊಂದು ಇದೆ ನಾಲ್ಕನೇ ಭೂಮಿ ಅದರ ಅದು ಒಳ್ಳೆ ಭೂಮಿ ಆಗಿತ್ತಂತೆ ಎಷ್ಟು ಫಲ ಕೊಡ್ತಂತೆ 30% 60% 100% ಅಂತ ಫಲ ಕೊಡ್ತಾರೆ ಇದು ಸಾಮ್ಯ ಅವ್ರು ಈಗೇನು ಮಾಡೋದು ಅವರೇ ಎಕ್ಸ್ಪ್ರೆಷನ್ ಕೊಟ್ಬಿಟ್ರು ಅಂದ್ರೆ ಎಷ್ಟಂತ ರಿಸಲ್ಟು 100-60-30 ಯಾಕೆ 100-60-30 ಹೇಳ್ತಾರೆ 100 ಏನು ಹಾಂ 100 ಸರಿ 60 ಅಂದರೆ 60 ಬಾಸ್ ಅದರ 30 ಸರಿ ಏನಕ್ಕೆ ಹಿಂಗೆ ಹೇಳ್ತಾರೆ ಯಾಕೆ ಯೇಸು ಕ್ರಿಸ್ತ 100-60-30 ಹೇಳೋದು ಯಾವಾಗ ರಹಸ್ಯ ಮಾಡಿದ್ದೀರಾ ಇವಾಗ 100 out of 100 ಇಲ್ಲ ನಾವೇನು ಮಾಡ್ತೀರಿ 100% ಏನು ಮಾಡ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ 100 out of 100 ಏನೇನು ಹಾಂ ಡಿಸ್ಟಿಂಕ್ಷನ್ ಅದರ ಏನ್ರಿ 100 to 100 ಏನು ಮಾಡ್ದಂಗೆ ಅಲ್ಲಿ ಇದು ಮಾಡ್ಕೊಂಡಂಗೆ ಕರೆಕ್ಟಾ ಹಾಂ 100 ಏನು ಮಾಡ್ದಂಗೆ 100% ಎಕ್ಸಲೆಂಟ್ ಅಲ್ವರ ಆಮೇಲೆ 60 ಸ್ಕೂಲಲ್ಲಿ ಓದಾರೆ ಹೇಳಿರ್ತೀನಿ 100 ಏನೋ ಫಸ್ಟ್ ರ್ಯಾಂಕ್ 60 ಅಂದರೆ ಫಸ್ಟ್ ಕ್ಲಾಸ್ 30 ಅಂದರೆ ಜಸ್ಟ್ ಪಾಸಾ ಯಾವ ಫೇಲು ಅಂತ ಅರ್ಥ ಅಂದ್ರ ಈ ಕಾಲದಲ್ಲಿ ಮಾಸ್ಟರ್ಗಳು 35 ಅಂದ್ರೆ ಏನ್ರಿ ಇವಾಗ ಜಸ್ಟ್ ಪಾಸ್ ಕರೆಕ್ಟಾ ಅದಕ್ಕಿಂತ ಕಮ್ಮಿ ಅಂದ್ರೆ ಏನ್ರಿ ಫೇಲು ಅಲ್ಲ ನಮ್ಮ ಮಾಸ್ಟ್ರು ಯಾರು ನಮ್ಮ ಮಾಸ್ಟರ್ ಯೇಸು ಸ್ವಾಮಿ ಈ ಕಾಲದ ಮಾಸ್ಟರ್ಗಳಿಗಿಂತ ಸ್ವಲ್ಪ ಬೆಟರು ಸರಿ ಬಿಡು ಕರ್ತ ನೀನು 30% ತೆಗಿ ಸಾಕು ಅಂತಂದ್ಬಿಟ್ಟು ಅಂದ್ರೆ ಅಂದ್ರೆ 30% ತೆಗೆದ್ರು ಅವ್ರ ಲೆಕ್ಕದಲ್ಲಿ ಏನು ಇವಾಗ ಪಾಸ್ ಅಂದ್ರೆ ಅದಕ್ಕೆ ನಮ್ಮ ಟೀಚರ್ ಹೆಂಗವ್ರು ನೋಡಿರ್ತೀನಿ 30% ತೆಗಿಯಪ್ಪ ಸಾಕು 60% ಎಲ್ಲ ಓಕೆ ಇರಲಿ ಅದೆಲ್ಲ ಆಗಲ್ಲ 30 ತೆಗೆದ್ರು ಏನ್ರಿ ಸಾಕು ಅಂತ ಅಂದ್ರೆ ಆ ಥರ ನೋಡ್ಬೇಕು ಅದಕ್ಕೆ 30-60-100 ನೋಡಿ ಸಾಮ್ಯಕ್ಕೆ ಎಕ್ಸ್ಪ್ರೆಷನ್ ಯಾರು ಕೊಟ್ಟರು ಅವ್ರಿಗೆ ಕೊಟ್ಟರು ಅಂದ್ರೆ ಅದೇ ರೀತಿ ನೋಡ್ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ಬೈಬಲ್ ಏನಂದ್ರೆ ಟೈಪ್ ಮತ್ತು ಆ್ಯಂಟಿ ಟೈಪ್ ನೆರಳು ಮತ್ತು ನಿಜ ಸ್ವರೂಪ ಅಂತ ಇದು ಅರ್ಥ ಏನು ಓದಿಂತೀನಿ ತಿಳಿದಿರ್ತೀನಿ ಒಂದು ಎಕ್ಸಾಂಪಲ್ ನೋಡೋಣ ಅಂತೀನಿ ಜಾನ್ 3rd chapter ಯೋಹನ 3rd ಅಧ್ಯಾಯದಲ್ಲಿ ಒಂದು ಹೇಳ್ತಾರೆ ನೋಡಿದ್ದೀನಿ ಅವರು ಯೋಹನ 3rd ಅಧ್ಯಾಯದಲ್ಲಿ 14th verse ಯೋಹನ 3:14 ಬರಿ ಹಾಂ ಎತ್ತರದಲ್ಲಿ ಇಡಬೇಕು ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಮೋಸೆ ಯಾವ ರೀತಿ ತಾಮ್ರ ಸರ್ಪನ ಎತ್ತರದಲ್ಲಿ ಇಟ್ಟರು ಅದೇ ಥರ ಮನುಷ್ಯ ಕುಮಾರ ಏನಾಗಬೇಕು ಎತ್ತರದಲ್ಲಿ ಸಾಯ್ಬೇಕು ಅಂತ ಅಂದ್ಕೊಂಡು ಅಂದರೆ ಶಿಬೆಮಣ್ಣನ ಬಗ್ಗೆ ಹೇಳ್ತಾ ಇದ್ರ ಇಲ್ಲೇನು ಮಾಡ್ತಾರೆ ಅವ್ರ ಮರಣನ ಹಳೆ ಕಾಲದಲ್ಲಿ ಮೋಸೆ ಮಾಡಿರುತ್ತೆ ಕಾರ್ಯಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಹಳೆ ಕಾಲದಲ್ಲಿ ಮೋಸೆ ಏನು ಮಾಡಿದ್ರು ಒಂದು ಎತ್ತರವಾದ ಕಂಬದ ಮೇಲೆ ಮಾಡಿದ್ರು ತಾಮ್ರ ಸರ್ಪನ ಇಟ್ಬಿಟ್ರು ಅದರ ಆ ಸರ್ಪ ಯಾರಿಗೆ ಛಾಯೆ ಅಂತ ಹೇಳ್ತಾರೆ ಅಂದರೆ ಯೇಸು ಕ್ರಿಸ್ತನ ಮರಣಕ್ಕೆ ಏನಾಗಿದೆ ಛಾಯೆ ಅಂತ ಹೇಳ್ತಾರಲ್ಲ ಟೈಪ್ ಅಂತ ಹೇಳ್ತಾರೆ ಒಂದು ಮಾದರಿ ಅಂತ ಏನು ಮಾಡ್ತಾರೆ ಹೇಳ್ತಾರಲ್ಲ ಎಕ್ಸಾಂಪಲ್ ಅಂತ ಹೇಳ್ತಾರೆ ಏನಿದ್ರು ಟೈಪ್ ಅಂತಂದರೆ ಅದರ ಇವಾಗ ನಾವೇನೋ ಅಂಗಡಿಗೆ ಹೋಗ್ತೀರಿ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ ಅದರ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅವನೇನು ಕೇಳ್ತಾರೆ ಸರ್ ಯಾವ ಟೈಪ್ ಬೇಕು ಹೇಳಿ ಅಂತ ಹೇಳ್ತಾರೆ ಯಾವ ಟೈಪ್ ಏನು ಎಕ್ಸಾಂಪಲ್ ಮಾಡಲ್ ಅದರ ಒಂದು ಸಾಂಪಲ್ ಇದೇ ತಾನೆ ಹಳೆ ನೋಡ್ಬೇಕಾದ್ರೆ ಹಳೆ ಕಾಲದಲ್ಲಿ ನಡೆದಿರೋಂಥದ್ದು ಎಲ್ಲನೂ ಏನು ಗೊತ್ತಾ ಹೊಸ ಒಡಂಬಡಿಕೆಯಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳೇನಿದೆ ಟೈಪ್ ಒಂದು ಮಾದರಿ ಅದರ ಆ ಮಾದರಿ ಏನು ಮೋಸೆ ಏನು ಮಾಡಿದ್ರು ತಾಮ್ರ ಸರ್ಪನ ಎತ್ತಿಟ್ರಲ್ಲ ಇಸ್ರೇಲ್ ಜನಗಳು ಪಾಪ ಮಾಡ್ದವಾಗ ಆ ತಾಮ್ರ ಸರ್ಪ ನೋಡಿದ್ರೆ ರಕ್ಷಣೆ ಬಂದರು ಅದೇ ನೋಡ್ಬೇಕಾದ್ರೆ ಲೋಕ ಜನಗಳೆಲ್ಲ ಪಾಪ ಮಾಡಿದ್ರಿಂದ ದೇವ್ರೇ ಮಾಡೋದು ತಾಮ್ರ ಸರ್ಪದ ಮೇಲೆ ಒಂದು ಕಂಬದ ಮೇಲೆ ತಾಮ್ರ ಸರ್ಪದಾಗೆ ಯೇಸು ಕ್ರಿಸ್ತ ಮಾಡೋರು ಬಲಿಯಾಗೆ ಕೊಟ್ಬಿಟ್ಟಿದ್ದಾರೆ ನಾವೆಲ್ಲ ಯೇಸು ಕ್ರಿಸ್ತ ನೋಡೋದು ನಮ್ಗೇನಾಗ್ತದೆ ನಮ್ಮೆಲ್ಲ ರಕ್ಷಣೆ ಮಾಡ್ತಾರೆ ಇದು ಕೂಡ ಬೈಬಲ್ ಅಂತ ಒಂದು ಲ್ಯಾಂಗ್ವೇಜ್ ಇದನ್ನ ಮಾಡೋದು ನಾವು ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಬೈಬಲ್ ಏನಂತಾರೆ ದರ್ಶನಗಳು ಅಲ್ವರ ಈ ದರ್ಶನಗಳಿಗೆ ಅರ್ಥಗಳು ಇದೆ ಅಲ್ವರ ಏನು ದರ್ಶನಗಳು ಬೈಬಲ್ ಯಾವುದೋ ದರ್ಶನಗಳು ನೋಡಿದ್ದೀರಾ ಬೈಬಲ್ನಲ್ಲಿ ದಾನಿಯಲ್ಲಿ ಒಂದು ದರ್ಶನ ಇದೆ ಅಲ್ವರ ಆಮೇಲೆ ಯಾಕೋಬ್ ಏನು ಮಾಡ್ತಾರೆ ಒಂದಿನ ಮಲಗಿರ್ಬೇಕು ಏನು ಮಾಡ್ತಾರೆ ದರ್ಶನನ ನೋಡ್ತಾರೆ ಏನು ದರ್ಶನ ನೋಡ್ತಾರೆ ಯಾಕೋಬ್ ಹಾಂ ಏಣಿ ನೋಡ್ತಾರೆ ಅಲ್ವರ ಏನಂತಾರೆ ಪರಲೋಕದಿಂದ ಭೂಲೋಕದವ್ರಿಗೆ ಏನಾಗಿತ್ತು ಏಣಿ ಇತ್ತು ಏಣಿಯಲ್ಲಿ ಏನು ಮಾಡ್ತಿದ್ರು ದೂತರುಗಳು ಹಾಂ ಓಡಾಡ್ತಿದ್ರು ಹೆಂಗಿಂದ ಹೆಂಗೆ ಇಳಿತಾ ಇದ್ದಿ ಅತ್ತ ಇದ್ರ ಅತ್ತ ಇದ್ದು ಇಳಿತಾ ಇದ್ರ
ಹತ್ತು ಇತ್ತದ್ರ ಅಲ್ಲಿಂದ ಬಂದವರು ವಾಪಸ್ ಹೋದ ಇದ್ರು ಅಂತ ಸರಿ ಹತ್ತು ಬಿಟ್ಟು ಇಳಿತಾ ಇದ್ರು ನೋಡ ಮನೇಲಿ ಓದಿ ಕರೆಕ್ಟ್ ಆಗಿ ಇರೋದು ಕೇಳ್ಕೊಂಡು ಬನ್ನಿ ಅವ್ನು ನೆಕ್ಸ್ಟ್ ವೀಕ್ ನೋಡೋದು ಅರ್ಥ ಏನಂತ ನೋಡ ಫಸ್ಟ್ ಇಲ್ಲಿಂದ ಅಲ್ಲಿ ಓದ್ತಾ ಇದ್ರ ಅಥವಾ ಅಲ್ಲಿಂದ ಎಲ್ಲಿ ಗೊತ್ತಾಯ್ತು ಅಂತ ಏಮಾಡೋಣ ಅವ್ವ ನೋಡೋಣ ಓಕೆ ಅಪ್ಪ ಇದೆಲ್ಲ ಅರ್ಥ ಇದೆ ನಾನೇನು ಹೇಳ್ತೀನಿ ಅಂದ್ಬಿಟ್ಟು ಇದ್ರ ಸದ್ಯ ನೋಡ್ಬೇಕಾದ್ರೆ ಇದು ಇದು ಅರ್ಥ ಏನೋ ಅಂತ ಮಾಡೋಕೋ ಅದನ್ನ ನೋಡಬೇಕು ಓಕೆ ಅಂದ್ರ ಸರಿ ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟ್ ಅಂದರೆ ಆ ವಚನ ಯಾವ ಒಂದು ಸನ್ನಿವೇಶದ ಬಗ್ಗೆ ಹೇಳ್ತಾರೆ ನಿಮ್ಮ ನಾವು ತಿಳ್ಕೊಬೇಕು ಅಲ್ವ ಅಂದರೆ ಯಾವ ಒಂದು ಸಂಬಂಧವಾಗಿ ಹೇಳ್ತಾರೆ ಅಂತ ನಾವು ನೋಡಿದ್ರಿ ಇದ್ದವಂಗೆ ಕೊಡಲ್ಪಡ್ತದೆ ಇಲ್ದಿರೋಂಗೆ ಏನು ಮಾಡಿದ್ರೆ ಇನ್ನ ತಗೊಂಡ್ಬಿಡ್ತಾರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ನಮ್ಮ ದುಡ್ಡು ಬಗ್ಗೆ ಹೇಳಕ್ಕಾಗದ ಅದು ರಾಂಗ್ ಕೊಟೇಶನ್ ಆಗಿಬಿಡ್ತದೆ ಅದನ್ನ ತೊಗೊಂಡೋಗ್ಬಿಟ್ಟು ಓ ಯಾರಿಗೆ ದುಡ್ಡು ಇರ್ತಾರೋ ಅವ್ರಿಗೆ ದೇವ್ರು ಕೊಡ್ತಾರೆ ಅಂತ ಹೇಳಕ್ಕಾಗದ ಅದೇನೋ ದೊಡ್ಡ ತಪ್ಪಾಗ್ಬಿಡ್ತದೆ ಅದನ್ನೇನು ಮಾಡ್ಬೇಕು ಇವಾಗ ಅಲ್ಲಿ ಮೇಡೆ ಕ್ರೀಡೆ ಎಲ್ಲ ಹೋದ್ರೆ ಅದು ವಚನ ಅರ್ಥ ಏನಂತ ನಮ್ಗೆ ಅಲ್ಲೇ ಅದು ಹೇಳ್ತಾರೆ ಯೇಸು ಕ್ರಿಸ್ತ ತನ್ನ ವಾಕ್ಯದ ಬಗ್ಗೆ ವಾಕ್ಯದಲ್ಲಿ ಅಂತ ಆಸಕ್ತಿ ಬಗ್ಗೆ ಮಾಡ್ತದ ಹೇಳ್ತಾರೆ ಇದನ್ನ ಆ ರೀತಿ ಮಾಡ್ಕೊಂಡು ಓದ್ಬೇಕು ಅಂದ್ರೆ ನೆಕ್ಸ್ಟ್ ಏನಂತಂದ್ರೆ ಬೈಬಲಲ್ಲಿ ಪ್ರವಾದನೆ ಮಾತುಗಳು ಏನಾಗಿದೆ ಇದೆ ಅಂದ್ರ ಏನು ಪ್ರವಾದನೆ ಮಾತು ನೋಡಿರ್ತೀನಿ ಫಿಲಿಪೀನ್ಸ್ ಫಿಲಿಪೀನ್ಸ್ ಸೆಕೆಂಡ್ ಚಾಪ್ಟರ್ ಫಿಲಿಪೀನ್ಸ್ಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಹತ್ತನೇ ವಚನ ಓದಿದ್ದೀನಿ ನೋಡೋಣ ಫಿಲಿಪೀನ್ಸ್ ಬರೆದ ಪತ್ರಿಕೆ ನೋಡ್ರ ಏನ್ತಾರೆ ಎಲ್ಲ ಜನಗಳು ತನ್ನ ಮೊಂಡಿಕಾಲ ನೋಡಿ ಯೇಸು ಕ್ರಿಸ್ತನ ರಕ್ಷಕ ಅಂತ ಹೇಳಂತ ಒಂದು ಕಾಲ ಏನಾಗ್ತದೆ ಬರ್ತಂತ ನೋಡ ಅಂದ್ರೆ ಇದು 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 ಇವಾಗ ಅನ್ವಯಿಸ್ತದ ನೋಡಿ ಇದು ಒಂದು ಪ್ರವಾದನೆ ಮಾತು ಅಂದ್ರೆ ಇದು ಯಾವಾಗ ಆಗೋದು ಇವಾಗ ಆಗ್ತದ ಇದು ಇವಾಗ ಆಗ್ತಾ ಇದೆಯಾ ಪ್ರತಿಯೊಂದು ಮೊಂಡಿಕಾಲ ನೋಡ್ಬಿಟ್ಟು ಯೇಸು ಕ್ರಿಸ್ತನ ರಕ್ಷಕ ಅಂತ ಹೇಳ್ತದ ಈಗ ಇಲ್ಲ ಅಂದ್ರೆ ದಿಸ್ ಇಸ್ ಎ ಪ್ರಾಫಸಿ ಒಂದು ಪ್ರವಾದನೆ ಮಾತು ಇದನ್ನ ಇವಾಗ ಏನ್ ಮಾಡೋಕ್ಕಾಗಲ್ಲ ನಾವು ಅಪ್ಲೈ ಮಾಡೋಕ್ಕಲ್ಲ ಇದು ಯಾವುದೋ ಒಂದು ಮುಂದೆ ಬರುತ್ತೆ ಕಾಲದಲ್ಲಿ ಏನಾಗುತ್ತೋ ಇದು ಅಪ್ಲೈ ಆಗಂಥದ್ದು ಅಲ್ವರ ಅದನ್ನು ಏನು ಮಾಡಬೇಕು ಯಾಕೆ ಇಟ್ಕೋಬೇಕು ನೆಕ್ಸ್ಟ್ ಏನಂತಂದರೆ ಡಿಸ್ಪೆನ್ಸೇಷನ್ ಅಂತ ಹೇಳ್ತಾರೆ ಅಂದರೆ ಡಿಸ್ಪೆನ್ಸೇಷನ್ ಅಂದರೆ ಕೆಲವೊಂದು ವಾಕ್ಯಗಳು ಕೆಲವೊಂದು ಕಾಲಕ್ಕೆ ಏನಾಗೋದು ಅನ್ವಯಿಸೋದು ಅದನ್ನು ಎಲ್ಲ ಕಾಲಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು ಅನ್ವಯಿಸೋದಕ್ಕೆ ಆಗೋದಿಲ್ಲ ಅಲ್ವರ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಸ್ರೇಲ್ ಜನಗಳ ಬಗ್ಗೆ ಹೇಳ್ತಾರೆ ಅಲ್ವರ ನಾನು ನಿಮ್ಮನ್ನು ಮಾತ್ರ ಆಡ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಲ್ವರ ಓದಿಂತೀನಿ ಆಮೋಸ್ ಆಮೋಸ್ ಥರ್ಡ್ ಚಾಪ್ಟರ್ ಆಮೋಸು ಥರ್ಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಆಮೋಸು ಎರಡು ಮೂರನೇ ಅಧ್ಯಾಯದಲ್ಲಿ ಒಂದು ಮತ್ತು ಎರಡು ಓದಿ ನೋಡಿ ಭೂಮಿಯ ಸಕಲ ಕುಲದೊಳಗೆ ನಿಮ್ಮನ್ನು ಮಾತ್ರ ನನ್ನವರು ಅಂತ ಹರ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಲ್ವರ ಇದು ಇದನ್ನ ಇವಾಗ ಅಪ್ಲೈ ಮಾಡೋಕ್ಕಾಗ್ತದ ಇವಾಗ ದೇವ್ರು ಬರೀ ಇಸ್ರೇಲ್ ಜನಗಳು ಮಾತ್ರ ಹತ್ಕೊಂಡವ್ರು ಅಂತ ಹೇಳೋಕ್ಕಾಗ್ತದ ಹಂಗ ನಾವೆಲ್ಲ ಯಾರು ಅಂದರೆ ನಮಗೂ ದೇವ್ರಿಗೇನಿಲ್ಲ ಸಂಬಂಧನೇ ಇಲ್ಲ ಕರೆಕ್ಟ ಹಂಗಾರೆ ಇದು ಯಾವಾಗ ಅನ್ವಯಿಸ್ತದೆ ಇದು ಫಸ್ಟು ಅಲ್ದರ ಇದು ಭೂತ ಕಾಲ ಅಂತ ಹೇಳ್ತೀವಿ ಗೊತ್ತಾ ಹಾಂ ಅಲ್ದರ ಪೂರ್ವದಲ್ಲಿ ಇದ್ದಿದ್ದು ಇದನ್ನು ಅವಾಗ ಏನು ಮಾಡೋಕ್ಕಾಗ ಅಪ್ಲೈ ಮಾಡೋಕ್ಕಾಗಲ್ಲ ಇವಾಗ ಇರೋ ಕಂಡೀಷನ್ ಏನೋ ಇವಾಗ ಇಸ್ರೇಲ್ ಜನಗಳಿಗೆ ದೇವರು ಅವ್ರು ಮಾತ್ರ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಇಲ್ಲ ಇವಾಗ ಅನ್ಯ ಜನಾಂಗದ ಕೂಡ ಏನು ದೇವರು ಹಾಕ್ಸ್ಕೊಂಡಿದ್ದಾರೆ ಇವಾಗಿರೋಂಥ ಇಸ್ರೇಲ್ ಜನ ಕಂಡೀಷನ್ ಏನು ರೋಮನ್ಸ್ 11:25 ರೋಮಾಪುರದಲ್ಲಿ 11:25 ನೋಡ್ರ ಇಸ್ರೇಲ್ ಜನಗಳಿಗೆ ಇವಾಗಿದೆ ಒಂದು ಪಾಲ್ ಜನಗಳು ಏನಂತೆ ಮೊಂಡುತನ ಉಂಟಾಗಿದೆ ಅಂತ ಅದು ಇವಾಗಿರೋಂಥ ಕಂಡೀಷನ್ ಇವತ್ತು ಕೂಡ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಮಸೀಹ ಅಂತ ಮಾಡಲ್ಲ ಅಂಗೀಕರಣ ಮಾಡಲ್ಲ ಅದು ಇವಾಗ ಅಪ್ಲೈ ಮಾಡ್ಬೋದು ಅದೇ ಶಾಶ್ವತವಾಗಿ ಹಿಂಗೆ ಇರ್ತಾರೆ ಇಸ್ರೇಲ್ ಜನಗಳು ಯಾವತ್ತು ಯೇಸು ಕ್ರಿಸ್ತನ ಅಂಗೀಕರಣ ಮಾಡೋದಿಲ್ವಾ ಅಂದರೆ ಇಲ್ಲ ಫ್ಯೂಚರ್ ಏನಾಗ್ತಾರೆ ನೆಕ್ಸ್ಟ್ ವರ್ಷ ನೋಡಿ ನನಗೆ ಆಮೇಲೆ ಜನಗಳಿಗೆ ಏನಾಗ್ತದೆ ಇಸ್ರೇಲ್ ಜನಗಳು ಎಲ್ಲರಿಗೂ ಇದು ಫ್ಯೂಚರ್ ಅವರ ಈ ಥರ ನೋಡ್ಬೇಕಾದ್ರೆ ಬೈಬಲಲ್ಲಿ ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಏನ್ಬಿಡೋದು ಕರೆಕ್ಟಾಗೆ ಕರೆಕ್ಟಾಗಿ ಓದ್ಬಿಟ್ಟು ಏನ್ಬಿಡ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಬೈಬಲ್ ಏನಿದ್ರೆ ಈ ಒಂದು ಕಾಲಗಣನೆ ಹೇಳ್ಬೇಕಿದೆ ಕ್ರೋನಾಲಜಿ ಅಂದ್ರೆ ಕ್ರೋನಾಲಜಿ ಅಂತ ನಾವು ಏನಾದ್ರು ಇಂಟ್ರೊಡಕ್ಷನ್ ಹೇಳಿದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷಗಳಾಯಿತು ಅಂತಂದ್ರೆ ಆಮೇಲೆ ಮುಖ್ಯವಾಗಿ ಏನಂತಂದರೆ ಒಂದು ಟಾಪಿಕಲ್ ಸ್ಟಡಿ ಅಂತಿದೆ ಟಾಪಿಕಲ್ ಸ್ಟಡಿ ಅಂತಂದರೆ ಒಂದು
ಒಂದು ಟಾಪಿಕ್ ತಗೊಂಡು ಆ ಟಾಪಿಕ್ ಬಗ್ಗೆ ಬೈಬಲ್ ಏನ್ ಹೇಳ್ತಾರೋ ಸಂಪೂರ್ಣವಾಗಿ ಮಾಡಿದ್ದಾವ ಯಾವ ತಿಳ್ಕೊಬೇಕಾದ್ರೆ ಎಕ್ಸಾಂಪಲ್ ನೋಡ್ಬೇಕ್ರೆ ಇವಾಗ ಯೇಸು ಕ್ರಿಸ್ತನ್ ಬಗ್ಗೆ ತಗೋಣ ಯೇಸು ಕ್ರಿಸ್ತನ್ ಬಗ್ಗೆ ಎಲ್ಲಿ ಕೊಟ್ಟಿದ್ರೆ ಇನ್ಫಾರ್ಮೇಶನ್ ಯೇಸು ಕ್ರಿಸ್ತು ಹುಟ್ಟದಾಗಿಂದ ಹಿಡಿದೆ ಆ ಶಿಲ್ಪ ಮತ್ತು ಸಾಯ ತನಕ ಇನ್ಫಾರ್ಮೇಶನ್ ಎಲ್ಲಿ ಕೊಟ್ಟಿದ್ದಾರೆ ಗಾಸ್ಪೆಲ್ ಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆ ಎಲ್ಲಿ ಕೊಟ್ಟಿದ್ದಾರೆ ಪ್ರಾಫಸಿ ಎಲ್ಲಿ ಕೊಟ್ಟಿದ್ದಾರೆ ಯೇಷಾಯದಲ್ಲಿ ಇಲ್ಲಿ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು ಯೇಷಾಯ ಕೊನೆಯ ಅಧ್ಯಾಯ ಕೊನೆಯ ವಚನದಲ್ಲಿ ಕೊಟ್ಟವರಾ ಸಿಸ್ಟಮೆಟಿಕ್ ಆಗಿ ಕೊಟ್ಟವರಾ ಯೇಸು ಕ್ರಿಸ್ತ ನೋಡಪ್ಪ ಅಲ್ಲಿ ಹುಟ್ಟುತ್ತಾರೆ ನೆಕ್ಸ್ಟ್ ಈ ಹುಟ್ಟಿದ ಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ಇಲ್ಲಿ ಹೋಗ್ತಾರೆ ಆಲಯದಲ್ಲಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಇಂಥ ಕಾಲೇಜ್ ಹೋಗ್ತಾರೆ ಒಂಬತ್ತು ಆರು ಆಮೇಲೆ ಎಲ್ಲಿ ಕೊಟ್ಟವರೆ ಒಂಬತ್ತು ಏಳರಲ್ಲಿ ಏನು ಕೊಟ್ಟವರೆ ಒಂಬತ್ತು ಎಂಟರಲ್ಲಿ ಏನು ಕೊಟ್ಟವರೆ ಯೇಸು ಕ್ರಿಸ್ತನ ಅಲ್ಲಿ ಹುಟ್ಟಿದ ಬಗ್ಗೆ ಹೇಳಿದ್ರು ಅದರ ಅದಾಗಿದ್ದಂತ ಕೊಟ್ಟಿದ್ದೀರಾ ಒಂಬತ್ತು ಎಂಟು ಒಂಬತ್ತಲ್ಲಿ ಬೇಗ ಕೊಟ್ಟಿದ್ದಾರಾ ಇಲ್ಲ ಅದು ಬೇರೆ ಇನ್ಫಾರ್ಮೇಶನ್ ಹಂಗಾರೆ ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣ ತಿಳ್ಕೊಬೇಕು ಅಂದ್ರೆ ಏನು ಮಾಡಬೇಕು ಯೇಸು ಕ್ರಿಸ್ತನ ಬಗ್ಗೆ ಎಲ್ಲೆಲ್ಲೆಲ್ಲ ಮಾತಾಡಿದ್ರೋ ಇದೇ ಮಾಡಬೇಕು ವಚನಗಳೆಲ್ಲ ಹೋಗಿದವ ಸಂಗ್ರಹಿಸಬೇಕು ಸಂಗ್ರಹಿಸ್ಬಿಟ್ಟು ಓದ್ರೆ ನಮ್ಗೇನಾಗೋದು ಅರ್ಥ ಆಗ ಅದೇ ನೋಡ್ಬೇಕಾದ್ರೆ ಅದನ್ನ ಹೆಂಗಪ್ಪ ಮಾಡೋದು ಅಂದರೆ ಅದನ್ನೇ ನಾವು ಮಾಡೋದು ಮುಖ್ಯವಾಗಿ ನಮ್ಮ ಟಾಪಿಕಲ್ ಸ್ಟಡಿಯಲ್ಲಿ ಬೈಬಲ್ನಲ್ಲಿ ಒಂದು ಸಂಬಂಧವಾಗಿರೋಂಥ ಒಂದು ಟಾಪಿಕ್ ತೊಗೊಂಡಂದರೆ ಅದಕ್ಕಿರೋಂಥ ಎಲ್ಲ ವಚನಗಳನ್ನ ತೆಗೆದುಬಿಟ್ಟು ಅದು ಫುಲ್ ಸ್ಟಡಿ ಮಾಡಿದ್ರೆ ನಮ್ಗೇನದು ಅರ್ಥ ಗೊತ್ತಾ ಇವಾಗ ಯೇಸು ಕ್ರಿಸ್ತ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಆದಿಕಾಂಡದವರೆಗೂ ಪ್ರಕಟಣೆವರೆಗೂ ತೆಗೆದುಬಿಟ್ಟು ಓದಿದ್ರೆ ಯೇಸು ಕ್ರಿಸ್ತನ ಬಗ್ಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಆಗ್ತದೆ ನಮಗೆ ನಮ್ಗೆ ಗೊತ್ತಾಗ್ತಾರಲ್ಲ ಅವ್ರು ಎಲ್ಲಿ ಹುಟ್ಟಿದ್ರು ನೆಕ್ಸ್ಟ್ ಎಲ್ಲಿ ಬಾಳಿದ್ರು ಅದರ ನೆಕ್ಸ್ಟ್ ಏನೇನು ಊರಲ್ಲಿ ಏನೇನು ಕೆಲಸ ಮಾಡ್ತಾರೆ ಶಿಲ್ವೆ ಮೇಲೆ ಯಾವ ಥರ ಸಾಯ್ತಾರೆ ಇದಾಗಿದ ನಂತರ ನೆಕ್ಸ್ಟ್ ಏನು ಕೆಲಸ ಮಾಡ್ತಾರೆ ಇದೆಲ್ಲ ಏನಂತ ನಮಗೆ ಪಿಕ್ಚರ ಗೊತ್ತಾಗೋದು ಈ ರೀತಿ ಮಾಡಬೇಕು ಬೈಬಲ್ನ ಟಾಪಿಕಲ್ಲಾಗಿ ಓದಬೇಕು ಅದರ ಆ ಟಾಪಿಕಲ್ಲಾಗಿ ಓದ್ರೆ ನಮ್ಗೇನಾಗೋದು ಬೈಬಲ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ಲ ಅದೇ ನೋಡ್ಬೇಕಾದ್ರೆ ಈ ಥರ ಏನು ಮಾಡೋಣ ಜಯಿಸ್ತಾ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಸ್ಟಡಿ ಮಾಡೋಣ ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಬೈಬಲ್ನಲ್ಲಿ ಏನಾಗಿದೆ ಹಲವಾರು ನಮಗೆ ಪ್ರಶ್ನೆಗಳಿರ್ಬೋದು ಅದರ ಏನಂದರೆ ಈ ಪ್ರಪಂಚದ ದೇವರು ಯಾರೋ ಶೈತಾನ ಈ ವಾಯುಮಂಡಲದ ಏನು ಮಾಡ್ತಾರೆ ಅಧಿಕಾರ ನಡೆಸಂತ ಅಧಿಪತಿ ಅಂತ ನೋಡಿದ್ರಿ ಕರೆಕ್ಟಾ ಶೈತಾನ ಯಾಕೆ ಅಧಿಪತಿ ಆಗಿದ್ದಾನೆ ಯಾಕೆ ಅವನು ವಾಯುಮಂಡಲದಿಂದ ಅಧಿಕಾರ ನಡೆಸ್ತಾ ಇದ್ದಾನೆ ಈ ಅಧಿಕಾರ ನಡೆಸೋದಕ್ಕೆ ದೇವರು ಏನಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ರು ಕರೆಕ್ಟಾ ಏನು ಪರ್ಮಿಷನ್ ಕೊಟ್ರು ಬೈಬಲ್ ನೋಡ್ತೀರಿ ನಮ್ಮ ದೇವರು ಎಂಥ ದೇವರಂತೆ ಸರ್ವಶಕ್ತನಾಗಿರೋಂಥ ದೇವರು ಹಂಗೆ ಶೈತಾನ ಏನಕ್ಕೆ ಕಟ್ಟಾಕಿಲ್ಲ ಅವರು ಶೈತಾನ ಯಾಕೆ ನಾಶ ಮಾಡಿಲ್ಲ ಮಾಡ್ಬೋದಲ್ಲ ದೇವರು ಯಾಕೆ ಮಾಡಿಲ್ಲ ಹಾಂ ಯಾಕೆ ಸಮಯ ಕೊಟ್ಟಾರೆ ಯಾಕೆ ಸಮಯ ಯಾಕೆ ಟೈಮ್ ಕೊಡಬೇಕು ಈ ಕೆಟ್ಟದನ್ನು ಏನು ಮಾಡಬೇಕು ಹಿಮ್ಮಟ್ಟಿಗೆ ಇವಾಗ ಹಂಗೆ ಮಾಡ್ತಾನೆ ತೊಗೊಂಡ್ಬಿಟ್ಟು ಏನೋ ಒಂದು ಅರೆಸ್ಟ್ ಮಾಡ್ಕೊಂಡು ವೀರಪ್ಪನ ಪಿತಪ್ಪ ಸಿಗಾಕ್ಬಿಟ್ಟಿದ್ರೆ ಇರಲಿ ಬಿಡಪ್ಪ ಟೈಮ್ ಇನ್ನೊಂದು 100 ವರ್ಷ ಇರಲಿ ಬಿಡಯ್ಯ ಮಾಡಲಿ ಬಿಡು ತಂದ್ಬಿಟ್ಟು ಬಿಡ್ತಾ ಇದ್ದೀರಾ ಹಾಂ ಏನು ಮಾಡ್ತಾ ಇದ್ದೀರಾ ಹಾಂ ಒಂದು ಗಲ್ ಶಿಕ್ಷೆಗೆ ಏನು ಮಾಡ್ತಾರೆ ಏರಿಸ್ತಾರೆ ಹಂಗೆ ಏನ್ರೆ ಟೈಮ್ ಅಂತ ಹೇಳ್ಬೇಕಾದ್ರೆ ಅಂದರೆ ಇಷ್ಟೊಂದು ಟೈಮ ಮನುಷ್ಯನ ಸೃಷ್ಟಿ ಮಾಡೋಕೆ ಇಷ್ಟೊಂದು ಟೈಮ್ ಕೊಡ್ತಾರಾ ಅಂದರೆ ಏನು ಏನಕ್ಕೆ ದೇವರು ಇದನ್ನೆಲ್ಲ ಬಿಟ್ಟಿದ್ದಾರೆ ಅಂದರೆ ಇದನ್ನೆಲ್ಲ ಏನು ಮಾಡೋಣ ನಾವು ದೇವಸ್ಥಿತ ಇದ್ದರೆ ಓದೋಣ ಅದೇ ಥರ ನೋಡ್ಬೇಕಾದ್ರೆ ದೇವ್ರ ದರ್ಶನ ಗುಡಾರ ಕರೆಕ್ಟ ಈ ದೇವ್ರ ದರ್ಶನ ಗುಡಾರದಲ್ಲಿ ಅನೇಕ ಕೆಲಸಗಳು ಏನು ಮಾಡೋದು ದೇವರು ಮಾಡೋಕೆ ಕೇಳೋರು ಅದರ ಯಜ್ಞಗಳನ್ನ ಕೊಡಿ ನೈವೇದ್ಯಗಳನ್ನ ಕೊಡಿ ಅದರ ರಕ್ತಗಳೇನು ಮಾಡಿತಾರೆ ನೀವು ಚಿಮ್ಸಿ ಅದರ ಧೂಪಗಳನ್ನ ಹಾಕಿ ದೀಪಗಳನ್ನೇ ಮಾಡಿ ನೀವು ಅಚ್ಚಿ ಅಂತೆಲ್ಲ ಹೇಳಿದ್ರು ಇದೆಲ್ಲ ಏನು ಕೇಳಿದ್ರು ದೇವರು ಇದೆಲ್ಲ ಓದ್ಬೇಕಾದ್ರೆ ಹೆಂಗಿದೆ ಇವತ್ತು ಬೇರೆ ಬೇರೆ ಧರ್ಮದಲ್ಲಿ ಮಾಡೋದಕ್ಕೆ ಇದಕ್ಕೆ ಹೆಂಗಿದೆ ಹಾಗೇ ಇದೆ ಅದರ ಓಡೆ ಹೋಗಿದ ತಕ್ಷಣ ಫಸ್ಟು ಏನ್ರಿ ಗೇಟು ಅದರ ಅಲ್ಲಿ ಕೈಕಾಲು ಬಳ್ಕೊಬೇಕು ಆಮೇಲೆ ಮಳ್ಕೊ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಆಮೇಲೆ ಗರ್ಭಗುಡಿಗೆ ಏನಾಗಬೇಕು ಹೋಗ್ಬೇಕು ಗರ್ಭಗುಡಿಗೆ ಎಲ್ಲ ಹೋಗಂಗಿಲ್ಲ ಅದು ಇವತ್ತು ಹೆಂಗಿದೆ ದೇವಸ್ಥಾನಕ್ಕೆ ಹೋದ್ರೆ ಹೆಂಗಿದೆ ಎಲ್ಲ ಹೋಗಿದ್ರೆ ಅದರ ಅಲ್ಲೆಲ್ಲ ಹೆಂಗಿದೆ ಅಲ್ಲೂ ಕೂಡ ಏನಾಗಿದೆ ಇದೇ ಥರ ಇದೆ ಏನಕ್ಕೆ ಆಮೇಲೆ ಅಲ್ಲಿ ವಿಭೂತಿ ನೋಡಿದ್ದೀರಾ ವಿಭೂತಿ ಹಾಂ ಅದೇ ಪಂಗಾಮ ಹೇಳಿದಾರಲ್ಲ ಅದೇ ವಿಭೂತಿ ಅದರ ಈ ವಿಭೂತಿ ಎಲ್ಲ ಇದೆ ಬೈಬಲ್ನಲ್ಲಿ ಬೈಬಲ್ನ ಕೊಟ್ಟಿರೋ ವಿಭೂತಿ ಬಗ್ಗೆ ಅದರ ಇದೆಲ್ಲ ಹೆಂಗೆ ಬಂತು ಏನಕ್ಕೆ ಹೇಳೋದು ದೇವರು ಇದನ್ನ ಯಾಕೆ ಬೈಬಲ್ನ ಕೊಟ್ಟಿರೋ ಇನ್ಫಾರ್ಮೇಷನು ಈ ಎಲ್ಲದಕ್ಕೇನಿದೆ ಅರ್ಥಗಳು ಇದೆ ಅದರ ಇದನ್ನೆಲ್ಲ ಮಾಡೋಕ್ಕು ಬೈಬಲ್ ನೋಡ್ಬೇಕು ಆಯ್ತು ನೋಡ್ಬೇಕಾದ್ರೆ ಏನ್ರಿ ಭೂಮಿಯ ಸಂಬಂಧವಾಗಿರೋಂಥ ವಿಚಾರಗಳು ಅದರ ದೇವರು ಮಾಡಿರೋಂಥ ಯುಗಗಳು ಅಂದ್ರೆ ನಾವು ಕೇಳಿದಿಲ್ಲ ಯುಗಗಳು ಹಾಂ ಏನು ತೇತ್ರಾಯುಗ ದ್ವಾಪರ ಯುಗ ಆಮೇಲೆ ಇವಾಗ ಇರೋಂಥ ಯುಗ ಕಲಿಯುಗ ಮುಂದೆ ಬರೋದ್ರಿಂದ ಎಂಥ ಯುಗ ಕಲ್ಕಿಯುಗ ಅಲ್ವರ ಈ ಥರ ಏನಂತ ಯುಗಗಳನ್ನ ಓದಿದಿರಲ್ಲ ಈ ಥರ ಬೇರೆ ಬೇರೆ ಧರ್ಮದಲ್ಲಿದೆ ಸತ್ಯವೇದದಲ್ಲಿ ಏನೇ ಹೇಳ್ತಾರೆ ಯುಗಗಳು ಅಂತೇನು ಮಾಡೋಣ ನಾವು ಓದೋಣ ಅಂದ್ರೆ ಈ ಭೂಮಿ ಎಲ್ಲ ದೇವರೇ ಮಾಡ್ತಾರೆ ಬೆಂಕಿಲಿ ಹಾಕ್ಬಿಟ್ಟು ನಾಶ ಮಾಡಾಕ್ಬಿಡ್ತಾರೆ ಅಂದ್ರೆ ಅವಾಗ ಯಾರು ಬಿಡ್ತಾರೆ ಯೇಸು ಕ್ರಿಸ್ತ ಬಿಡ್ತಾರೆ ಅವಾಗ ಮನುಷ್ಯರಲ್ಲೇ ಹೋಗೋಣ ಭೂಮಿನ ನಾಶ ಮಾಡಾಕ್ಬಿಟ್ರೆ ಹೊಸ ಭೂಮಿ ಅದೆಲ್ಲಿ ಮಾರ್ಸ ಜೂಪಿಟರ ಸ್ಯಾಟರ್ನ ಅಲ್ವರ ಇದು ಯಾವುದು ಅಂತ ಮಾಡೋಣ ನಾವು ನೋಡೋಣ ಅದಕ್ಕೆ ಅದಕ್ಕೆ ಹೇಳ್ತಾರಲ್ಲ ಎಷ್ಟು ಜನ ಹೇಳ್ತಾರೆ ಇಲ್ಲ ಅದಕ್ಕೆ ಬಿಟ್ಟವ್ರು ಮಾರ್ಸ್ ಏನು ಮಾಡ್ತಾವ್ರೆ ಹಾಂ ಏನು ಏನು ಏನದು ಮಂಗಳ ಗ್ರಹನಾ ಹಾಂ ಮಂಗಳ ಗ್ರಹನ ಏನು ಮಾಡ್ತಾವ್ರೆ ಹಾಂ ಅದಕ್ಕೆ ರೆಡಿ ಮಾಡ್ತಾವ್ರೆ
ಅಲ್ವರ ಸರಿ ಇದೆಲ್ಲ ಏನು ಸತ್ಯವೇದನೆ ಅಂತ ನಾನು ತಿಳ್ಕೊಳ ಅಂದ್ರ ಅದೇ ನೋಡ್ಬೇಕಾರೆ ಐಗುಪ್ತ್ ಐಗುಪ್ತ್ ದೇಶ ಈಜಿಪ್ಟ್ ಈಜಿಪ್ಟ್ ಅಂತಂದ್ರೆ ಏನು ಫೇಮಸ್ ಅಲ್ಲಿರಂತ ಪಿರಮಿಡ್ ಅದರ ಈ ಪಿರಮಿಡ್ಗು ಏನ್ರಿ ಬೈಬಲ್ಗೂ ಏನ ಸಂಬಂಧ ಇದೆಯಾ ಅಂದ್ರೆ ಯಾಕಂದ್ರೆ ಯೋಸೆಫ್ ಎಲ್ಲಿದ್ರು ಯಾಕೋ ಬೆಲ್ಲಿದ್ರು ಈಜಿಪ್ಟ್ ಅಂದ್ರೆ ಮೋಸ ಎಲ್ಲಿದ್ರು ಅಲ್ವರ ಎಲ್ಲ ಇದ್ದಿದ್ದೆಲ್ಲ ಈಜಿಪ್ಟಲ್ಲೇ ಹಂಗಾರೆ ಇದಕ್ಕೂ ಅವ್ರಿಗೆ ಏನೇನು ಸಂಬಂಧ ಇದ್ದಿರಬಹುದಾ ಏನು ಮಾಡೋಣ ನಾವು ಓದೋಣ ಅಲ್ವರ ನೆಕ್ಸ್ಟ್ ಏನ್ರಿ ಸೋಲೊಮನ್ ಕಟ್ಟಿದಂತ ಅಲಯ ಲೋಕದಲ್ಲಿ ಏನ್ರಿ ತುಂಬ ಎಕ್ಸ್ಪೆನ್ಸಿವ್ ಸ್ಟ್ರಕ್ಚರ್ ಯಾವುದು ಸೋಲೊಮನ್ ಸ್ಟ್ರಕ್ಚರ್ ಅಂದ್ರ ಏನ್ರಿ ಫುಲ್ಲು ಅಪ್ಪಟ್ಟ ಚಿನ್ನದಿಂದ ಏನು ಮಾಡೋದು ಫುಲ್ ಗೋಡೆಗೆ ಅವ್ರು ಇದು ಕಟ್ಬಿಟ್ಟಿರೋದಲ್ವ ಆ ಥರ ನೋಡ್ಬೇಕಾದ್ರೆ ಏನಕ್ಕೆ ಇದನ್ನ ಈ ಥರ ಕಟ್ಟೆ ಕೇಳಿದ್ರು ಇದು ಡೈಮೆನ್ಷನ್ಗಳಿಗಿತ್ತು ಇದರ ಅರ್ಥಗಳೇನು ಅದು ಕಿರುಬ್ಗಳನ್ನ ನೀವು ಚಿತ್ರೀಕರಣ ಮಾಡಿ ಏನ್ರೆ ಈ ಒಂದು ಖರ್ಜೂರದ ಮರನ ನೀವು ಚಿತ್ರೀಕರಣ ಮಾಡಿ ಆಮೇಲೆ ಏನ್ರಿ ಮುತ್ತು ರತ್ನಗಳ ಹಾಕಿ ಡೆಕೋರೇಟ್ ಮಾಡಿ ಅಂತ ಹೇಳ್ತಾರೆ ಏನಕ್ಕೆ ಕೇಳಿದ್ರು ಇವೆಲ್ಲ ನೋಡಿದಾಗ ನಮ್ಮ ಇವಾಗ ಇದಂತ ಆಲಯಕ್ಕೆ ಇರ್ತಾರಲ್ಲ ಆಲಯದಲ್ಲಿ ಹೋದ್ರೆ ಹೆಂಗಿರ್ತಾರಲ್ಲ ವಿಗ್ರಹಗಳೆಲ್ಲ ಕಿತ್ತಿತ್ತು ಅದೇ ಥರ ಇದೆ ಅಲ್ವರ ಏನಕ್ಕೆ ಹಿಂಗೆ ಹೇಳಿದ್ರು ಸಿಂಹಗಳನ್ನ ಕಿತ್ತು ಅಂತಂದ್ರು ಏನಕ್ಕೆ ಇದೆಲ್ಲ ಏನಾಗಿದೆ ಅರ್ಥ ಆಗಿದೆ ಏನು ಅರ್ಥ ಅಂತ ಹೇಳೋಣ ನಾವು ಓದೋಣ ಅದರ ಅದೇ ನೋಡ್ಬೇಕ್ರೆ ಎಜೆಕಲ್ ಟೆಂಪಲ್ ಹೋಯ್ದ್ರೆ ಎಜೆಕಲ್ ಇದ್ದಂಥ ಒಂದು ಆಲಯ ಎಜೆಕಲ್ ಈ ಇದ್ದಂಥ ಆಲಯನ ಎಲ್ಲಿ ಕಟ್ಟಿದ್ದು ಎಜೆಕಲ್ ಆಲಯನ ಎಲ್ಲಿ ಕಟ್ಟಿದ್ರು ಈಜಿಪ್ಟ್ ಅಲ್ಲ ಎಲ್ಲಿ ಕಟ್ಟಿದ್ದು ಅಲ್ಲ ಸರಿ ಕಟ್ಟಿದ್ರೋ ಇಲ್ಲ ಹೋಗ್ಲಿ ಜೆರೂಸಲೇಮಲ್ಲಿ ಕಟ್ಟಿದ್ರ ಎಲ್ಲಿ ಕಟ್ಟಿದ್ರು ಅಂದರೆ ಕನ್ಸಲ್ ಕಟ್ಟಿದ್ದು ಇದು ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾರೆ ಇದು ಲೈಫಲ್ಲಿ ರಿಯಲಾಗಿ ಕಟ್ಟಿದ್ದೇ ಅಲ್ಲ ಸ್ಟ್ರಕ್ಚರು ಇಟ್ ವಾಸ್ ಎ ವಿಷನ್ ಶೋನ್ ಟು ಎಜೆಕಲ್ ಇಟ್ ವಾಸ್ ನೆವರ್ ಬಿಲ್ಟ್ ಅಂದ್ರೆ ಇದನ್ನು ಯಾವತ್ತೂ ಕಟ್ಟಲೇ ಇಲ್ಲ ಇದು ಬರೀ ದರ್ಶನದಲ್ಲಿ ನೋಡ್ತಿರೋದು ಇದು ಅರ್ಥ ಏನು ಏನಕ್ಕೆ ದೇವರು ಕಟ್ಟದಿರೋಂಥ ಒಂದು ದರ್ಶನದಲ್ಲಿರೋಂಥ ಒಂದು ಇದನ್ನ ನೋಡಿಸಿದ್ರು ಇದು ಯಾವತ್ತೂ ಕಟ್ಟಲೇ ಇಲ್ಲ ಅದು ಇದು ಅರ್ಥ ಏನು ಇದೆಲ್ಲ ಏನು ಮಾಡೋಣ ನಾವು ದೇಡ್ ಚಿತ್ರ ಓದೋಣ ಆಮೇಲೆ ನಾವೆಲ್ಲರೂ ಎದುರು ನೋಡ್ತಾ ಇರೋಂಥದ್ದು ಏನ್ರಿ ತರ್ಡ್ ವರ್ಲ್ಡ್ ವೈಡ್ ಎದುರು ನೋಡ್ತಾ ಇದ್ದಾರೆ ಯಾವಾಗ ಆಗ್ತದೆ ಯಾರ್ಯಾರಿಗೆ ಆಗ್ತದೆ ಇದು ಸತ್ಯವೇದ್ಯರು ಏನು ಹೇಳ್ತಾರೆ ನಾವು ನೋಡೋಣ ಕರೆಕ್ಟ ತರ್ಡ್ ವರ್ಲ್ಡ್ ವಾರ್ ಯಾವಾಗ ಆಗ್ತಾರೆ ಯಾವ ರಾಜ್ಯಕ್ಕೆ ಯಾವ ರಾಜ್ಯಕ್ಕೆ ಆಗೋದು ಅಂತ ಮಾಡೋಣ ಇದೆಲ್ಲ ಓದೋಣ ಆಮೇಲೆ ನಮಗೆ ತುಂಬ ಕುತೂಹಲದಿಂದ ಏನ್ತಾರೆ ನಾವು ಕಲಿಬೇಕು ಅಂತ ಆಸೆ ಇರತ್ತೆ ಯಾವ ಪುಸ್ತಕ ಪ್ರಕಟಣೆ ಪುಸ್ತಕ ಎಲ್ಲರಿಗೂ ಆಸೆ ಅಲ್ವರ ಏನದು ಅದೆಲ್ಲ ಇತ್ತು ಡ್ರ್ಯಾಗನ್ ಇದೆಲ್ಲ ಡ್ರ್ಯಾಗನ್ ಏನು ಮಾಡ್ತದೆ ಅಲ್ವರ ಇದೆಲ್ಲ ತಿಳ್ಕೊಡೋಣ ಅಂತ ಅಲ್ವರ ಇದೆಲ್ಲ ಏನು ಮಾಡೋಣ ನಾವು ಈ ರೆವಲ್ಯೂಷನ್ ಪುಸ್ತಕನ ಏನು ಮಾಡೋಣ ಡಿಕೋಡ್ ಮಾಡಿ ನೋಡೋಣ ಅಲ್ವರ ಏನಿದು ಅಲ್ವರ ಅಲ್ಲಿ ಬರೋಂಥ ಡ್ರ್ಯಾಗನ್ಗಳೇನು ಆ ಬರೋಂಥ ಸ್ತ್ರೀಗಳೇನು ಈ ಒಂದು ಆಕಾಶದಲ್ಲಿ ಒಂದು ಇದು ನೋಡಿದೆ ಇವೆಲ್ಲ ಏನು ಅರ್ಥಗಳು ಆಮೇಲೆ ಆ ಒಂದು ಪರ್ಲೋಕಕ್ಕೆ ಹೋಗ್ಬೇಕು ರೋಡ್ ಹೆಂಗಿತ್ತಂತೆ ಚಿಣ್ಣದ ರೋಡು ಆ ಕಡೆ ಈ ಕಡೆ ಏನೈತಂತೆ ಮರಗಳಿತ್ತು ಆ ಮರಗಳೇನು ಮಾಡ್ತೈತಂತೆ ಒಂದೊಂದು ಕಾಲಕ್ಕೆ ತಕ್ಕಂತೆ ಮಾಡ್ತೈತೆ ಫಲಗಳನ್ನ ಹೆಂಗಪ್ಪ ಒಂದೇ ಮರದಲ್ಲಿ ಕಾಲಕ್ಕೆ ತಕ್ಕಂತೆ ಇರ್ಬರ್ತದೆ ಭೂಮಿನ ಒಂದು ಹಾಕ್ಬಿಟ್ಟೆ ಸಾಕಲ್ವ ಮ್ಯಾಂಗೋ ಸೀಸನ್ ಮ್ಯಾಂಗೋ ಅಲ್ಲ ಆಮೇಲೆ ಬೇರೆ ಬೇರೆ ಸೀಸನ್ ಏನಂತಾರೆ ಒಂದೇ ಮರದಲ್ಲಿ ಬರ್ತಾರಲ್ಲ ಅಂದರೆ ಏನು ಅರ್ಥ ಇವಲ್ಲ ಯಾಕೆ ಹಿಂಗೆ ಕೊಟ್ಟಿದ್ದಾರೆ ಪರಲೋಕ ಬರೋಬ್ಬರಿ ಚಿನ್ನ ಇದೆಯಾ ಹಂಗಾರೆ ಇವಲ್ಲ ಏನು ಅರ್ಥ ಅಂತ ಮಾಡೋಣ ನಾವು ನಾವು ಓದೋಣ ಸರಿ ಪರಲೋಕ ಹೋಗ್ಬಿಟ್ಟು ಏನು ಮಾಡ್ತಾರೆ ಎಲ್ಲರೂ ಇಲ್ಲ ಪರ್ಲೋಕ ಎಲ್ಲ ಸತ್ಪ ಎಲ್ಲ ಹೋಗ್ತಾರೆ ಎಲ್ಲರೂ ಪರ್ಲೋಕ ಹೋಗ್ತಾರೆ ಪರ್ಲೋಕ ಹೋಗಿ ಏನು ಮಾಡ್ತಾರೆ ಎಲ್ಲ ಹೋಯ್ತಾರೆ ಇಲ್ಲ ಅಂದರೆ ಒಬ್ಬರಿಬ್ಬರು ಹೇಳ್ತಾವ್ರೆ ನಾವೆಲ್ಲ ಹೋಗಲ್ಲ ಬರ್ತಾರೆ ಅಂತಂದಿರಾ ಸರಿ ಪರ್ಲೋಕ ಹೋಗ್ಬಿಟ್ಟು ಏನು ಮಾಡ್ತೀರಾ ವೆರಿ ಗುಡ್ ಸರ್ ದೇವ್ರ ಏನಂತ ಆರಾಧಿಸ್ತಾರೆ ಏನಂತ ಆರಾಧನೆ ಮಾಡ್ಬೋದು ಹೇಳಿ ವ್ಯವಸ್ಥೆ ಮಾಡ್ರಿ ಸುಮ್ಮನೆ ಹೇಳದ್ ನಾನು ದೇವ್ರ ತಕ್ಕ ಕೂತ್ಕೊಂಡು ಬರೀ ಬೆಳಿಗ್ಗೆ ಸಾಯಂಕಾಲವರೆಗೆ ಅಲ್ಲಿ 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 ಸ್ತೋತ್ರ ಸ್ತೋತ್ರ ಹೊಸರ ಹೊಸರ ಅಂತ ಹೇಳಿದ್ರೆ ನಮ್ಗೇನಾಗ್ತದೆ ನಮಗೆ ಬೋರ್ ಆಗ್ತದೆ ಇವ್ರು ದೇವ್ರಿಗೆ ಏನಾಗ್ಬೋದು ಅಂದರೆ ಪರಲೋಕಕ್ಕೆ ಹೋಗ್ಬಿಟ್ಟು ದೇವ್ರ ಮಕ್ಕಳು ಮಾಡೋಂಥ ಕೆಲಸ ಏನಾಗಿದೆ ಇದೆ ಯಾಕಂದರೆ ಬೈಬಲ್ನಲ್ಲಿ ಹೇಳ್ತಾರೆ ಸುಳ್ಳಲ್ಲ ಯೇಸು ಕ್ರಿಸ್ತರು ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳು ಉಂಟು ಹಂಗೆ ಇಲ್ದಿರಿ ಅಂದರೆ ನಿಮ್ಗೆ ಏನು ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ನಾನು ಹೋದ್ರೆ ನಿಮ್ಗೆ ಏನು ಮಾಡ್ತೀನಿ ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡ್ತಾರೆ ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಎಲ್ಲ ಪ್ಯಾಲೇಸ್ ಕೊಟ್ಬಿಟ್ಟು ನೀವು ಆರಾಮಾಗಿರಪ್ಪ ಕೈ ಕಿಸ್ಸಿಸ್ಕೊಂಡು ಒಬ್ಬೊಬ್ರು ಏನು ಮಾಡ್ತಾರೆ ನೀವು ಸೇವಕರ ಬಂದು ಸೇವೆ ಮಾಡ್ಬಿಟ್ಟು ಸುಮ್ಮನೆ ಕೂತಿರೋ ಅಂತಾರ ಇಲ್ಲ ಅಂದರೆ ದೇವ್ರ ಮಕ್ಕಳು ಪರಲೋಕಕ್ಕೆ ಹೋಗಿದ ಮೇಲೆ ಮಾಡೋಂಥ ಕೆಲಸಗಳೇನೇ ಇದೆ ಇದೆ ಕರೆಕ್ಟಾ ಸುಮ್ಮನೆ ಕೊಡ್ತಾರ ಪರಲೋಕಕ್ಕೆ ಇಲ್ಲ ತಾನೇ ಹಂಗೆ ಏನು ಕೆಲಸಗಳದು ಇದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು ಬೈಬಲೇ ಮಾಡೋಣವಲ್ಲ ನಾವೆಲ್ಲ ತಿಳ್ಕೊಂಡೋಣ ಅಂದ್ರೆ ಅದೇ ತೊಗೊಂಡ್ಬೇಕ್ರೆ ಹಳೆ ಒಡಂಬಡಿಕೆಯಲ್ಲಿ ಇರೋಂಥ ಪ್ರಕಟಣೆ ಪುಸ್ತಕ ಯಾರಂದರೆ ಎಜೆಕಲ್ ದ ಬುಕ್ ಆಫ್ ಎಜೆಕಲ್ ಎಜೆಕಲ್ ಏನಂದರೆ ದ ರೆವಲ್ಯೂಷನ್ ಆಫ್ ಓಲ್ಡ್ ಟೆಸ್ಟಿಮೆಂಟ್ ಅಂತ ಹೆಸರು ಇದರಲ್ಲಿ ಅನೇಕ ರಹಸ್ಯಗಳೇನು ಮಾಡ್ತಾರೆ ದೇವರು ಅಲ್ಲಿ ಹೇಳ್ತಾರೆ ಅಂದ್ರೆ ಅದು ಕೂಡ ನಮ್ಗೇನಾಗಲ್ಲ ಕೇಳಿದ್ರೆ ಓದ್ಬೇಕಾದ್ರೆ ಈ ಕೆರೂಬು ಬಂತು ಈ ಚಕ್ರಕೋಳಿ ಚಕ್ರ ಇತ್ತು ಅಂದ್ರೆ ಇದು ಉತ್ತರ ದಿಕ್ಕಿಂದ ಬಂತು ಅಂತ ಹೇಳ್ತಾರೆ ಅಂದ್ರೆ ಒಂದು ಜೀವ ಇತ್ತು ಒಂದು ಜೀವಿ ಇತ್ತು ಅದು ಜೀವಕ್ಕೆ ನಾಲ್ಕು ಅಂತ ಮಕ್ಕಳಿತ್ತು
ಅದರ ಅಂದರೆ ಒಂದು ಸಿಂಹತರಮಕ ಆಯಿತು, ಒಂದು ಎಂತರೆ ಒಂದು ಕಾಫ್ ಥರ ಇತ್ತು, ಇನ್ನೊಂದು ಗರುಡ ಪಕ್ಷಿ ಥರ ಇತ್ತು, ಮನುಷ್ಯನ ಥರ ಇತ್ತು ಅಂತ ಹೇಳ್ತೀವಿ. ಅದರ ಅಂದರೆ ಬ್ರಹ್ಮ ವಿಷ್ಣು ಮೈತ್ರಿತ್ರ ಒಬ್ಬ ಮನುಷ್ಯನಿಗೆ ನಾಲ್ಕು ತಲೆ ಇತ್ತು ಆ ಥರನ ನೋಡೋದಕ್ಕೆ ಇದೆಲ್ಲ ಅರ್ಥಗಳಿಂದೆ ಇದೆ. ಇವೆಲ್ಲ ಏನು ಮಾಡೋಣ, ದೇವಚಿತ್ತ ಅಂದರೆ ಅವೇ ಮಾಡೋಣ, ಮುಂದೆ ಬರೋ ಕ್ಲಾಸಸ್ಸಲ್ಲಿ ಮಾಡೋಣ ನಾವು ನೋಡೋಣ. ಅದರ ಅದೇ ನೋಡ್ಬೇಕಾದ್ರೆ ಏನು ಅಂತಂದರೆ ಇದು ನಾವು ಮಾಡ್ತಾ ಇರೋದು ಯಾರು ಅಂದರೆ ಅಂದರೆ ಗ್ಲೋರಿಯಸ್ ಗಾಸ್ಪಲ್ ಆಫ್ ಕ್ರೈಸ್ಟ್ ಮಿನಿಸ್ಟ್ರಿ ಅಂತ. ಅದರ ಅದೇ ನೋಡ್ಬೇಕಾದ್ರೆ ನಮ್ಮದು ಯಾವುದೇ ರೀತಿ ಒಂದು ಡಿನಾಮಿನೇಷನ್ ಇಲ್ಲ, ಯಾವುದೇ ರೀತಿ ಒಂದು ಏನಂತಾರೆ ಸಂಘ ಸಂಸ್ಥೆಗಳಿಲ್ಲ, ಇದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಇದು ಫ್ರೀಯಾಗಿ ಏನು ಮಾಡ್ತೀವಿ ನಿಮಗೆ, ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಆಸಕ್ತಿ ಇತ್ತು ಅಂದರೆ ದೇವ್ರ ಚಿತ್ತ ಇದ್ದಾವೆ ಏನು ಮಾಡೋಣ ನಾವು ನೀವು ಓದ್ತಿಳ್ಕೊಳ್ಳೋಣ ಓಕೆನಾ. ಅದೇ ನೋಡ್ಬೇಕಾದ್ರೆ ದೇವ್ರಿಗೆ ವಾಕ್ಯ ಏನು ಮಾಡಲಿ ಆಶೀರ್ವದಿಸಲಿ, ನಾವೇನು ಮಾಡೋಣ ಒಂದು ಚಿಕ್ಕದಾಗ ಒಂದು ಬ್ರೇಕ್ ತೊಗೊಳೋಣ. ಅದರ ಬ್ರೇಕ್ ತೊಗೊಂಡ್ಬಿಟ್ಟು ಒಂದು 10-15 ನಿಮಿಷ ನಂತರ ಏನು ಮಾಡೋಣ ನಾವು ದೇವ್ರ ಚಿತ್ತ ಇನ್ನೊಂದು ಪಠಣ ಏನು ಮಾಡೋಣ ಓಕೆನಾ.